ಶಂಕರು ಬರ್ದಿದ್ರು ಯಾವ್ದಾದ್ರು ಒಂದು ಹೇಳಮ್ಮ ಹ್ಮ್ ಹೇಳು ಹೇಳಮ್ಮ ಕನಸಂದ ಕಂಡೆ ಕನ್ನಡ ಮಾತೆ ನಿನ ಕೀರ್ತಿ ಕಾಂತಿ ಮೆರೆದಂತೆ ಕನಸಂದ ಕಂಡೆ ಕನ್ನಡ ಮಾತೆ ಚಂದದ ದೇಗುಲ ಅದರಲಿ ನಿಂದೆ ನೀ ನಗುತ್ತಲಿ ಚಂದದ ದೇಗುಲ ಅದರಲಿ ನಿಂದೆ ನೀ ನಗುತ್ತಲಿ ನಮ್ ಶಂಕರು ಬರೆದ ಪದ್ಯನ ಗೌರಿ ಹಾಡ್ತಿದ್ರೆ ಪ್ರಪಂಚವೇ ಮರ್ತು ಹೋಗುತ್ತೆ. ಅದಕ್ಕೇನೆ ಗೌರಿನ ಬೇಗ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಗೌರಿನೋ ಶಂಕರು ಬಂಗಾರದಂತ ಜೊತೆ. ಆ ಜಯಮ್ಮನವರೇ ಬೇಗ ಚಿರೋಟಿ ಊಟ ಹಾಕಿ. ಹೌದು ಜಯಮ್ಮನವರೇ, ನಿಮ್ಮೆಲ್ಲರ ಬಾಯ ಹರಕೆಯಿಂದ ಗೌರಿ ಬೇಗ ನನ್ನ ಮನೆಗೆ ಸೊಸೆಯಾಗಿ ಬಂದ್ರೆ ಸಾಕಮ್ಮ. ಕನ್ನಡ ಮಾತೆ ನಿನ್ನ ಕೀರ್ತಿ ಕಾಂತಿ ಮೆರೆದಂತೆ ಕನಸೊಂದ ಗೌರಿ ನನ್ನ ಮಡಲು ತುಂಬಿ ಅತ್ತೆ ಮನೆ ಕಳಿಸ್ತೀಯನಮ್ಮ. ದೇವಪ್ರಸಾದ್ ಅಣ್ಣ, ನಿಮಗೆ ಬೇಗ ಕೆಲಸ ಸಿಕ್ಲಿ ಅಂತ. ಓಹೋ, ಹಾಗೇನು ಶ್ರೀನಿವಾಸ? ತಪ್ಪಾಯ್ತಪ್ಪ, ನನಗೆ ಬೇಗ ಕೆಲಸ ಸಿಕ್ಲಿ. ನನ್ನ ತಂಗಿ ಗೌರಿ ಕೇಳಿದ್ದನ್ನೆಲ್ಲ ತಂದ್ಕೊಡೋ ಶಕ್ತಿ ಕೊಡ ನನ್ನಪ್ಪ. ನನ್ಗೇನ್ ತಂದ್ಕೊಳ್ಬೇಡ, ನೀನ್ ಚೆನ್ನಾಗಿದ್ರೆ ಸಾಕು. ಏ ಮಳ್ಳಿ, ನೀನ್ ತುಂಬಾ ಚುರುಕ್ ಅಣ್ಣ, ನೀನ್ ತುಂಬಾ ಚುರುಕ್. ಯಾಕೋ ಯಾಕೋ, ಅತ್ತೋಳು ಗಂಡ ಬಂದ್ರೆ ನನ್ ಗಂಡನೂ ಬರ್ತಾನೆ ಅಂತ ಹೇಳಿದಂತೆ ಅವಳು. ಹಾಗೆ ಹಾಗಿದ್ರೆ ಏನು? ನನಗೂ ಕೆಲಸ ಸಿಕ್ಕಿ ನಾನು ಚೆನ್ನಾಗಿದ್ರೆ ನಿನಗೆ ಬೇಗ ಮದುವೆ ಆಗುತ್ತೆ ಅಂತ ತಾರೆ. ಸುಮ್ಮನಿರಲ್ಲ, ಯಾವ ತಂಗಿನಾದ್ರೂ ತನ್ನ ಮದುವೆಗೋಸ್ಕರ ತನ್ನ ಅಣ್ಣನಿಗೆ ಕೆಲಸ ಆಗ್ಬೇಕು ಅಂತಾಳೆ? ಹಾಗಾದ್ರೆ ಇನ್ನೇನು ಕೇಳ್ಕೊಳ್ತಾಳ? ನಮ್ಮ ಅಣ್ಣನಿಗೆ ದೊಡ್ಡ ಕೆಲಸ ಆಗಲಿ, ದೊಡ್ಡ ಮನುಷ್ಯನ ಅಳಿಯನಾಗ್ಲಿ, ಸತಿ ಅಂತ ಹೆಂಡತಿ ಸಿಗ್ಲಿ,
ಸಂತೋಷವಾಗಿರೋ ಅಣ್ಣ ಅತ್ತಿಗೆಯನ್ನ ನೋಡೋ ಹಾಗಾಗ್ಲಿ ಅಂತ ಕೇಳ್ಕೊತಾಳೆ. ನಾನು ಹಾಗೆ ನನಗೆ ಟೈಮ್ ಗೊತ್ತಾಯ್ತು. ಸರಿಯಣ್ಣ, ಅಪ್ಪನಿಗಿರೋ ಸಾಲ ನೋಡಿ ನಿನ್ನ ಮದುವೆ ಆದ್ಮೇಲೆ ಅಂತೂ ಹೊರಳೇಬೇಕೇನಪ್ಪ. ಅಪ್ಪ ನಾಳೆ ಇಂಟರ್ವ್ಯೂಗೆ ಹೋಗದಿರಾ ಇದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗತ್ತಪ್ಪ. ಜನ ಕೆಲಸವಿಲ್ದಿರಾ ಅಲ್ಲಿತ ಇರೋ ಈ ಕಾಲದಲ್ಲಿ ನನ್ನ ಪುಣ್ಯಕ್ಕೆ ಏನೋ ಒಂದು ಕೆಲಸ ಸಿಕ್ಕಿದೆ, ಅದನ್ನ ಹೇಗಪ್ಪ ಕಳ್ಕೊಳ್ಳಿ? ನನ್ನ ಮನಸ್ಸು ಬೇಡ ಅಂತ ಹೇಳ್ತಿದ್ದೀರವಿ. ಅಪ್ಪ ಸ್ವಲ್ಪ ದಿನ ಸುಧಾರಿಸ್ಕೊಳ್ಳಿಪ್ಪ, ಈ ಕಷ್ಟ ಎಲ್ಲ ಇರೋಲ್ಲ. ಕೈ ತುಂಬಾ ಸಂಬಳನೂ ಬರುತ್ತೆ, ನಮ್ ಸಾಲ ಅನ್ನೋ ತಿರುತ್ತೆ, ಗೌರಿಗೆ ಮದುವೆ ಆಗುತ್ತೆ. ರವಿ ಬಾರೋ ಶಂಕ, ಮುಗಿತೇನ ನಿನ್ ಸವರಣೆ, ಟ್ರೈನ್ ಟೈಮ್ ಆಯ್ತು. ಈಗ ಒಂದ್ ನಿಮಿಷ ಬಂದ್ಬಿಟ್ಟು ನೋಡಪ್ಪ ಶಂಕರು, ಏನೋ ಸಂಪಾದನೆ ಮಾಡ್ತೀನಿ ಅಂತ ಹೊರಟಿದ್ದಾನೆ. ಇಲ್ಲೇ ಕಣ್ಣೆದುರಿಗಿದ್ದು ಏನಾದ್ರೂ ಕೆಲಸ ಮಾಡ್ಲಿ ಅಂತ ನನ್ನ ಆಸೆ ಇತ್ತು. ಬಿಡಿ ಮೇಸ್ಟ್, ಈ ಊರ್ಲ್ ಕೂತ್ ಏನ್ ಸಂಪಾದಿಸ್ತಾನೆ? ದೊಡ್ಡೂರ್ಗೆ ಹೋದ್ರೆ ಕೈ ತುಂಬಾ ಸಂಪಾದಿಸ್ತಾನೆ. ನೀವು ಕಷ್ಟಪಟ್ಟು ಓದಿಸಿದ್ದಕ್ಕೂ ಸಾರ್ಥಕವಾಗುತ್ತೆ, ಹೋಗ್ಲಿ ಬಿಡಿ. ಸರಿ ನಿನ್ ಕೇಳ್ಬೋದೆ, ನೀನು ಅವನ ಜೊತೆ ತಾನೆ. ಅಪ್ಪ ಸಾಲ ಸಾಲ ಅಂತ ಯೋಚನೆ ಮಾಡ್ತಾ ಆರೋಗ್ಯ ಕೆಡಿಸ್ಕೋಬೇಡಿ. ಗೌರಿ ಅಪ್ಪನ ಚೆನ್ನಾಗಿ ನೋಡ್ಕೊಮ, ನಾನೇನ್ ಬರ್ತೀನ. ಇಂಟರ್ವ್ಯೂ ಸಕ್ಸಸ್ ಆಗಿದ್ರೆ ಏನ್ ಮಾಡ್ತೀಯಾ? ಖಂಡಿತ ಸಕ್ಸಸ್ ಆಗುತ್ತೆ. ಎಷ್ಟು ನಿರ್ಧಾರವಾಗಿ ಹೇಳ್ತಾ ಇದೀಯಾ? ಯಾರ್ದಾದ್ರು ದೊಡ್ಡ ಮನಸ್ಸು ರೆಕಮೆಂಡೇಶನ್ ಇದೆಯೇನು? ಹಾಗೇನಿಲ್ಲ, ನನ್ನ ಕಾಲೇಜ್ ಮೆಟ್ ಫಾದರ್ ಆಫೀಸ್ನಲ್ಲೇ ನನ್ನ ಕೆಲಸ ಸಿಕ್ಕಿರೋದು. ಆತ ಬಹಳ ರೆಕಮೆಂಡ್ ಮಾಡಿದ್ರು. ಬಹಳ ಸಂತೋಷ ಸದ್ಯ, ನಿನ್ ಕೆಲಸ ಸಿಕ್ಕಿದ್ರೆ ಸರಿ. ಸರಿ ನೀನೇನು ಕೆಲಸ ಇಲ್ದಿರಾ ಹೀಗೆ ಕೂತಿರ್ತೀಯೇನು? ಅದ್ಯಾಕೋ ಹಾಗಂತೀಯ? ನನ್ನ ಸಾಹಿತ್ಯದಿಂದ ಕನ್ನಡವನ್ನು ಮಾಲೆ ಹಾಕ್ತೀನಿ, ಸಮಾಜ ಸೇವೆ ಮಾಡ್ತೀನಿ, ಸಾಧ್ಯವಾದ್ರೆ ವಿದ್ಯಾರ್ಥಿಗಳಿಗೊಂದು ಆಶ್ರಮ ಸ್ಥಾಪನೆ ಮಾಡ್ತೀನಿ. ಅದು ಬರೀ ಕನಸಿನ ಮಾತು, ಅದಾಗೋವರೆಗೂ ಯಾವ್ದಾದ್ರೂ ಪಬ್ಲಿಸಿಟಿಗೆ ಬರೆಯೋದು ಅಥವಾ ಪಾಕೆಟ್ ನಾವಲ್ಲಿ ಬರೆಯೋದು ಏನಾದ್ರೂ ಕೆಲಸ ಮಾಡಬಾರ್ದೆ. ಏನ್ರಿ ತಲೆನೋ, ಔಷಧಿ ಮೇಲೆ ಸೋಪಿನ ಮೇಲೋ ಟೂತ್ ಪೇಸ್ಟ್ ಮೇಲೋ ಕವನಗಳನ್ನ ಬರೆದು ನನ್ನ ಸಾಹಿತ್ಯ ಸರಸ್ವತಿಗೆ ಅವಮಾನ ಮಾಡ್ಲೇನು? ಶಂಕರ್ ನೀನ್ ಏನೇ ಹೇಳು, ಈ ಜಗತ್ತಿನಲ್ಲಿ ಯಾರ ಹತ್ರ ಹಣ ಇದೆಯೋ ಅವನ್ನೇ ಮನುಷ್ಯ ಅಂತ ಕರೆಯೋದು. ಅಂದ್ರೆ ಹಣದಿಂದ ಮನುಷ್ಯತ್ವ ಕೊಂಡ್ಕೋಬೇಕು ಅಂತಿದ್ದೀಯ ರವಿ? ಹೋಗ್ಲಿ ಬಿಡ, ಮಾತು ಬೇಡ. ಬೈದಿ ಬೈ, ನಾನೊಂದು ಮಾತು ಕೇಳ್ಬೇಕು ಅಂತ ಇದ್ದೀನಿ, ನಡೆಸ್ಕೊಡ್ತೀಯ? ಕೇಳು, ಧೈರ್ಯವಾಗಿ ಹೇಳ. ಯಾರಾದ್ರೂ ಹಣವಂತರ ಮಗಳು ಸಿಕ್ತು ಅಂತ ನನ್ನ ತಂಗಿ ಗೌರಿಯನ್ನು ಮಾತ್ರ ಕೈ ಬಿಡ್ಬೇಡ ಶಂಕರ್. ಇದ್ದಕ್ಕಿದ್ದಾಗೆ ಯಾಕೆ ಬಂತು ಈ ಸಂದೇಹ? ಮನಸ್ಸಲ್ಲಿ ಏನೋ ಬಂತು, ಕೇಳ್ಬೇಕು ಅಂತ ಕೇಳ್ಬೇಕು. ಟ್ರೈನ್ ಟೈಮ್ ಆಯ್ತು, ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಹೋಗೋಣ. ನೋಡಿ ರವಿ, ನಮ್ ಫಾದರ್ ಎಷ್ಟು ಹಾರ್ಡೋ ಅಷ್ಟೇ ಸಾಫ್ಟ್. ಎದುರುಗೆ ನೋಡ್ತೀನಲ್ಲ ಆಗ ಗೊತ್ತೇ ಆಗುತ್ತಲ್ಲ. ನಾವ್ ಇವಾಗ ಸಂಸೋ ರೀತಿನಲ್ಲಿ ಮುಂದೆ ಸಂಸೋದಕ್ಕೆ ಆಗುತ್ತೋ ಆಗೋದು. ಅಂದ್ರೆ ನೀವು ಬೇರೆ ಇರ್ತೀನಿ ಅಂತ ತಿಳ್ಕೊಂಡಿದ್ರೇನು? ನಮ್ಮನೆಯಲ್ಲೇ, ಅದು ನನ್ ಜೊತೆಲ್ಲೇ. ಬ್ರೇಕ್ ಹಾಕದೆ ಮನೆ ಬಂತು. ರಾಮು ಬೇಗ ತಗೊಳ್ಳೋ ಸಾಮಾನು, ನಂಗೊಂದು ಅರ್ಜೆಂಟ್ ಕೆಲಸ ಐತೆ. ಸುಂದರಯ್ಯ ನಂಗೆ ನಾಲ್ಕು ಕೈ ಇದೆಯಾ ಜಾಸ್ತಿ ಅಲ್ಲ. ರಮಣ ಈಗ ಬಂದ್ರಲ್ಲ ಇವರು, ನಮ್ ಚಿಕ್ಕಮ್ಮ ಅವ್ರು ಇವ್ರು ಆಗ್ತಾರೆ, ಸ್ವಲ್ಪ ಅವ್ರ ಚೆನ್ನಾಗಿ ನೋಡ್ಬೇಕು. ಏನು ನನ್ನ ಮೇಲೆ ಆರ್ಡರ್ ಮಾಡ್ತೀನಿ ಇನ್ನು ನಮ್ಮ ಬಾಸೆ ಬಂದೆ ಹೋಗ ಹೋಗ ಕರಿತಾರ ನೋಡ. ಲೋ ಚಿಲ್ರೆ ಹೆಂಗ ಸರ್ ಕಡದ್ರು ಓಡ್ತಾ. ರಾಮು ಬಂದೆಮ್ಮ, ಇವ್ರ ಯೋಗಕ್ಷೇಮ ವಿಚಾರಿಸ್ಕೋ. ಕ್ಷೇಮವೇ ಸರ್ ಲೆಕ್ಕತ್ತೆ, ಅವ್ರು ಇರೋದಕ್ಕೆ ಬೇಕಾದ ವ್ಯವಸ್ಥೆ ಮಾಡು ಅಂತ ಹೇಳಿದ್ದು. ಸ್ವಾಮಿ
ಮನಸ್ಸು. ಸರ್, ಈ ರೂಮು ನೀವಿರೋವರೆಗೂ ನಿಮ್ದು. ಎಕ್ಸ್ಕ್ಯೂಸ್ ಮೀ ಸರ್. ಹೆಲ್ಪ್, ನಾನು ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ರಾಮ್. ಕೆಲಸ ಬಂದವರು ನೋಡ್ಕೊಳ್ಳೋದು, ಹೋಗೋರು ಸೆಂಡ್ ಆಫ್ ಕೊಡೋದು, ತರಕಾರಿ ತರೋದು, ಚಿಲ್ಲರೆ ಲೆಕ್ಕ ಬರೆಯೋದು, ಅಡಿಗೆ ಸೂಪರ್ವಿಷನ್, ಫೋನ್ ಆಪರೇಷನ್, ಇದೇ ನನ್ನ ಕೆಲಸದ ಪೊಸಿಷನ್. ವರ್ಕಿಂಗ್ ಅವರ್ಸ್? ಡೇಟ್ ನೈಟ್ ಸರ್ವಿಸ್. ಹಾಗಾದ್ರೆ ನಿನಗೆ ಯಾರು ಇಲ್ಲ. ನಾನ್ ಸಿಂಗಲ್ಲು, ನಮ್ ಬಾಸ್ ಸಿಂಗಲ್, ಅಮ್ಮ ಅವರು ಸಿಂಗಲ್ಲು, ಅಡಿಗೆ ಸಾಕಮ್ಮ ಸಿಂಗಲ್, ಡ್ರೈವರ್ ನರ್ಸಾ ಸಿಂಗಲ್. ಎಕ್ಸ್ಕ್ಯೂಸ್ ಮೀ ಸರ್, ನೀವು? ನಾನು ಸಿಂಗಲ್. ಹಾಗಿದ್ರೇನೆ ಇಲ್ಲಿ ಸ್ಥಳ ಸರ್. ಸರ್, ನಿಮ್ ಪ್ರೋಗ್ರಾಮ್ ಲಿಸ್ಟ್ 8-9 ಕಾಫಿ ಶೇವು ಬಾತು, 9-10 ರೆಸ್ಟ್, 10:30 ಊಟ ಮೀಲ್ಸ್, 11 ಇಂಟರ್ವ್ಯೂ. ಸಕ್ಸಸ್ ಆದ್ರೆ ಆಫೀಸ್ ವರ್ಕ್, ಇಲ್ಲ ಅಂದ್ರೆ ನಿಮ್ಮೂರಿಗೆ ನೀವು ಪ್ಯಾಕಪ್. ಏನಾದ್ರು ಬೇಕಾದ್ರೆ ಕೇಳಿ ಸರ್, ಬರ್ತೀನಿ. ಇದು ಖಾರ ಊಟದ ವೇಳೆಗೆ ಬಾಮಾರ. ಸಾಕ ಯಾಕ ಕೂಗಿದೆ ಏ ನರಿಯೇ? ಸಾಕ. ತಂದೆ ತಾಯಿಗಳು ಯಾರು ಇಲ್ಲ ಸರ್. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಯಾರು ಇಲ್ಲ ಪಾಪ, ಅದಕ್ಕೆ ಅದನ್ನೆಲ್ಲ ಬರ್ತಿಲ್ಲ. ವೆರಿ ಗುಡ್. ನನ್ನ ಮಗಳ ಸೆಲೆಕ್ಷನ್ ಬಗ್ಗೆ ನನಗೆ ಪೂರ ಭರವಸೆ ಇದೆ. ವೆನ್ ಕ್ಯಾನ್ ಯು ಜಾಯಿನ್ ಡ್ಯೂಟಿ? ಇಮ್ಮಿಡಿಯೇಟ್ಲಿ ಪಾಪ. ಓಕೆ. ಅಣ್ಣಂದೇನ ಪಾಪ ಅಲ್ಲ? ನಿಮ್ಮ ಅಣ್ಣಂದೇ ಸಾಕ್ಷಾತ್ ನಿಮ್ಮ ಅಣ್ಣ ರವಿರಾಯಂದೇ. ಅಮ್ಮ ಏನ್ ಬರ್ದಿದ್ದಾನಪ್ಪ? ಬಹಳ ಬರ್ದಿಯಾನೆ. 15 ಕಬರ್ನೊಳಗೆ ಕಾಲಗಜ ಕಾಗದದಲ್ಲಿ ಕಾಸಿಗೂ ಪ್ರಯೋಜನವಿಲ್ಲದೆ 2 ಹೆಗ್ಗೀಚಿದ್ದಾನೆ. ಅಯ್ಯೋ, ಒಂದು ಕಾಗದ ಬರೆಯೋಕ್ಕೂ ಬರದು ಇವೆಲ್ಲ ಕಾಲೇಜ್ ಮೆಟ್ಲ ಹತ್ತಿದ್ವಂತೆ. ಏನಪ್ಪ ಕಾಗದ ಬರೀಕ್ ಬರದೆ ಅಣ್ಣ BA ಪಾಸ್ ಮಾಡ್ದೇನಪ್ಪ? ಅವನು ಮುಂಡು ಮೋಚೋಯ್ತು ಅವನು ಪಾಸ್ ಮಾಡಿ. ನೋಡು ಕಾಗದ ಬರೆದಿರೋ ಲಕ್ಷಣ. ಸಿ ತಂದೆಯವರಿಗೆ ನಮಸ್ಕಾರಗಳು, ಪುಣ್ಯ ಚಿರಂಜೀವಿ ಶಾಮಣ್ಣನಿಗೆ ಆಶೀರ್ವಾದಗಳು ಅಂತ ಬರೆದಿಲ್ಲ. ಸರಿಯಾಗಿ ಬರ್ದಿದ್ದಾನಲ್ಲಪ್ಪ, ಕೆಲಸ ಸಿಕ್ತಂತೇನಪ್ಪ? ಸಿಕ್ತಂತೆ. ದೇವ್ರು ದೊಡ್ಡವನು. ಯಾವ ಆಫೀಸ್ ನಲ್ಲಿ ಸಂಬಳ ಎಷ್ಟಂತಪ್ಪ? ಸಂಬಳ ಗೊತ್ತಿಲ್ಲದ್ದು, ಆಫೀಸು ಅಡ್ರೆಸ್ ಇಲ್ಲದ್ದು. ಅಯೋಗ್ಯ ಅಯೋಗ್ಯ, ಇಂಥ ಆಫೀಸು ಇಂಥ ಕೆಲಸ ಇಷ್ಟು ಸಂಬಳ ಬರುತ್ತೆ, ನಾನು ಇಲ್ಲಿದ್ದೀನಿ, ನನ್ನ ಅಡ್ರೆಸ್ ಇದು ಅಂತ ಒಂದು ಬರಿಬೇಡವೇನೆ? ಓದು ಕಾಗದ.
ಕೆಲಸ ಸಿಕ್ಕಿರೋ ಸಂತೋಷದಲ್ಲಿ ಬಾಕಿ ವಿಚಾರ ಬರಲಿಕ್ಕೆ ಮರ್ತಿದಾನಪ್ಪ. ನಾಳೆ ನಮ್ಮನ್ನು ಮರಿತಾನೆ ಕಣೆ. ಹಾಗೆ ಹೇಳಬೇಡಿಪ್ಪ, ನಾಳೆ ನಾಡದಲ್ಲಿ ವಿವರವಾಗಿ ಬರ್ದೇ ಬರಿತಾನಪ್ಪ. ನಂಗೆ ಗೊತ್ತಿಲ್ವೇ ಅಮ್ಮ, ನಮ್ಮ ರವಿ ಬರ್ದೇ ಬರಿತಾನೆ. ಏನೋ ಉಪ್ಪು ಖಾರ ಇಲ್ಲ ಸಪ್ಪೆ ಕಾಗದ ಬರದ್ನಲ್ಲ ಅಂತ ಹಾಗಂದೆ ಅಷ್ಟೇ. ಅನ್ನಕ್ಕೆ ಬಡತನವಿದ್ರು ಬಂಗಾರದಂತ ಗುಣಕ್ಕೆ ಬಡತನ ಬರಲಿಲ್ಲ ಗೌರಿ ನಮ್ಮ ವಂಶದಲ್ಲಿ. ನಾಳೆ ನಾವು ತಲೆ ಎತ್ಕೊಂಡು ತಿರುಗಾಡೋ ಹಾಗೆ ಮಾಡೇ ಮಾಡ್ತಾನೆ ನಮ್ಮ ರವಿ. ಅಣ್ಣನ ಮೇಲೆ ಇಷ್ಟು ಪ್ರೀತಿ ಇದ್ರು ಎಷ್ಟು ಹಾರಾಡ್ಬಿಟ್ಟಪ್ಪ. ಇಂಥದ್ದೇ ಕೆಲಸ ಸಿಕ್ತು ಅಂತ ಬರೆದಿದ್ರೆ ಕುಣಿತಿದ್ದೆ ಗೊತ್ತೇನಮ್ಮ. ಈ ಮಾತು ಖಂಡಿತ ನಿಜಪ್ಪ. ಅಣ್ಣ ದೊಡ್ಡ ಆಫೀಸರ್ ಆಗಿ ಕಾರ್ನಲ್ಲೇ ಓಡಾಡ್ತಿದ್ದ ಅಂತ ಗೊತ್ತಾದ್ರೆ ನಿನ್ನ ನೋಡಕ್ಕೆ ಟಿಕೆಟ್ ತಗೋಬೇಕಾಗುತ್ತೋ ಏನು. ನನ್ನ ಹಾಸ್ಯ ಮಾಡ್ತೀಯ ತುಂಟಿ ಶಂಕರು ಹೇಳಿ ತಾಳಿ ಕಟ್ಟಿ ಮೊದ್ಲು ಎಳ್ಕೊಂಡು ಹೋಗು ಅಂತ ಹೇಳ್ತೀನಿ ಗೊತ್ತೇನು. ನಮ್ಮಣ್ಣನಿಗೆ ದೊಡ್ಡ ಕೆಲಸ ಆಗಿದೆ. ವೇಷ್ ಯಾವ ಆಫೀಸ್ನಲ್ಲಂತೆ? ಅದು ಗೊತ್ತಿಲ್ಲ. ಗೊತ್ತಿಲ್ಲ, ಚೆನ್ನಾಗಿದೆ. ಅವನ ಅಡ್ರೆಸ್ ಹೇಳು ಹೋಗ್ಲಿ. ಅದು ಕೊಟ್ಟಿಲ್ಲ. ಅಡ್ರೆಸ್ ಕೊಟ್ಟಿಲ್ಲ, ಆಫೀಸು ಗೊತ್ತಿಲ್ಲ, ಮತ್ತೇನು ಅವನ ಕಾಗದ ಬರೋದು? ತೀರ್ಥರೂಪು ತಂದೆಯವರಿಗೆ ಇಂತಿ ನಮಸ್ಕಾರಗಳು ರವಿ. ದೊಡ್ಡ ಮನುಷ್ಯ, ಅಡ್ರೆಸ್ ಕೊಡಕ್ಕಾಗ್ತಿಲ್ಲ ಅವನಿಗೆ. ಕೆಲಸ ಸಿಕ್ಕಿರೋ ಸಂತೋಷನ ತಿಳಿಸಿದಾನೆ ಅಷ್ಟೇ. ನಂಗೂ ಸಂತೋಷವೇ ಗೌರಿ. ಸದ್ಯ ನಿಮ್ಮ ಅಪ್ಪನಿಗಿನ ಮೇಲೆ ಕಷ್ಟ ಇಲ್ಲ. ಅಪ್ಪನಿಗೇನು, ನಂಗು ಆಗಬೇಕಾದ್ದೆ. ಆಫೀಸರ್ ತಂಗಿ ಅದಲ್ಲ, ಇಷ್ಟಲ್ಲೇ ಕವಿಗಳ ರಾಣಿ ಅಲ್ಲ, ಭಾವನೆಗೆ ಜೀವ ತುಂಬೋ ದೇವತೆ. ಅಷ್ಟು ದೊಡ್ಡ ಮಾತು ನಂಗಲ್ಲ. ಆಡೋದು ನನ್ನ ಇಷ್ಟ. ಅಪ್ಪಪ್ಪ, ಈಗಲೂ ಇಷ್ಟ ಅಧಿಕಾರವೇ? ಯಾಕಾಗಬಾರ್ದು ಅದೆಲ್ಲ ಶಾಂತಿ. ಇವತ್ತು ನನ್ನ ಮನಸ್ಸು ಎಷ್ಟು ಸಂತೋಷವಾಗಿದೆ ಗೊತ್ತೇ? ನನ್ನ ಮನಸ್ಸು ಅಷ್ಟೇ ಆನಂದದಲ್ಲಿ ಮುಳುಗಿದೆ ಗೌರಿ. ಯಾಕೆ ಶಂಕರ್? ಗೌರಿ, ಈ ಮರಕ್ಕೆ ವಯಸ್ಸಾಯ್ತು. ಈ ಬಳ್ಳಿ ಸಾಕೋ ಭಾರ ತಪ್ಪಿಸಿ ಈ ಚಿಕ್ಕ ಮರದ ಆಸರೆ ಕೊಡಿ. ನಾನು ನೀರೇರಿದ್ದೀನಿ. ನಮ್ಮಿಬ್ಬರ ಮನಸ್ಸುಗಳು ಒಂದಾದ ಮಹಾನ್. ನಿಜ. ಸಮ್ಮಿಲನ ಹೊನ್ನಾದ ಮಹಾದಿನ, ಒಲುಮೆಯ ವಿನೂತನ ಭಾವನ ಜೀವನ ನಲಿವ ಮನ. ಬೆಳಗಲಿ ಉಲ್ಲಾಸದೆ ನಮ್ಮಾಸೆ ಸಾಧನ, ಗೆಲುವಿನ ಸಂಜೀವನ ಸವಿಯುವ ಚಿರಂತನ, ಗಳಿಸುವ ವಿನೋದದ ಬಾಳಿನ ಚೇತನ, ಉಲುಮೆಯ ವಿನೂತನ ಭಾವನ ಜೀವನ ನಲಿವ ಮನ. ಹೊಂದಿದಿನ ಚೆನ್ನಾದ ಸಮ್ಮಿಲನ ಹೊನ್ನಾದ ಮಹಾದಿನ, ಒಲುಮೆಯ ವಿನೂತನ ಭಾವನ ಜೀವನ ನಲಿವ ಮನ. ಲತೆಗೆ ನಿರಂತರ ಸರಯಾಗುನಿ, ತರುವೆ ಸದಾಚಿರ ಆಶ್ರಯ ನಂಬುನಿ, ಮನಸ್ಸಿನ ಮಹಾಶಯ
ಬದುಕಿನ ವಿಕಾಸದ ಗಾನವ ಪಾಡುವ ಒಲುಮೆಯ ವಿನೂತನ ಭಾವನ ಜೀವನ ನಲಿವ ಮನ ಬೆಳಕಿನ ಸಮೀಪದ ಛಾಯನಿ ಭಾಮಿನಿ ಮೆರೆಯುವೆ ವಿಲಾಸದೆ ಮೆರೆಯುವೆ ಸುಮೋದದೆ ಬಳಲದೆ ಸರಾಗದ ಬಾಳನೆ ನೋಡುವ ಉಲುಮೆಯ ವಿನೂತನ ಭಾವನ ಜೀವನ ನಲಿವ ಮನ ಹೊಂದಿದಿನ ಚೆನ್ನಾದ ಸಮ್ಮಿಲನ ಹೊಂದಾದ ಮಹಾದಿನ ಉಲುಮೆಯ ವಿನೂತನ ಭಾವನ ಜೀವನ ನಲಿವ ಮನ ಪುಟ್ಟು ಇನ್ಮೇಲೆ ಆ ಶಂಕರ ಜೊತೆಲಿ ಹೋಗ್ಬಿಡು ಮತ್ತೆ ನಿನ್ನಾಗ ಬಾಯಿಗೆ ಬಂದಾಗ ಹರಿಕತೆ ಮಾಡಿ ಜನರಿಂದ ಕಲ್ಲು ಹೊಡ್ಕೊಂತೀಯ ಹೋಗ್ತೀನಿ ಶಂಕರನ ಜೊತೆ ಸೇರಿ ಕನ್ನಡಮ್ಮನ ಸೇವೆ ಮಾಡ್ತೀನಿ ಸಾಹಿತ್ಯದ ಸೇವೆ ಮಾಡ್ತೀನಿ ಇಲ್ಲ ಅವನ ಜೊತೆಯಲ್ಲಿ ಸೇರಿದ್ರೆ ಕೂಳಿಗಲ್ಲೇ ಸಾಯ್ತಿ ಹೋಗಪ್ಪ ಮತ್ತಷ್ಟು ಬೇಕೆಂಬ ಆಸೆಯದು ತಾನರಕ ಇದ್ದಷ್ಟು ಸಾಕೆಂಬ ತೃಪ್ತಿಯೇ ಆನಾಕ ಸಣ್ಣವನು ಎಲ್ಲರಲ್ಲಿ ನಾನೆಂದು ತಿಳಿದಾಗ ಸತ್ಯದಲ್ಲಿ ಜಗದೊಳಗೆ ಮನುಜನೇನ ಮುತ್ತಿನಂತ ಮಾತುಗಳು ಶಂಕರ್ ಇಂಥ ಸಾವಿರ ಮಾತು ದೊಡ್ಡವರು ಹೇಳಿದ್ದಾರಮ್ಮ ಆದ್ರೂ ನಾವು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ನೋಡಮ್ಮ ನಾವು ಬಿತ್ತದ ಭತ್ತದ ಒಂದೇ ಒಂದು ಕಾಳು ತೆನೆಯಾಗಿ ಸಾವಿರಾರು ಕಾಳನ್ನು ನಮಗೆ ಕೊಡುತ್ತೆ ಅದೇ ಭತ್ತದ ಪೈರನ್ನು ಬೆಳೆದ ಭೂಮಿ ಇದು ನಂಗೆ ಸೇರಿದ್ದು ಅಂತ ತಾನು ಅದನ್ನು ನುಂಗಲ್ಲ ಅಲ್ಲ ಇದನ್ನೆಲ್ಲ ತಿಳಿದು ಮನುಷ್ಯ ತನಗೆ ಸಾಕಷ್ಟಿದ್ರು ಇನ್ನೂ ಬೇಕು ಬೇಕು ಅಂತ ಆಸೆ ಪಡ್ತಾನೆ ಮಾನವತ್ವನೇ ಕಳ್ಕೊಳ್ತಾನೆ ನಿಜ ಕಣಪ್ಪ ಆದ್ರೆ ಇದನ್ನು ಕೇಳ್ತಾ ಇರೋ ನಾನೇ ಆಸೆಯಿಂದ ದೂರವಾಗಿಲ್ಲ ಅಷ್ಟು ಗಟ್ಟಿ ಮನಸ್ಸು ನಮ್ಗಿದೆಯೇನೋ ಶಂಕರ್ ಇರಬೇಕು ಅಂತ ನನ್ನ ಪ್ರಯತ್ನ ಅಮ್ಮ ಅದನ್ನ ಜನಕ್ಕೆ ನನ್ನ ಸಾಹಿತ್ಯದಿಂದ ತಿಳಿಸೋದೇ ನನ್ನ ಧ್ಯೇಯ ಅದನ್ನ ಸಾಧಿಸೋದೇ ನನ್ನ ತಪಸ್ಸು ನಿಜವಾಗ್ಲೂ ನೀನು ತುಂಬಾ ದೊಡ್ಡವನು ಶಂಕರ್ ದೊಡ್ಡ ಮನುಷ್ಯ ಶಂಕರ್ ನಿಜವಾಗಿಯೂ ದೊಡ್ಡ ಮನುಷ್ಯ ಕಣೆ ಜಯ ಆ ಬೋರ್ಡ್ ಬರೆಯೋ ವೆಂಕಟಪ್ಪನ ಕರ್ಸು ಯಾಕೆ ಅಂದ್ರೆ ಒಂದು ಬೋರ್ಡ್ ಬರೆಸಿ ಹಾಕೋಣ ಕಣೆ ಯಾವ ಬೋರ್ಡ್ ಇದು ಮನೆ ಅಲ್ಲ ಮಠ ಇಲ್ಲಿರೋ ದೊಡ್ಡ ವ್ಯಕ್ತಿ ಜನಗಳಿಗೆಲ್ಲ ಉಪದೇಶ ಮಾಡ್ತಾರೆ ಅಂತ ಬರೆಸಿ ತಗಲಾಕೋಣೆ ಹೋಗೋ ತಪಸ್ ಮಾಡ್ತಾನಂತೆ ತಪಸ್ಸು ವಯಸ್ಸು ಬಂತು ಮುಂದೆ ಸಂಸಾರಸ್ಥನಾಗೋನು ಇರೋ ಆಸ್ತಿಯನ್ನ ರೂಢಿಸ್ಕೊಂಡು ಮರ್ಯಾದಸ್ಥನಾಗಿರೋದನ್ನ ಬಿಟ್ಟು ಬಿಟ್ಟು ಉಪದೇಶ ಮಾಡ್ತಾನಂತೆ ಜನಗಳಿಗೆ ಹಣ ಸಂಪಾದಿಸೋದೇ ಮನುಷ್ಯನ ದೊಡ್ಡ ಕೆಲಸವೇನಪ್ಪ ಇಲ್ಲ ಕಣ ಕಾ ಕಾ ಎಂದು ಕಾಗೆ ಹಾರಿತು ಕೂ ಕೂ ಎಂದು ನರಿ ಓಡಿತು ಅಂತ ಬರೆದು ಬಿಟ್ಟು ದೊಡ್ಡ ಕಪಿಯಾಗು ಯಾಕೆ ಹೀಗ್ ಮಾತಾಡ್ತಿದ್ದೀರಾ ನಮ್ ಶಂಕರು ದೊಡ್ಡ ಕವಿ ಆಗ್ತಾನೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಹೌದು ಕಣೆ ಹೌದು ನಿನ್ನ ಶಂಕರು ದೊಡ್ಡ ಕವಿ ಕುಮಾರ ವ್ಯಾಸ ಬರಿತಾನ ಕಣೆ ಇನ್ನೊಂದು ಭಾರತನ ಅಪ್ಪ ಆ ಮಹಾವ್ಯಕ್ತಿ ಪಾದೂಳಿಗೂ ನಾನು ಸಮನಾಗೋದಕ್ ಸಾಧ್ಯವಿಲ್ಲ ಮತ್ತ ಅದನ್ನ ತಿಳ್ಕೊಂಡು ಕೂಡ ಕವಿ ಆಗ್ತೀನಿ ಕವಿತ್ವ ಬರೀತೀನಿ ಅಂತ ಯಾತಕಪ್ಪ ನಿನ್ನ ಜೀವನ ಹಾಳು ಮಾಡ್ಕೊಳ್ತೀವಿ ಶಂಕರು ಎಂತೆಂಥ ಮಹಾ ಮಹಾ ಕವಿಗಳು ಈ ಜೀವನದಲ್ಲಿ ಕಷ್ಟಪಟ್ಟು ಕಣ್ಣೀರು ಬಿಟ್ಟು ಪ್ರಾಣನೇ ಬಿಟ್ಟುಬಿಟ್ರು ಮುದ್ದಣ ಎಂಥ ಕವಿ ನಿಜವಾಗಿ ಕಣಯ್ಯ ರಾಮಾಸುಮೇಧ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಅಂಥ ಮಹಾನುಭಾವ ಈ ಕವಿಗಳಿಗೆ ಶಾಶ್ವತವಾದ ಆಸ್ತಿ ಏನು ಅನ್ನೋದನ್ನ ತನ್ನ ಹೆಂಡತಿ ಹತ್ರ ಹೇಳಿದಾನೆ ಜ್ಞಾಪಕ ಇದೆಯೇನೋ ನಿಜ ನಿಜ ಏನ್ ಹೇಳಿದಾನೆ ಅಂದ್ರೆ ಕೇಳೇ ಕೇಳು ಭವತಿ ಭಿಕ್ಷಾಂ ದೇಹಿ ಎಂಬುದಿದುವೇ ಕಬ್ಬಿಗರಿಗೆ ಸಿದ್ಧಿಸಿದ ಪೆರ್ಮೆಯ ಸಪ್ತಾಕ್ಷರಿ ಮಂತ್ರಂ ಆರುಳಾನುಮುಸರದಿರೇ ಅಂತ ಬರದ ಅಂಥ ಮುದ್ದಣನಿಗೆ ತಿಂಗಳಿಗೆ 13 ರೂಪಾಯಿ ಸಿಕ್ಕೋದು ಕಷ್ಟವಾಗಿತ್ತಂತೆ ಇದಕ್ಕಿಂತಲೂ ಬೇಕೇನೆ ಉದಾಹರಣೆ ಮುದ್ದಣ ಸತ್ರವನ್ನು ಕೃತಿಗಳು ಉಳಿದವನ ಹೆಸರು ಹೇಳ್ತಿದೆ ಅದೇ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಹೋದವರ ಹೆಸರು ಯಾವ್ದಾದ್ರು ಉಳಿದಿದೆಯಪ್ಪ ಇದೇ ಅಪ್ಪ ಹಣವಂತನಿಗೂ ಮತ್ತು ಕವಿಗೂ ಕಲಾವಿದನಿಗೂ ಇರೋ ವ್ಯತ್ಯಾಸ ಕವಿ ಕಲಾವಿದ ಸತ್ರು ಅವರ ಅಮರ ಜೀವಿಗಳು ಸತ್ತ ಮೇಲಿನ ಮಾತು ಬೇಡುವ ಇರೋವರೆಗೂ ಬದುಕಿರೋ ದಾರಿ ನೋಡು ಸಾಕು ನಿನ್ನ ಸಾಹಿತ್ಯ ಸೇವೆ ಬಿಟ್ಟು ಬಿಡೋ ಈ ಹುಚ್ಚನ್ನ ಹುಚ್ಚೋ ಪೆಚ್ಚೋ ಅವನ ಆಸೆ ಒಂದೆರಡು ದಿನ ಬರ್ಕೊಳ್ಳಿ ಬಿಡಿ ಅಂದ್ರೆ ಹಾಗೆ ಆಗ್ಲಿ ಅಂದ್ರೆ ಶಂಕರ್ ನೀನು ದೊಡ್ಡ ಕವಿ ಆಗು ಜಯ ಮಗನ ಜೊತೆಲಿ ಸೇರ್ಕೊಂಡು ನೀನು ಕವಿತ್ರಿ ಆಗು ನಾನು ಅಡುಗೆ ಮನೆಗೆ ಹೋಗಿ ಸೌಟ್ ಹಿಡ್ಕೊಂಡು ಕೂತ್ಕೊಳ್ತೀನಿ ಹೋಗೆ ಹೋಗೆ
ನೀವು ಬರೆದಿರೋ ರಿಪೋರ್ಟ್ ನ ಸ್ಟಡಿ ಮಾಡಿದೆ ಬಹಳ ಉತ್ತಮ ಆಗಿದೆ ಯು ಹ್ಯಾವ್ ಸ್ಟಡಿಡ್ ದಿ ಸಿಚುಯೇಷನ್ ವೆರಿ ವೆಲ್ ಥ್ಯಾಂಕ್ ಯು ಸರ್ ಬಹಳ ಸಂತೋಷ ಬಹಳ ಸಂತೋಷ ನಿಮ್ಮ ರಿಪೋರ್ಟ್ ನೋಡಿದ್ಮೇಲೆ ನಿಮ್ಮನ್ನ ಲಂಡನ್ ಗೆ ಡಿಪ್ಯೂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ದಟ್ಸ್ ಆಲ್ ಬೈ ದಿ ವೇ ನೋಡಿ ಈ ಫೈಲ್ ನ ಸ್ವಲ್ಪ ಸ್ಟಡಿ ಮಾಡಿ ಓರೆಸ್ ಕ್ಯಾರಿಯ ಮುಂದಿನ ತಿಂಗಳು ಯಾಕಾಗಬಾರದು ಮೇಷ್ಟ್ರಿ ನೀವೇನ್ ಬಟ್ಟೆ ಬರೆ ಹಣ ಕಾಸು ಒಂದು ನನ್ನ ಮಗನ ಕೊಡಬೇಕು ಒಂದು ತುಳಸಿ ದಳ ಇತ್ತು ನಿಮ್ಮನೆ ಉದ್ಧಾರವಾಗ್ಲಿ ಅಂತ ಧಾರೆ ಏರ್ಕೊಟ್ರು ಸಾಕು ಉಳಿದಿದ್ದೆಲ್ಲ ನಾನು ನೋಡ್ಕೋತೀನಿ ಹಾಗಾಗುತ್ತಮ್ಮ ವೆಂಕಟರಾಮಯ್ಯನವರು ಅಂತಸ್ತಿಗೆ ತಡೆಯೋ ಹಾಗೆ ನಡ್ಕೊಳ್ದೇ ಇದ್ರೆ ಅವ್ರು ಹೇಳಿದ ಮಾತಾನೆ ಆ ವಿಚಾರ ಬಿಡಿ ತಾಳಿ ಕಟ್ಟೋ ಗಂಡು ಸೊಸೆ ಮಾಡ್ಕೊಳ್ಳೋ ಅತ್ತೆ ನಾನು ಒಪ್ಪಿರುವಾಗ ಇವೆಲ್ಲ ಯಾಕೆ ನೀವು ಹ್ಞೂ ಅನ್ನಿ ಅವನು ಬಂದು ಬಿಡ್ಲಿ ಆಮೇಲೆ ಇತ್ಯರ್ಥ ಮಾಡೋಣ ಏನು ಮಿಸ್ಟ್ರೆ ರವಿ ಬೇರೆ ಇನ್ನೆಲ್ಲಾದ್ರೂ ಗಂಡು ನೋಡಿದಾನೆ ರಾಮ ರಾಮ ಹಾಗೇನಿಲ್ಲಮ್ಮ ಏನೇ ಆದ್ರೂ ಶಂಕ್ರೂನೇ ಗೌರಿ ಗಂಡ ಪ್ರಮಾಣವಾಗಿ ನಾನು ಬೇರೆ ಯೋಚನೆ ಮಾಡಲ್ಲಮ್ಮ ಅಷ್ಟು ಮಾಡಿಯಪ್ಪ ಗೌರಿ ನನ್ನ ಸೊಸೆಯಾಗಿ ಬರೋದು ನಾನು ನೋಡ್ಬೇಕು ಅಷ್ಟೇ ನನ್ನ ಆಸೆ ಸುಮ್ನಿರ್ರು ಪಾಪ ಹುಡುಗಿರ್ ಕಾದಿದ್ದಾರೆ ನಿಮ್ ಕೆಲ್ಸ ನೀವ್ ನೋಡಿ ಮಿಸ್ಟ್ರೆ ನಾನ್ ಬರ್ತೀನಿ ಮದುವೆ ವಿಷಯ ಬೇಗನೆ ಇತ್ಯರ್ಥ ಮಾಡ್ಬಿಡಿ ನಾನ್ ಬರ್ತೀನಿ ಮಿಸ್ಟ್ರೆ ಗೌರಿ ಕುಂಕುಮ ಕೊಡಣ ಗೌರಿ ಈಗಲೇ ಮದುವಣಿಗೆ ಇತ್ತೆ ಆಗ್ಬಿಟ್ಟಿಯಲ್ಲೇ ನಾನ್ ಬರ್ತೀನಿ ಬಾಕಿ ಇವರೆಲ್ಲೋ ಅವ್ರು ಬರಲ್ಲ ಅಂತ ಸರ್ ಯಾಕೋ ಅಲ್ಲೆಲ್ಲ ಪಾಠ ಹೇಳ್ಕೊಂತಾರ ಸರ್ ಇನ್ನೆಲ್ಲೋ ಪಾಠ ಹೇಳಿಸ್ಕೊತಾರಿಯ ಮೂರ್ ನಾಲ್ಕು ಹನ್ನೆಲ್ಲ ಇನ್ಮೇಲೆ ಅದು ಇಲ್ವೇ ಸರೋಜ ಪಾಠ ಬರ್ದಿದ್ಯ ಅಮ್ಮ ಕಮಲ ಲೆಕ್ಕ ಮಾಡಿದೀಯಾ ಇದೇನಿದು ಸಾಲ ಎಷ್ಟು ತಗೊಂಡಿದ್ದು ಎಷ್ಟು ಬರ್ತಿದ್ದೀಯ ಅಯ್ಯೋ ಎರಡ್ ಸಾವಿರ ಎರಡ್ ಸಾವಿರ ಸಿನಿ ಪದ್ಯ ಹೇಳು ಸಾಲವನ್ನು ಕೊಂಬಾಗ ಪಾಲೋಗರುಂಡಂತೆ ಸಾಲಿಗನು ಬಂದು ಎಳೆವಾಗ ಇಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಸಾಕು ಇವತ್ತು ಪಾಠ ಬೇಡ ನೀವು ಮನೆಗೆ ಹೋಗಿ ಇಬ್ಬದಿ ಕೇಳು ಮರದಂತೆ ರಾಧಾ ಒಂದು ಗೂಡಿದೆ ನೀ ಒಲ್ಮೆ ತೋರಿದೆ ಮನಸ್ಸಿಗೆ ಹುಸಿದಗೆ ಗೆಲುವ ಗೆಳತಿ ನೀಡಿದೆ ಒಂದು ಗೂಡಿದೆ ನೀವೊಲ್ಲಿ ತೋರಿದೆ ಬಯಸಿದ ಬಯಕೆಗೆ ಉದಯ ರವಿಯಲ್ಲಿ ಮೂಡಿದೆ ಒಂದು ಗೂಡಿದೆ ಚಂದುಟಿ ಚಲುವೆಯ ಬಳುಕೆ ಕುಲುಕಿ ಬಾ ಕೋಮಲೆ ಓ ಕೋಗಿಲೆ ಓ ಚಂದುಟಿ ಚಲುವೆಯ ಬಳುಕೆ ಕುಲುಕಿ ಬಾ ಕೋಮಲೆ ಓ ಕೋಗಿಲೆ
चपली कई मदल ऊट मोगी नम मन नदे मतना यीर्थ इंते वर यो ऊरल बंद तक नम गलप श्रीमंतन वरदक्षिणे बटे बर ऐन बेडवंते तुलसी दड़े इट्टु धार हिडकोट्टे साकंते हुडुग बंगारदंत गुणवंतनंते साकरि ई वर्णने नंगे बेकिल्ल शंकर हुडुग लक्षणवागिद्दानंते याक शंकर याको इल्ल एल्लादरू चेन्नागि नंगे मध्य आगोदु निंगे इष्ट इल्लवे आ मातु बेड गौरि मत्ते विषय तिळिद्रे संतोष पडतिल्लवल्ल संतोष शंकर दुड कवि सर नीनकंड ओहो दुडर मतु तेदाक सर एच्चु शंकर ना निन्वे आगे आते बेड अल हम निट ना हमली इन नीचे नीन या स्वामी कविगले ನೀವೇ ಆಗಂದು ನಮ್ಮಪ್ಪ ನಿಮ್ಮಮ್ಮ ನಮ್ಮ ಮದುವೆ ಮಾತು ಮುಗಿಸಿದ್ರು ಇಷ್ಟಲ್ಲ ಮದುವೆ ಹಾ ಅಬ್ಬಾ ಏನಮ್ಮ ಇಷ್ಟಲ್ಲ ಮಂಕರ ಮಾಡಿ ಇಟ್ಬಿಟ್ಟಿಲ್ಲ ನಾನು ನೀವಾಗಿ ಬಿಟ್ರೆ ನಾನೇನ್ ಮಾಡ್ಲಿ ಏ ನಾನೇನ್ ಮಾಡ್ಲಿ ನೀನು ಏನು ಮಾಡಬೇಕು ಗೊತ್ತಾ ನಿನ್ನ ನಿನ್ನ ನಾನು ಊರಿಗೆ ಹೋಗ್ತೀನಿ ಈಗ ಯಾಕೆ ಇಷ್ಟು ಅರ್ಜೆಂಟ್ ಆಗಿ ಊರಿಗೆ ಹೋಗಬೇಕು ಮನೆ ವಿಷಯ ಇತ್ಯರ್ಥ ಮಾಡ್ಕೊಂಡು ಬರಬೇಕಾಗಿತ್ತು ಸಾಯಂಕಾಲ ಟ್ರೈನ್ ಬಂದ್ಬಿಡ್ತೀನಿ सण मन अद्व मुदक बहुत दिवस पाप बहुत बड़वा इन मेले मन नीने वासवा मद्वे नाविब हम बंद्रगल टाइम राधा मद्वे आद तक फारीन टूर अंत फादर सर बी हण मुझे ಬೀದಿ ಜನಕ್ಕೆಲ್ಲ ನಮ್ಮ ವ್ಯವಹಾರ ಯಾಕೆ ಗೊತ್ತಾಗಬೇಕು ಸ್ವಲ್ಪ ಮೆಲ್ಲಗೆ ಮಾತಾಡಿ ಗುಂಡಣ್ಣರೇ ತಗೊಂಡ್ ಗಂಟು ವಾಪಸ್ ಕೊಡೋದಕ್ಕೆ ಗತಿ ಇಲ್ಲದಿದ್ರು ಮರ್ಯಾದಿಗೆ ಬೇರೆ ಕೇಳು ನಿಮ್ಮ ಅಮ್ಮಯ್ಯ ಜನ ನೋಡಿ ನಗುತ್ತಾರೆ
ಗಟ್ಟಿ ಮಾತಾಡಿ ಸ್ವಾಮಿ. ಅಪ್ಪ ಅವ್ರು ಹೋಗ್ಲಿ ಬಿಡಪ್ಪ. ಮೇಷ್ಟ್ರೆ ನೀವು ಹೋಗಿ, ನಾನ್ ನೋಡ್ಕೋತೀನಿ. ನಾನ್ ಹೋಗ್ತಾನೆ ದುಡ್ಡು ಕೊಡ್ದಾಗ. ಓಹೋ ಹಾಗೋ ಅಮ್ಮ. ನೋಡ ಪುಟ್ಟು ಈ ಗೇಟ್ ಎಲ್ಲ ನನ್ನ ಹತ್ರ ನಡೆಯಲ್ಲ ಅಮ್ಮ. ಏನಪ್ಪ ಪುಟ್ಟು ಅಮ್ಮ ಈಗ ಅಪ್ಪನ ಬಾಯ ಮುಚ್ಚಿ ಕೇಳ, ನಾನ್ ದೇಶ ಅಂತ ಹೊರಟೋಗಿ. ಪುಟ್ಟ ನೀನಲ್ಲಿ ಹೋಗ್ತೀಯಪ್ಪ, ಸುಮ್ನೆ ಏನಪ್ಪ ಏನ್ರಿ ಅದು? ಏನಿಲ್ಲ ತೊಂದ್ರೆ. ಮುಚ್ಚಿ ಬಾಯ್ ನಡಿ ಒಳಗೆ. ಏನಣ್ಣ ನೀನ್ ಸಮುದ್ರದ ಮೇಲೆ ಹೋಗ್ತೀನಣ್ಣ? ಇಲ್ಲಮ್ಮ ಪ್ಲೇನ್ ಅಲ್ಲಿ. ಗೌರಿ ಬಂದೆಪ್ಪ. ಅಪ್ಪ ಅಣ್ಣ ಬಂದಿದ್ದಾನಪ್ಪ. ಯಾವಾಗ ಬಂದಮ್ಮ? ನೀನ್ ಹಳ್ಳಿ ಕಡೆ ಹೊರಟೆ ಅವನು ಬಂದ. ನೋಡಪ್ಪ ಈ ಸೀರೆನ ನಂಗೆ ಚೆನ್ನಾಗಿದೆಯಪ್ಪ. ಚೆನ್ನಾಗಿದೆಯಮ್ಮ. ಈ ಪಂಚೆ ಅಂಗಸ್ತ್ರೆಲ್ಲ ನಿಂಗೆ, ಅಣ್ಣ ನಂಗೆ ಇನ್ನು ಏನೇನೋ ತಂದಿದ್ದಾನೆ. ಅಣ್ಣಂಗೆ ದೊಡ್ಡ ಕೆಲಸ ಆಗಿದೆಯಂತೆ. ನಾಳೆ ಲಂಡನ್ ಹೋಗ್ತಾನಂತಪ್ಪ. ಲಂಡನ್? ಈಗೆಲ್ಲಮ್ಮ ಅವನು ಊಟ ಮಾಡ್ತಿದ್ದಾನಪ್ಪ. ನೀನ್ ಬರಕ್ ಎಷ್ಟ್ ಹೊತ್ತಾಗುತ್ತೋ ಏನಂತ ನಾನೇ ಬಲವಂತ ಮಾಡಿ ಕೊಡ್ತೆ. ಒಳ್ಳೆ ಕೆಲಸ ಮಾಡಿದೆಯಮ್ಮ. ಪಾಪ ಏನಪ್ಪ ನಾನು ಇಲ್ಲಿದ್ದೀನಿ ಹೀಗಿದ್ದೀನಿ ಅಂತ ಒಂದು ಕಾಗದಾನು ಬರಿಬೇಡವನು. ಗುರುಸುತ್ತಾರಿಲ್ಲಪ್ಪ. ಅದೆಂಥದ್ದು ಒಂದು ಕಾಗದ ಬರೆಯೋಕ್ಕೂ ವಿರಾಮ ಇಲ್ಲದ ಕೆಲಸ ಆದಂತಹದ್ದಪ್ಪ. ದೊಡ್ಡ ಸಂಸ್ಥೆಪ್ಪ, ಆದ್ರೆ ಹೆಡ್ ಆಫೀಸ್ ಲಂಡನ್ ನಲ್ಲಿದೆ. ಏನ್ ಮಾಡ್ಲಿ? ಎಲ್ಲಾದ್ರೂ ಇರ್ಲಿ, ಹಣ ಏನ್ ತಂದಿದ್ಯೋ ಕೊಡು. ಇವತ್ತು ಬೀದಿಲಿ ಮಾನ ಕಳೆದ ಆ ಗುಂಡಣ್ಣನ ಮುಖದ ಮೇಲೆ ಎಷ್ಟು ಬಂದು ಆಮೇಲೆ ನೀವು ಕ್ಷಮ ವಿಚಾರಿಸ್ತೀನಿ. ಹಣ ಎಲ್ಲಿಂದ ಬರ್ಬೇಕಪ್ಪ ಅಂದ್ರೆ? ಅಪ್ಪ ಈಗ ನಾನು ಅಪ್ರೆಂಟಿಸ್, ಲಂಡನ್ ಗೆ ಟ್ರೈನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದ್ಮೇಲೆ ಸಾವಿರಾರು ರೂಪಾಯಿ ಸಂಬಳ ಸಿಗುತ್ತೆ. ಆಮೇಲೆ ಬರುತ್ತೀಯೋ? ಯಾಕೆ ನನ್ನ ಚಿಠಿಗೇನು, ನೀ ಎಲ್ಲೂ ಹೋಗೋದು ಬೇಡ, ಇಲ್ಲೇ ಕೆಲಸ ಮಾಡ್ಕೊಂಡು ಬಿದ್ದಿರು. ಸಾಧ್ಯ ಇಲ್ಲಪ್ಪ. ಸಾಧ್ಯ ಇಲ್ಲ ಅಂತ ನನಗೆ ಎದುರು ಉತ್ತರ ಕೊಡೋ ಹಾಗಾದೇನು ಮುಟ್ಟಾಳ? ಊಟ ಮಾಡಿ, ಊಟ ಮಾಡಣ. ನನಗೇನು ಬೇಡ. ಬೇಡ ಈ ಮನೆ ನೀನು ಕುಡಿಬೇಡ, ಹೋಗು. ನಿನ್ನ ತಂಡದ ವಿದ್ಯಾಭ್ಯಾಸಕ್ಕೆ ಮಾಡಿದ 2000 ರೂಪಾಯಿ ಸಾಲಕ್ಕೆ ಆ ರಾಮಣ್ಣ ಕೋರ್ಟಲ್ಲಿ ದಾವಾ ಹಾಕಿದ್ದಾನೆ. ಇನ್ನು ಚಿಲ್ಲರೆ ಪಲ್ಲವೆ ಸಾಲದವರು ಹಾದ್ ಬೀದಿಲಿ ಮಾನ ಕಳೆದು ಕೊಳ್ತಿದ್ದಾರೆ. ನಿಮ್ಗೇನೇ ಆಗ್ಬೇಕು? ನನಗೆ ಯಾರು ಋಣಾನು ಬೇಕಾಗಿಲ್ಲ, ಸ್ವಲ್ಪ ದಿನ ಎಲ್ಲ ತೀರಿಸ್ತೀನಿ. ಸುಮ್ಮನೆ ಇರಲ್ಲ, ಮಾತಿಗೆ ಮಾತಿ ಯಾಕೆ ಬೆಳೆಸ್ತೀಯ? ಹಾಳು ಬಿಡ್ತಾನಿಯೇ, ಅಂಕೆಯಲ್ಲಿ ಶಿಕ್ಷೆಯಲ್ಲಿ ಬೆಳೆದಿತ್ತು. ಮಾನ ಮರ್ಯಾದೆ ಗೊತ್ತಿದ್ರೆ ಹಿರಿಯರು ಕಿರಿಯರು ನಮ್ಗೆ ಗೊತ್ತಾಗ್ತಿತ್ತು. ಎಲ್ಲೋ ಅಪೋಪೊಲಿಯಾಗಿ ಅಲೆಕೊಂಡಿದ್ದು ಇವತ್ತೆಲ್ಲ ಮರ್ಯಾದೆ ಹಾಕಿ ಗೊತ್ತಾಗುತ್ತೆ. ಹೀಗೆಲ್ಲ ಮಾತಾಡೋ ಚೆನ್ನಾಗಿಲ್ಲಪ್ಪ, ನನಗೂ ವಯಸ್ಸು ಬಂದಿದೆ. ಏನು ಪ್ರಯೋಜನ, ಕಷ್ಟಗೂ ವಯಸ್ಸು ಬರುತ್ತೆ. ಸ್ವಲ್ಪ ಸಮಾಧಾನ ತಂದ್ಕೋಪ್ಪ. ಸುಮ್ಮನೆ ಗೌರಿ, ಇಂಥ ಅಯೋಗ್ಯರಿಗೋಸ್ಕರ ಜೀವಮಾನ ತೆಗೆದು ಹಾಳು ಮಾಡ್ಕೊಳ್ಳೋ ನನ್ನಂಥ ತಂದೆ ತಾಯಿಗಳನ್ನ ಯಾರು ಶಿಕ್ಷಿಸ್ರು? ತಾಳ್ದು ಹೀಗೆ ಛಲ ಮಾಡೋ ನಿಮ್ಮಂತ ಅವ್ರ ಮಕ್ಕಳ ಹುಟ್ಟೋದು ನಮ್ ಪಾಪ ಅಂತ ಕಾಣಿಸುತ್ತೆ. ಅಯೋಗ್ಯ ಏನಂತೆ? ಇನ್ನೇನ್ ಅನ್ಬೇಕು, ನೀವು ಪ್ರೈಮರಿ ಸ್ಕೂಲ್ ಮೇಸ್ಟರ್ ಆಗಿ ಬದುಕಿದ್ರೆ ನಾನು ಅದೇ ಸ್ಕೂಲ್ ನಲ್ಲಿ ಜವಾನ್ ಆಗಿರ್ಬೇಕು ಅಂತ ತಾನೇ ನಿಮ್ಮ ಮಾತು? ಇಲ್ಲ, ದೊಡ್ಡ ಡೆಪ್ಟಿ ಕಮಿಷನರ್ ಆಗ್ತಿ. ನಿನ್ ಜನಕ್ಕೆ ನಾಚಿಕೆ ಆಗಲ್ಲ, ನನ್ನ ಸಾಲಗಾರ ಕೈ ಸಿಕ್ಕಿ ಸಂಕಟ ಪಡಿಸಿದ್ರು ನಿನ್ನ ದಿಮಾಕಿನ ಮಾತಿಗೆ ಕಡಿಮೆ ಇಲ್ಲ ಕಣೋ. ಈಗೆಲ್ಲ ಮಾತಾಡೋದನ್ನ ಕೇಳೋದಕ್ಕೆ ಸಾಧ್ಯವಿಲ್ಲಪ್ಪ. ಇನ್ಮೇಲೆ ನಿನಗೆ ನಾನು ಅಪ್ಪನೂ ಅಲ್ಲ, ನೀನ್ ನನ್ನ ಮಗನೂ ಅಲ್ಲ. ತಗೋಬೋದು ಆಚೆ. ಅಪ್ಪ ಹೇಳ್ದಿನ್ ಕೇಳ್ಕೊಂಡಿರೋಣ, ನಿನ್ ಕಾಲಿಗೆ ಬಿಡ್ತೀನಿ. ಯಾರಿಗೆ ಏನು ಹೇಳಿದ್ರು ಸರ್, ಕೇಳೋದಕ್ಕಾಗುದಿಲ್ಲ. ನೀನ್ ಸುಮ್ಮನೆ ಇರ್ತ, ಹಗಲು ರಾತ್ರಿ ನಿನ್ಗೋಸ್ಕರ ಕಷ್ಟಪಟ್ಟ ತಂದೆ, ಎರಡು ಮಾತಾಡಿದ್ರೆ ಸಹಿಸಕ್ಕಾಗಲ್ವೇ ನಿಂಗೆ? ಸಹಿಸೋ ಹಾಗೆ ಮಾತಾಡಿದ್ರೆ ತಂದೆ ಅನ್ನೋ ಗೌರವ ತಾನಾಗಿ ಉಳಿತೀನಿ. ಅಣ್ಣ ಈ ಮಾತು ನಿನ್ ಬಾಯಿಂದ ಬರಬಾರ್ದಣ್ಣ. ನಿನ್ ಮಾತೇ ಬೇಡ, ಅಯೋಗ್ಯನ ಆಚೆ ಹೋಗು. ಅಣ್ಣ ಅಪ್ಪನಿಗೆ ಹೇಳ್ಬಿಟ್ಟು ಹೋಗಣ್ಣ. ಯಾರಿಗೂ ಹೇಳಲೇ ಬೇಕಿಲ್ಲ, ಹೋಗು. ಅಣ್ಣ ನೋಡಯ್ಯ, ಅದೃಷ್ಟ ಅಂದ್ರೆ ಹೀಗೆ, ಮೊನ್ನೆ ಮದುವೆ, ಇವತ್ತು ಲಂಡನ್ ಪ್ರಯಾಣ. ಹೇಗೆ ನಿನ್ಗೂ ದೊಡ್ಡ ಅದೃಷ್ಟಾನೇ ಕುಲಾಯಿಸ್ತಲ್ಲ ರಾವಣ್ಣ.
ಹೊಡಿತಾನೆ ಲಾಟ್ರಿ ಇದ್ಬೋದವರಿಗೆಲ್ಲ ಹೊಡಿಸ್ತಾನೆ ಮದುವೆ ಗಲ್ಲಾಟೆ ಗಲ್ಲಾಟೆ ಒಳಗೆ ಗಲ್ಲಾಟೆ ಎಷ್ಟು ದುಡ್ಡು ಮಾಡ್ತಾರಮ್ಮ ನಂಗೆ ಗಲ್ಲ ಗೊತ್ತು ಬೇಡಪ್ಪ ಮಾಡ ಪಾಪ ಕಳ್ಕೊಳಕ್ಕೆ ತೃಪ್ತಿಗಾದ್ರೂ ಹೋಗು ನಾನು ಹೋಗ್ತೀನಪ್ಪ ಹರಕೆ ಇದೆ ನಾನು ಹೋದ್ರೆ ನೀನೊಬ್ನೇ ಲಾಟ್ರಿ ಹೊಡಿತೀಯಲ್ಲ ಅಂತ ಅಷ್ಟೆ ಸದ್ಯ ನೀನ್ ತಿರುಪ್ತಿಗೆ ಹೋದ್ರೆ ನಾನು ಸಾಕು ಕಾಶ್ಮೀರ್ಗೆ ಹೋಗ್ತೀನಿ ಕಾಶ್ಮೀರ್ ಏ ಮೂದೇವಿ ನಿನ್ ಜೊತೆ ನಾನೇ ಬರ್ಲಿ ಬಿಡು ನಿನ್ಗೆ ಅದೃಷ್ಟ ಅಲ್ಲ ಇನ್ನಾರನಾದ್ರೂ ಕರ್ಕೊಂಡು ಹೋಗಿ ಹೋಗ ಮುಕ್ಕ ರಾಮ ಸಾಕಮ್ಮ ನರಸ ನಿಮ್ಮೆಲ್ರಿಗೂ ನಾನು ಹೇಳೋದು ಒಂದೇ ಮನೆ ಸರಿಯಾಗಿ ನೋಡ್ಕೊಳ್ಳಿ ಅಪ್ಪನ ಯೋಗಕ್ಷೇಮ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಆ ಯೋಚನೆ ಬಿಟ್ಟುಬಿಡಿಮ್ಮ ನೀವು ನಿಮ್ಮ ಯಜಮಾನರು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ ಯಾಕೆಂದ್ರೆ ಪರಸ್ಥಳ ಇದುವರೆಗೂ ಕಣ್ಣೆದುರುಗಿದ್ರಿ ಇನ್ನು ಮೇಲೆ ಲಕ್ಷಣ ಹೊಡೋ ಟೈಮ್ನಲ್ಲಿ ಕಣ್ಣೀರ್ ಅಂತ ಹೋಗ್ತೀನಿ ವೈ ರವಿ ಯಾರ ಆರ್ ಇವರ್ ಏರ್ ಟಿಕೆಟ್ಸ್ ಕಮ್ ಆನ್ ಗೆಟ್ ಗೋಯಿಂಗ್ ಇದೆ ತಾನೆ ಏನಿದೆ ತಾನೆ ಮನೆ ಮನೆನೆ ಶ್ಯಾಮಣ್ಣ ಅಂತ ಮೇಷ್ಟ್ರು ನೀವು ಅಮ್ಮಿನೇ ಅಯ್ಯಯ್ಯ ಆ ಯಮ ಅಲ್ಲ ಭೀಮ ಅವನು ಬೇರೆ ಅರ್ಜುನನ ಅಣ್ಣ ನಾನು ಅಡಿಗೆ ಅಯ್ಯೋ ಬ್ಯಾಗ್ ಭೀಮ ಅವನು ಇದಾನೆ ತಾಯಿ ಮನೆಯಲ್ಲಿ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ರಿ ಶ್ರೀಮಾನ್ ಶ್ಯಾಮಣ್ಣನವರು ಇದಾರಿಯ ತಾಯಿ ಮನೆಯಲ್ಲಿ ಓಹೋ ಭೀಮ ಬಾರೋ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋಕೆ ಹೇಳಮ್ಮ ಎಷ್ಟು ದಿವಸ ಆಯ್ತ ನಿನ್ ನೋಡಿ 1935ರಲ್ಲಲ್ವೇ ನಿನ್ ನೋಡಿತ್ತು ಮೂವತ್ತೈದು 1935ರಲ್ಲೇ ನನ್ನ ಮಲೆನಾಡಿಗೆ ಹೆಸರು 36ವರೆಗೂ ಮಲೇರಿಯಾ ಕಾಯಿಲೆಯಲ್ಲಿದ್ದು 37ರಲ್ಲಿ ಮನೆ ಕಳಿಸಿದ್ರು ಲಂಚ ತಗೊಂಡೆ ಈ ಜಂಜಾಟದಲ್ಲಿ ನಿನ್ ನೋಡೋಕಾಗ್ಲಿಲ್ಲ ಕಣಯ್ಯ ಏನ್ ಮಾಡೋಕಾಗತ್ತೆ ಹೇಳು ಅದಿರ್ಲಿ ಈಗ ಏನ್ ಮಾಡ್ತಿದ್ದೀ ನಿನ್ ಕಥೆ ಏನು ಸಬ್ರಿಜಸ್ಟ್ ಆ ರಾಫೀಸ್ ಬಿಟ್ಟ ಮೇಲೆ ಸಮಾಜೋದ್ಧಾರಕನಾಗಿ ನಿಂತಿದ್ದಿ ಸಮಾಜೋದ್ಧಾರಕ ಅಂದ್ರೆ ಬ್ರೋಕರ್ 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 ಅಂದ್ಕೂಡ್ಲೆ ಗುಬ್ಬಚ್ಚಿಯಾಗಿ ಬಾಯ್ ಬಾಯ್ ಬಿಡ್ತಾ ಇದೀಯಾ ಶ್ಯಾಮಣ್ಣ ಬ್ರೋಕರ್ ಉರುಫ್ ದಲ್ಲಾಳಿ ದಶಾವತಾರದ ಭೀಮಣ್ಣ ಅಂತಲೇ ಕರೆಯೋದು ನನ್ನ ನನ್ನ ಕಂಪನಿ ಬಿಸ್ನೆಸ್ ಮೆಣಸಿನಕಾಯಿಯಿಂದ ಹಿಡಿದು ಮನೆ ಮಠ ಹೊಲ ಗದ್ದೆಯವರಿಗೆ ಇಹಲೋಕದ್ದು ಪರಲೋಕದ್ದು ಪತಿ ಪತ್ನಿಯನ್ನು ಕೂಡಿಸೋದು ಹೆಣ್ಣು ಸಿಕ್ಕದಿರೋ ಗಂಡಿಗೆ ಹೆಣ್ಣು ಗಂಡು ಸಿಕ್ಕದೆ ಕಣ್ಣೀರ್ ಇಡ್ತಾ ಇರೋ ಹೆಣ್ಣಿಗೆ ಗಂಡು ಗಂಟ ಹಾಕೋದು ಇದೇ ನನ್ನ ಬಿಸ್ನೆಸ್ ಅದಿರ್ಲಿ ನೀನ್ ಚೆನ್ನಾಗಿದ್ಯಾ ತಾನೆ ನೋಡಪ್ಪ ಹೇಗಿದ್ದೀನಿ ನಾನು ಅಯ್ಯೋ ರಾಣಿ ಕಾಣ್ತಾ ಇದೀಯಪ್ಪ ನೀನ್ ಇರೋ ಲಕ್ಷಣ ರಿಟೈರ್ ಆಗಿ ನೀನು ಮನೇಲಿ ಕೂತಿದ್ರು ನಿನ್ ನೋಡಿದ್ರೆ ಪ್ರೈಮರಿ ಸ್ಕೂಲ್ ಮೇಸ್ಟರ್ ಆಗಿದ್ದೆ ಅಂತ ಧಾರಾಳವಾಗಿ ಜಾತಕ ಬರೆದಿಡ್ಬು ನೀನು ಇದು ನನ್ನ ಗ್ರಹಚಾರ ಗ್ರಹಚಾರವಲ್ಲ ನೀನು ಮಾಡ್ತಾ ಇದ್ದ ಮೇಸ್ಟರ್ ಕೆಲಸಕ್ಕೆ ಸಮಾಜ ಕೊಟ್ಟು ಪುರಸ್ಕಾರ ಮಾತು ಬರೆದಿರೋ ಮಕ್ಕಳಿಗೆ ಅಕ್ಷರ ಕಲಿಸೋ ಪ್ರೈಮರಿ ಸ್ಕೂಲ್ ಮೇಸ್ಟರ್ ಪರಿಸ್ಥಿತಿ ಎಲ್ಲಿವರೆಗೆ ಸುಧಾರಿಸೋದಿಲ್ವೋ ಅಲ್ಲಿವರೆಗೆ ದೇಶಕ್ಕೆ ಕಲ್ಯಾಣ ಇಲ್ಲ ಶ್ಯಾಮಣ್ಣ ಈಕೆ ಯಾರು ನಿನ್ ಮಗಳೇನೆ ಹೌದಪ್ಪ ಗೌರಿ ಅಂತ ಹೆಸರು ಬಲು ಚೂಟಿ ಹುಡುಗಿನಪ್ಪ ಏನಮ್ಮ ಸ್ಕೂಲ್ ಮೆಟ್ಲ ಹತ್ತಿ ಇಳಿದಿದೀಯ ತಕ್ಕ ಮಟ್ಟಿ ಓದಿಸಿದೀನಪ್ಪ ಸಿನಿಮಾ ಸಂಗೀತ ಬರುತ್ತೇನಮ್ಮ ಅದೇಮ್ಮ ಅಜ್ಜಜ್ಜ ಸುಕ್ಕು ಸುಕ್ಕು ಏನಮ್ಮ ಮಾತಾಡೋದಕ್ ಬರಲ್ವೇ ಬರುತ್ತೆ 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 ಏನಪ್ಪ ಶ್ಯಾಮು ಮದುವೆಗೆ ಏನಾದ್ರೂ ಏರ್ಪಾಡು ಮಾಡಿದ್ಯೋ ಇಲ್ಲ ಅಂದ್ರೆ ಹೇಳು ಈಗಲೇ ಡೈರಿಯಲ್ಲಿ ಹುಡುಕ್ತೀನಿ ಒಂದು ಗಂಡನ್ನ ಗೊತ್ತು ಮಾಡಿದ್ದೀನಿ ಭೀಮು ಮಾಡಪ್ಪ ಮಾಡು ಶ್ಯಾಮು ಈ ನಿನ್ನ ಮಗಳದೊಂದು ಜಾತಕ ಅನ್ನೋ ಒಂದು ಫೋಟೋನು ನನ್ನ ಹತ್ರ ಕೊಟ್ಟಿರಯ್ಯ ಇರ್ಲಿ ಅರೆ ನಿನಗೊಬ್ಬ ಮಗ ಇರ್ಬೇಕಲ್ಲ ಎಲ್ಲಯ್ಯ ಆ ಅಯೋಗ್ಯನ ವಿಚಾರ ಎತ್ತು ಬೇಡ ಭೀಮು ಅವನಿದ್ದು ನನ್ನ ಭಾಗ ಸತ್ತ ಹಾಗೆ ಅವನ ವಿಷಯ ಎಲ್ಲ ಹೇಳ್ತೀನಿ ನಡಿ ನದಿ ಕಡೆ ಹೋಗೋಣ ನಂಗಿಷ್ಟವಿಲ್ಲ
ಆ ಗೌರಿನೇ ನನ್ನ ಸೊಸೆ ಆಗಿ ಈ ಮನೆ ಯಜಮಾನ ನಾನು ನನ್ನ ಇಷ್ಟದಂತೆ ನಡೆಯಬೇಕು ಅಲ್ಲ ಜಯಮ್ಮ ಲಕ್ಷ್ಮಿ ಜೊತೆಯಲ್ಲಿ ನಗನಗನಗನಗನಗನಗದಾ ಬರ ಸೊಸೆಯನ್ನು ಬಿಟ್ಟು ಆ ದರಿದ್ರ ದಾಮೋದರ ಮಗಳ ತಂದುಕೋಬೇಕು ಅಂತೆಲ್ಲ ನಿನಗೇನು ಹುಚ್ಚೆ ಅಂತೀನಿ ಬರ ಸೊಸೆ ಹಣ ಕಾಸು ತರಬೇಕು ಅಂತ ಯಾರು ಹೇಳಲ್ಲ ಅವಳ ಕಾಲ್ಗುಣ ಚೆನ್ನಾಗಿದ್ರೆ ಅಂತ ಹಣನ ನನ್ನ ಮಗ ಎರಡು ಕೈಲೂ ಸಂಪಾದಿಸ್ತಾನೆ ಸಂಪಾದಿಸ್ತಾನೆ ಕಣೆ ಸಂಪಾದಿಸ್ತಾನೆ ಕೇಳೆ ಹಗಲ ಸತ್ರ ಪಿಂಡಕ್ಕಿಲ್ಲ ರಾತ್ರಿ ಸತ್ರ ದೀಪಕ್ಕಿಲ್ಲ ಆ ಮೇಷ್ಟ್ರಿಗೆ ಅಂತ ನಂಟಸ್ಕಿಗೆ ನಾನು ಒಪ್ಪೋದಿಲ್ಲ ಶಂಕರ ನಾಳೆ ಹೆಣ್ಣು ನೋಡೋದಕ್ಕೆ ಹೋಗಬೇಕು ಪ್ರಯಾಣಕ್ಕೆ ಸಿದ್ಧ ಮಾಡ್ಕೋ ಹೆಣ್ಣು ಅದೇ ಹರಿಹರ ಜಮೀನ್ದಾರ ಶ್ರೀನಿವಾಸ ಅವರ ಮಗಳು ಯಾರಿಗೆ ನಿನಗೆ ಕಣಯ್ಯ ನನಗೆ ಗೌರಿನ ಕೊಟ್ಟು ಮದುವೆ ಮಾಡೋದು ಅಂತ ಇತ್ಯರ್ಥ ಆಗಿದೆಯಲ್ಲಪ್ಪ ನೀವು ನೀವೇ ಇತ್ಯರ್ಥ ಮಾಡ್ಕೊಂಡು ಬಿಟ್ಟಿದ್ದೀರಾ ಆ ಹರಿಹರದ ಹೆಣ್ಣನ್ನೇ ತರೋದು ಅಂತ ನಾನು ಇತ್ಯರ್ಥ ಮಾಡಿದ್ದೀನಿ ಅಪ್ಪ ಸಂಸಾರದಲ್ಲಿ ಬದುಕಿನ ಕಥೆ ಮುಗಿಯುವವರೆಗೂ ಬರೋ ಕಷ್ಟಗಳನ್ನು ಎದುರಿಸಿ ಸಂತೋಷ ಕಾಣಬೇಕಾದರೆ ಗಂಡು ಹೆಣ್ಣುಗಳ ಮನಸ್ಸು ಒಂದಾಗಿರಬೇಕು ಹಾಗಿಲ್ಲದಿದ್ರೆ ಇಬ್ಬರ ಜೀವನ ಹಾಳಾಗುತ್ತೆ ಸಾಕು ಮುಚ್ಚ ಬಾಯಿ ನನಗೆ ನೀತಿ ಹೇಳೋದು ಬಂದೇನೋ ಹೇಳು ನಾನು ನಿಮ್ಮ ಅಮ್ಮನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿಕೊಂಡಾಗ ನಿಮ್ಮ ಅಮ್ಮನ ನೋಡೇ ಇರಲಿಲ್ಲ ಅವಳೆಲ್ಲ ತಿರುಪತಿಯಲ್ಲಿ ಇದ್ಲು ಆದರೂ ನಾನು ಚೆನ್ನಾಗಿಲ್ವೇನೋ ನಾನು ಒಬ್ಬ ಅದೀನ್ರಿ ನನಗೂ ಹೆಣ್ಣು ಕೊಡದಲ್ಲ ಅಂತ ಎಲ್ಲರೂ ಕೈ ಎಳೆಡಿಸಿ ಬಿಟ್ರು ನೋಡಿ ಸರಿ ಇನ್ನು ತ್ರಿಪುರ ಸುಂದರಿಗೂ ಲಗ್ನ ಆಗಲ್ಲ ಅಂತ ಕೈ ಬಿಟ್ಟು ಬಿಟ್ರು ಹೆಣ್ಣು ಸಗದಿದ್ದ ಈ ಗುಂಡ ಗಂಡು ಸಗದಿದ್ದ ಈ ತ್ರಿಪುರ ಸುಂದರಿ ಕಾಂಕಣ ಬಾಲದಿಂದ ಕೂಡಿ ಜೋಡಿ ಆದಿವು ನೋಡ್ರಿ ಆದ್ರೂ ನಮ್ಮ ಸಂಸಾರ ರಥ ಹ್ಯಾಂಗ್ ಉರುತ್ತದ ನೋಡ್ರಿ ಸಾಕ್ ಸುಂದರಿ ಅಂದ್ರೆ ನನಗೆ ನಾಚಿಕೆ ಆಗುತ್ತೆ ಆ ಬಿಡೆ ಇದ್ರಾಗೇನ್ ನಾಚಿಕೆ ನಮ್ಮ ಅನುಭವನ ಹುಡುಗರಿಗೆ ಹೇಳಿ ಅವ್ರನ್ನ ಹಾದಿಗೆ ತರಬೇಕು ಒಳ್ಳೆ ಉಪದೇಶ ನೋಡಪ್ಪ ಶಂಕರು ನಿನ್ನ ಆಸೆ ಏನಪ್ಪ ಕವಿತ್ವ ಬರೀಬೇಕು ಅಂತ ಹೌದಲ್ಲೋ ನೋಡು ನಿಮ್ಮ ಮಾವನವ್ರ ಊರಿಗೆ ಹೋಗಿ ಮುಂಜಾರೆದ್ದು ಹೊಲದಾಗ ಹೋಗಿ ಕೂತ್ಕೊಂಡು ಕವಿತ್ವ ಬರ್ಲಿಕ್ಕೆ ಶುರು ಮಾಡಿದ್ರಿ ಅಂದ್ರೆ ಆರಾಮಾಗಿ ಸಂಜೆ ತನಕ ಕವಿತಾ ಬರ್ದಂಗೂ ಆಯ್ತು ಹೊಲ ಗದ್ದಿ ಮನೆ ಮಠ ದನ ಕರ ಎಲ್ಲ ನೋಡ್ಕೊಂಡು ಹಾಗಾಯ್ತು ಮತ್ತೆ ಈ ಚಾನ್ಸ್ ನಿಮ್ಗೆ ಸಿಗೋಂಗಿಲ್ಲ ನಾನು ಇದನ್ನ ಫಿಕ್ಸ್ ಮಾಡೀನಿ ನೀವು ಹೊಂಟು ಬಿಡಿ ಅವನ್ನೇನ್ರಿ ಕೇಳೋದು ಬಾಂದ್ರೆ ಬರಬೇಕು ಕೂತ್ಕೊ ಅಂದ್ರೆ ಕೂತ್ಕೊಳ್ಬೇಕು ಸರಿ ಹಿರಿಯರ ಮರ್ಯಾದೆ ಕೊಡೋ ಹಾಗೆ ಮಾಡ್ಕೊಳ್ಳೋದನ್ನ ಹಿರಿಯರು ಯೋಚಿಸ್ಬೇಕಪ್ಪ ಇಲ್ದಿದ್ರೆ ಮರ್ಯಾದೆ ಕಳೆದು ಬಿಡ್ತೀಯನ ಅಯೋಗ್ಯ ನಾ ಹೇಳ್ದಾಗ ಕೇಳಲೇಬೇಕು ಆದ್ರೆ ಗೌರಿನೇ ಮದುವೆ ಆಗ್ತೀನಿ ಇಲ್ದಾಗ ಹಾಗೆ ಇರ್ತೀನಿ ಏಯ್ ಸುಮ್ಮನೆರೆ ಎಲ್ಲಿಗೆ ಹೋದ್ರು ಊಟಕ್ಕೆ ಮನೆಗೆ ಬರ್ತಾನೆ ಮೊದಲಿಂದಲೂ ಮುದ್ದು ಮಾಡಿ 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 ಹಾಳ ಮಾಡಿಬಿಟ್ಟೆ ಅವನ್ನ ಹಣದಾಸೆಗೆ ಇರೋ ಒಬ್ಬ ಮಗನ ಕಳ್ಕೊಳ್ಳೋದು ಬೇಡ ಅಂದ್ರೆ ನಾನು ಮೊದಲಿಂದ ಪಡ್ಕೊಂಡೆ ಈ ಕಾಫಿ ಕಟ್ಟಿ ಕೆಲಸ ಬೇಡಿ ಊರವ್ರ ಉಸಾಬರಿಗೆ ಹೋಗಬೇಡಿ ಅಂತ ನೀವೆಲ್ಲಿ ನನ್ನ ಮಾತು ಕೇಳ್ತೀರಾ ಅದೇ ನಮ್ಮ ಪುಟ್ಟುಗ ಒಂದು ಹೆಣ್ಣು ನೋಡಿದ್ರೆ ಆಗ್ತಂಗಿಲ್ವೇ ಅಳಬೇಡಿ ನಮ್ಮ ಪುಟ್ಟುಗ ಒಂದು ಪುಟ್ಟ ಹೆಣ್ಣು ನೋಡಿನಿ ಗುಂಡಣ್ಣ ನಾಳೆನೆ ಪ್ರಯಾಣಕ್ಕೆಲ್ಲ ಸಿದ್ಧ ಮಾಡ್ಕೊಂಡು ಬಿಡಿ ಶೂರ್ಪನಕ್ಕಿ ನಮ್ಮ ಅಮ್ಮನು ರಾವಣಾಸುರ ನಮ್ಮ ಅಪ್ಪನು ಚಿಟಿಕೆ ಹೊಡೆಯೋ ಹೊತ್ತಿನಲ್ಲಿ ನಿಮ್ಮ ಅಪ್ಪನ ಬುದ್ಧಿನೇ ತಿಳಿಸ್ಬಿಟ್ರಲ್ಲೋ ಶಂಕರು ಹಣಕ್ಕಾಗಿ ಬಾಯ್ಬಿಡೋರೆಲ್ಲ ಇಷ್ಟೇ ಎಲ್ಲರ ಮಾತುಗೂ ವಾಲ್ತಾರೆ ನ್ಯಾಯ ನೀತಿ ಧರ್ಮ ಕರ್ಮ ಒಂದೂ ಇರಲ್ಲ ನನಗಿನ್ನೇನಿಲ್ಲ ಪಾಪ ಆ ಮೇಷ್ಟ್ರ ಉಸಿರು ಈಗಲೇ ತದ್ದಿನ ತಗ್ದಿನ ತದ್ದಿನ ತಗ್ದಿನ ಅಂತ ಮೂರನೇ ಕಾಲದಲ್ಲಿ ಹುಡ್ಕೋತಾ ಇದ್ದ ಎಲ್ಲಾದ್ರೂ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ದಪ್ಪನೆ ಉಸಿರು ನಿಂತೋಗ್ಬಿಟ್ರೆ ಹಾಗಾಗೋಕ್ ಬಿಡಲ್ಲ ಅವ್ರಿಗೋಸ್ಕರನೇ ಬೇರೆ ಊರು ಹೋಗ್ತೀನಿ ಬೇಗ ಹಣ ತರ್ತೀನಿ ಎಲ್ಲಿಗೆ ಅಂತ ಕೇಳೋಲ್ಲ ಕೇಳಿದ್ರೆ ಅಪಶಕುನ ಅಂತಾರೆ ಬೇರೆವ್ರು ಅಂದ್ರೆ ಅದನ್ನ ನಾನು ಹೇಳಲ್ಲ ನೀ ನಾನು ಊರು ಹೋದ ವಿಚಾರ ಯಾರಿಗೂ ಹೇಳ್ಕೊಡ್ದು ಯಾರಿಗೂ ಅವ್ರಿಗೆ ಅವ್ರಿಗೂ ತಿಳಿಕೊಡ್ದು ಶಂಕರು ನೀನು ಹಣ ತರಕ್ಕೆ ಹೋಗ್ತಾ ಇದೆಯೋ ಇಲ್ಲ ಇದ್ಯಾಕೆ ಹೀಗೆ ಕೇಳ್ತಿದೀಯ ಇಲ್ಲ ನಮ್ಮ ಅಪ್ಪ ಅಮ್ಮ ನಿಶ್ಚಯ ಮಾಡಿರೋ ಮದುವೆಗೆ ಹೆದರ್ಕೊಂಡು ಓಡಿ ಹೋಗ್ತಾ ಇದೆಯೋ ಅಂತ ಇಲ್ಲ ಪುಟ್ಟ ಮೇಷ್ಟ ಸಾಲ ತೀರಿಸಿ ಅವ್ರ ನೆಮ್ಮದಿಯಾಗಿರೋ ಹಾಗೆ ಮಾಡೋದಕ್ಕೆ ಹೋಗ್ತಿದ್ದೀನಿ ಒಳ್ಳೆ ಕೆಲಸ ಹಾಗೆ ಮಾಡು ಶಂಕರು ನಾನು ನಮ್ಮ ಅಪ್ಪನ ಪೆಟ್ಟಿಗೆಯಲ್ಲಿ ನೋಟಿನ ಕತೆಗಳನ್ನು ಹುಡುಕೊಂಡು ಹೋಗಿ ಮೇಷ್ಟ್ರ ಕೈಯಲ್ಲಿ ಕೊಟ್ಟು ನಮ್ಮ ಅಪ್ಪನ ಸಾಲಕ್ಕೆ ನಮ್ಮ ಅಪ್ಪನ ಕೈಗೆ ಕೊಡಿಸ್ತೀನಿ ತಪ್ಪು ಆ ಕೆಲಸ ಮಾಡಬೇಡ ಅದರಿಂದ ಮೇಷ್ಟ್ರಿಗೆ ನಷ್ಟ ಆಪತ್ತೆ ವಿನಃ ಉಪಕಾರವೇನೂ ಆಗಲ್ಲ ಸರಿ ಹಾಗಾದ್ರೆ ಬಿಡು ನಾನು ಇನ್ನು ಹೊರಡಲ್ಲ ಹಣ ತಗೊಂಡು ಬೇಗ ಬಂದ್ಬಿಡು ಬರ್ತೀನಿ ಸಾಕ ಏನ್ ಮಾಡ್ತಾ ಇದ್ದೀ ಸಾಕ ಕುರುಡಾಗೈತ ಕಣ್ಣು ನೀನು ಸುಮ್ಮನೆ ಹೀಗೆ ನೋಡ್ತಿದ್ರೆ ಕಣ್ಣು ಕುರುಡಾಗದೆ ಇನ್ನೇನ್ ಮಾಡುತ್ತೆ ಅದಿರ್ಲಿ ಇದೆಲ್ಲ ಸಿಕ್ತು ಸಾಹೇಬ್ರು ಹರಿದ ಬಿಸಾಕಿದ್ರು ನಾನು ತಂದು ಜೋಡಿಸ್ತಾ ಇದ್ದೀನಿ ನಿಂಗೆ ಆಗ್ಬೇಕಿತ್ತು ವೈ ಅಮ್ಮ ಅವ್ರ ಜೋಡಿ ಫೋಟೋ ನನ್ನ ಹತ್ರ ಒಂದಿರ್ಬೇಡ್ವಾ ವೈ ತಗೋತೀಯ ಟಿಕೆಟ್ ಯಾಕೋ ಮಗಳ ಮೇಲಿನ ಕೋಪಕ್ಕೆ ಬೇಜಾರಾಗಿ ಹರಿದಾಕವ್ರೆ ಫೋಟೋನ ಅಂತಾದ್ರೆ ನೀನು ಅಂಟಾಗ್ತಾ ಕುಂತಿದೀಯಲ್ಲ ಅದಕ್ಕೇನೋ ಸಾಹೇಬ್ರು ಮೂರ್ ದಿವಸದಿಂದ ಊಟ ತಿಂಡಿ ಏನೂ ತಗಂತ ಇಲ್ಲ ನಿದ್ರೆನೂ ಇಲ್ಲ ಆಫೀಸು ಇಲ್ಲ ಕ್ಲಬ್ ಆಯ್ತು ಅವ್ರಾಯ್ತು ಅವ್ರಾಯ್ತು ಕ್ಲಬ್ ಆಯ್ತು ಅವರೇ ಕಾರ್ ತಗೊಂಡು ಹೋಗ್ತಾರೆ ಸಾರ್ ತರ್ಲೆ ಕಾರು ಅಂದ್ರೆ ಹೋಗೋ ತರ್ಲೆ ಅಂತಾರೆ ಅದಕ್ಕೆ ನರ್ಸ ಯಾರನ್ನು ಅತಿ ಪ್ರೀತಿ ಮಾಡಬಾರದು ಅನ್ನೋದು ನಿಜ ಸರಿಯಾಗಿದ್ರೇನೋ ಸಂತೋಷ ಸ್ವಲ್ಪ ವ್ಯತ್ಯಾಸವಾಯ್ತು
ರೇಡಿಯೇಟರ್ ನೀರು ಕುದಿಯ ಹಾಗೆ ಕುದುಕುತಾ ಕುದುಕುತಾ ಅನ್ನುತ್ತೆ ಒಂದ್ ಮಾತು ಹೇಳ ಹೇಳ ಸಾಕ ಈ ಒಂಟಿ ಜೀವ ಯಾಕಪ್ಪ ಎಷ್ಟು ದಿವಸದಿಂದ ಹೇಳ್ತಾ ಇದ್ದೀನಿ ನನ್ನ ಮಾತೇ ಕೇಳಲ್ವಲ್ಲ ಕೇಳ್ತೀನಿ ಸಾಯಬ್ರನ್ ಕೇಳಿ ಏನ್ನ ನಿನ್ನ ನನ್ನ ರಿಜಿಸ್ಟರ್ ಮಾಡ್ಕೊಳ್ವಾ ಅಂತ ಆದ್ರೆ ತಾಳಿ ಕಟ್ಟ ಮದುವೆ ಮಾಡ್ಕೊತೀನಿ ಇಲ್ಲದಿದ್ರೆ ಹೀಗೆ ಇರ್ತೀನಿ ಅದಕ್ಕೆ ಜಾಸ್ತಿ ಆಗ್ತೈತಂತಲ್ಲ ಅಲ್ಲಂತ ಚಿಲ್ಡ್ರೆ ಲಕ್ಕದ ರಾಮಾಯಣದನ್ನ ಅವನಿಗೆ ಹಣ ಖರ್ಚು ಮಾಡೋ ತಾಕತ್ತಿಲ್ಲ ಬಿಟ್ಟವನೇ ಗ್ಯಾಸ್ ತಾಳಿ ಇಲ್ಲದ ಮದುವೆ ಬ್ರೇಕ್ ಇರದ ಲಾರಿ ಇದ್ದಂಗೆ ಸಾಕ ನಾನು ನಿನ್ನ ತಾಳಿ ಕಟ್ಟೇ ಮದುವೆ ಮಾಡ್ಕೊತೀನಿ ಸದ್ರ ಕೊಟ್ ಮಾತಾಡಿದ್ರೆ ಹತ್ತತ್ರಕ್ಕೆ ಬಂದ್ಬಿಟ್ಟಲ್ಲ ಮದುವೆ ಅಂತ ನರಸಣ್ಣ ಇಲ್ಲ ನರಸಪ್ಪ ಅಯ್ಯೋ ಅಪ್ಪ ಅಣ್ಣ ಅನ್ಬೇಡ್ರಿ ಇನ್ನೇನು ವಿ ಅಲ್ಲ ಹಂಗನ್ರಿ ಏ ತಗೋ ಮದುವೆ ಆಗ್ತಾನಂತೆ ಮದುವೆ ಇಲ್ಲೇ ಕೂತಿದ್ರೆ ಮುಖಕ್ಕೆ ಮೆಡಿಸಿನ್ ಪುಡಿ ಹಚ್ಚಿಬಿಡ್ತೀನಿ ಹೋಗೋ ಹೋಗ್ತೀನಿ ಹಂಟರವಾಲಿ ಇಷ್ಟಕ್ಕೆ ನಿನ್ನ ಬಿಡಲ್ಲ ತಕ್ಕು ಬುದ್ಧಿ ಕಲಸಿ ಕಣ್ಣೀರ್ ತರಿಸ್ತೀನಿ ಏನ್ ಮಾಡ್ತೀಯ ಕಾವಿ ಹಾಕೊಂಡು ಸನ್ಯಾಸಿ ಆಗ್ತೀನಿ ಆಗೋಗು ಆದ್ರೂ ಸಂಸಾರ ಸಮೇತ ಇರ್ತೀನಿ ಏ ಹೋಗ ಸಾಕ ನಾವು ಇಲ್ಲೇ ಇದ್ದುಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆದ್ದರಿಂದ ಅಲ್ಲಿಗೆ ಬರುವ ಯೋಚನೆಯನ್ನೇ ಬಿಟ್ಟಿದ್ದೀವಿ ನೀವೇನು ನಮ್ಮ ವಿಷಯವಾಗಿ ಯೋಚಿಸಬೇಕಾಗಿಲ್ಲ ಯುವರ್ಸ್ ರಾಧಾ ಇಷ್ಟೇ ತಾನೇ ಇದು ಯಾವತ್ತಿದ್ರೂ ನಡೆಯಬೇಕಾದದ್ದು ಶ್ರೀಕಾಂತ್ ಹಕ್ಕಿಗೆ ರೆಕ್ಕೆ ಬಲ್ತ ಮೇಲೆ ಹಾರಬೇಕಾಗಿದ್ದು ಸಹಜ ತಾನೇ ಹೆಣ್ಣಿಗೆ ತಂದೆ ಮನೆ ದೂರವಾದ ಸಹಜ ಶ್ರೀಕಾಂತ್ ವಿಶ್ವಂ ನೀ ನನ್ನ ಆತ್ಮೀಯ ನನ್ನ ಎಲ್ಲಾ ವಿಷಯಗಳು ನಿನಗೆ ಗೊತ್ತಿದೆ ನೀನು ಈ ಮಾತಾಡ್ತಿದೀಯಲ್ಲ ನಾನು ಬೇಕಾದ ಬಿಸಿನೆಸ್ ಇಂಪ್ರೂವ್ ಮಾಡಿದೆ ಆಸ್ತಿ ಪಾಸ್ತಿ ಮಾಡಿದೆ ಯಾರಿಗೋಸ್ಕರ ನನ್ನ ಮಗಳು ಸುಖವಾಗಿರಲಿ ಅಂತ ತಾನೇ ನಾನು ಇಷ್ಟ ಅವಳಲ್ಲದೆ ನನಗೆ ಯಾರು ದಿಕ್ಕಿದ್ದಾರೆ ವಿಶ್ವ ನನ್ನ ಮಗಳು ಕಣ್ಣು ಮುಂದೆ ಇರಲಿ ಅಂತಲೇ ಒಬ್ಬ ಅನಾಥ ಹುಡುಗನ ತಂದು ಅಳಿಯನಾಗಿ ಮಾಡಿಕೊಂಡೆ ಕೊನೆಗೂ ನನ್ನ ಆಸೆ ಮಣ್ಣು ಪಾಲು ಮಾಡಿಬಿಟ್ಟು ಆ ಯೋಚನೆ ತಪ್ಪು ಶ್ರೀಕಾಂತ್ ಅವರ ಸಂತೋಷದ ಮುಂದೆ ನನ್ನ ಐಶ್ವರ್ಯ ಕಸ ಕಣಯ್ಯ ಹಣ ಇದ್ರೆ ಸಂತೋಷ ಸಿಗುತ್ತೆ ಅಂತ ತಿಳಿದಿದ್ದೀಯಾ ಅದು ಸುಳ್ಳು ಮನಸ್ಸಿಗೆ ನೆಮ್ಮದಿ ಬೇಕಾದ್ರೆ ಪ್ರೀತಿ ಆಸರೆ ಬೇಕು ಶ್ರೀಕಾಂತ್ ಪ್ರೀತಿ ಆಸರೆ ನಿಜ ವಿಶ್ವ ಈ ಮಾತನ್ನು ತಿಳಿದೆ ಸಮಾಜ ಗಂಡ ಹೆಂಡ್ರು ಅಂತ ಹೇಳಿ ಹೆಣ್ಣು ಗಂಡನ ಕೂಡಿಸುತ್ತೆ ಸಂಸಾರ ಅನ್ನೋ ಸ್ವರ್ಗನ ಸೃಷ್ಟಿಸುತ್ತೆ ಬುದ್ಧಿವಂತ ತನ್ನ ಹೆಂಡತಿ ಪ್ರೀತಿಲಿ ತನ್ನ ಬಾಳಿನ ಕಹಿಯನ್ನ ಕಡೆಯ ಕಾಣ್ತಾನೆ ಶ್ರೀಕಾಂತ್ ಈ ಮಾತು ನಿನಗೆ ಎಷ್ಟೋ ಸಲ ಹೇಳಿದ್ದೆ ಆಗ ನನ್ನ ಮಾತು ಕೇಳಿದ್ರೆ ಇವತ್ತು ಈ ಸಂಕಟ ಬರ್ತಿರ್ಲಿ ಇದು ನನ್ನ ಮನಸ್ಸು ಒಪ್ಪದಿರೋ ಮಾತು ವಿಶ್ವ ಶ್ರೀಕಾಂತ್ ಬದುಕು ಹಾಳಾಗೋದಕ್ಕಲ್ಲ ಸಂತೋಷ ಇದುವರೆಗೂ ನಿನ್ನ ಮಗಳ ಪ್ರೀತಿಲಿ ಸಂತೋಷವಾಗಿದ್ದೆ ಪ್ರಪಂಚವನ್ನೇ ಮರೆತಿದ್ದೆ ಈಗ ಅವಳಿಂದಲೇ ಕಷ್ಟ ಪಡ್ತಾ ಇದ್ದೆ ನಿನ್ನ ಭಾಗಕ್ಕೆ ಅವಳೇ ಇಲ್ಲ ಅಂದಮೇಲೆ ಏತಿಗೆ ಮದುವೆ ಮಾಡ್ಕೊಡುದು ಈಗಲೂ ಹೂವನ್ನು ನಾನೆಲ್ಲ ಏರ್ಪಾಡು ಮಾಡ್ತೀನಿ ಬೇಡ ಮದುವೆ ಬೇಡ ಯಾಕೆ ಮಾಡ್ಕೊಡುದು ನಿನ್ನೇನು ಮುದುಕನಲ್ಲ ರೋಗಿಯಲ್ಲ ಅಥವಾ ದರಿದ್ರನೂ ಅಲ್ಲ ನನಗೆ ಈ ವಯಸ್ಸಿನಲ್ಲಿ ಮದುವೆ ಏನಯ್ಯ ಆ ವಿಷಯ ಬಿಟ್ಬಿಡು ವಿಷಯ ಶ್ರೀಕಾಂತ್ ಮನುಷ್ಯನಿಗೆ ನೆಮ್ಮದಿ ಇಲ್ಲ ಬಾಳು ವ್ಯರ್ಥ ಶ್ರೀಕಾಂತ್ ನಿಧಾನವಾಗಿ ಯೋಚನೆ ಮಾಡಿ ನೋಡು ಗುಡ್ ನೈಟ್ ಗುಡ್ ನೈಟ್ ಸಾಕಿ ಏನ್ ಬೇಕು ನನಗ ರಾಣಿ ಬೇಕು ರಾಜ ಬೇಡ ನೋಡು ರಾಜ ನನ್ನ ಕೈಗೆ ಸಿಕ್ಕಿ ಬಿಲಿ ಬಿಲಿ ಅಂತ ಬದ್ದಾಡ್ತಾನೆ ತಗೊಳ ಗುಲಾಮ ರಾಣಿ ಕದೀತಿಯಲ್ಲ ಚಿಲ್ರೆ ಲೆಕ್ಕದಲ್ಲಿ ಕದೀತೀನಿ ಅಂದ್ರಿ ಸ್ವೀಟ್ ಎಲ್ಲ ಕದೀತಿಯಲ್ಲ ಲೋ ಬೈ ಈಗೆಲ್ಲ ಮಾತಾಡ ನನ್ ಕೋಪ ಬರ್ತೇನೆ ನೋಡು ಬೆಂಕಿ ಹಾಕ Thank you.
ಬೇಡ ಈಗ ಆಫೀಸ್ ಹೋಗೋ ಕತ್ತೆ ಆಫೀಸ್ ಸಾಹೇಬ್ರು ಏನಂದ್ರು ಸಾಹೇಬ್ರು ನರ್ಸನ್ನ ಬೇಗ ಮೇಲೆ ಕಳಿಸು ಕಾರ್ ಸರ್ವಿಸ್ ಕೊಡಬೇಕು ಅಂದ್ರು ನನ್ನೇ ಕಳಿಸು ಅಂದ್ರು ನನ್ನೇ ಕಾರ್ ಸರ್ವಿಸ್ ಬಿಡಬೇಕಾ ಸರ್ ನಿನ್ನ ತಲೆ ಸರ್ವಿಸ್ ಬಿಡು ಕಾರ್ ಸರ್ ಗೆಟ್ ಔಟ್ ಊಟಕ್ಕೆ ಬರ್ತೀರಾ ಏನು ಬೇಡ ಇಲ್ಲಿಗೆ ತರಲೆ ತಲೆ ಮೇಲೆ ತಂಸುರಿ ಸ್ಪೀಕಿಂಗ್ ಏನಯ್ಯಾ ಏನೂ ಇಲ್ಲ ಅದೇ ವಿಷಯ ಹೇಳಿದ್ದೆಲ್ಲಪ್ಪ ಅದರ ತೀರ್ಮಾನ ಮಾಡಿಬಿಡು ನಿಜವೇ ಜೋಕಿಂಗ್ ಐ ಆಮ್ ನಾಟ್ ಜೋಕಿಂಗ್ ಐ ಹ್ಯಾವ್ ಡಿಸೈಡೆಡ್ ವಿಶ್ವಂ ಹಾಗಾದ್ರೆ ನನ್ನ ಫ್ರೆಂಡ್ ಒಬ್ಬಿದ್ದಾನೆ ಕರ್ಕೊಂಡ್ಬರ್ತೀನಿ ಇತ್ಯರ್ಥ ಮಾಡೋಣ ಏನು ನಮಸ್ಕಾರ ನಮಸ್ಕಾರ ಹದಿನೈದು ದಿವಸಕ್ಕೆ ಒಂದು ಒಳ್ಳೆ ಲಗ್ನ ಮುಹೂರ್ತ ಇದೆ ಅವತ್ತೇ ಆಗೋ ಹಾಗೆ ತೀರ್ಮಾನ ಮಾಡ್ಬಿಡ್ತೀನಿ ಬರ್ತೇನೆ Thank you.
ಬಾಳಿನ ಬೆಳಕು ಆಹಾ ಅಪ್ಪನ ಆಸ್ತಿ ತಿನ್ನೋಕೆ ಚೆನ್ನಾಗಿದ್ರೆ ಇಂಥದೆಲ್ಲ ತನ್ನಷ್ಟಕ್ಕೆ ತಾನೇ ಬರುತ್ತೆ ಸ್ಕೂಲ್ ಮಾಸ್ಟರ್ ಅವ್ರ ಮಾವನ ಜೀವನ ಚರಿತ್ರೆ ಅಂತ ಕಾಣುತ್ತೆ ಹಾಗೇತಿ ಬೇಡಿ ಅಂದ್ರೆ ಇದೆಲ್ಲ ಒಂದು ಪಂಚ ಪ್ರಾಣ ಹೋಯ್ತಲ್ಲೇ ನನ್ನ ಮಾನ ಈ ನವರನ್ನು ನನಗೂ ಏನೇ ಸಂಬಂಧ ಕನ್ನಡಮ್ಮನ ಕಂದ ಹೆತ್ತ ತಂದೆ ತಾಯಿಗಳ ಮುಖಕ್ಕೆ ಮಸಿ ಬಳಿದದ್ದಾಯ್ತು ಇನ್ನು ಕನ್ನಡ ನಾಡಿಗೆ ಬಳಿಯೋದು ಕಾಯ್ಕೊಂಡಿದ್ದಾನೋ ಏನೋ ನಂದಾದೀಪ ಯಾವ ದೇವಸ್ಥಾನದಲ್ಲಿ ಹಚ್ಚೋದಕ್ಕೆ ಕಾಣೆ ಉಂಡಣ್ಣ ನನಗೆ ಮಾತು ಕೊಟ್ಟು ಮಾನ ಕಳ್ಕೊಂಡವ ನಾನು ಇಂಥ ಚಂಡಾಲಾಗಿದ್ರೇನು ಹೋದ್ರೇನು ಅವನಿಗೆ ಇಷ್ಟವಿಲ್ಲದ್ದ ನೀವು ಮಾಡಿದ್ರೆ ಸಾಕು ಸುಮ್ಮನೆ ಇರೆ ಇಷ್ಟವಿಲ್ಲದ್ದ ಮಾಡ್ತಾರೆ ಇಷ್ಟವಿಲ್ಲದ್ದನ್ನ ಅಗೋ ಬಂದ್ಲಲ್ಲ ಮಾಯಾಂಗನೆ ನನ್ನ ಮಗನಿಗೆ ಮಂತ್ರ ಹಾಕಿ ಊರು ಬಿಟ್ಟು ಓಡಿಸ್ದವಳು ಮಾವ ಅವನೇ ಮಾವ ನಿನಗೆ ಮಾವ ಅತ್ತೆ ಅಂತ ನಾಟಕ ಆಡ್ತೀಯಲ್ಲ ನೀನು ನೋಡ್ಬಿಟ್ಟೆ ಹುಡುಗ ಚೆನ್ನಾಗಿದ್ದಾನೆ ಅಪ್ಪ ಅಮ್ಮ ಸಂಪಾದನೆ ಮಾಡೋ ಆಸ್ತಿನೂ ಸ್ವಲ್ಪ ಇದೆ ಅಂತ ಮೊದಲೇ ಪ್ಲಾನ್ ಹಾಕಿಬಿಟ್ಟಲ್ಲೇ ಎಲ್ಲಿಗೆ ಬಿಡುತ್ತೆ ನನ್ನ ಮಗನ ಯಾವ ಊರು ಬಿಡುತ್ತೆ ಹೇಳೆ ಗೌರಿನ ಹೀಗೆಲ್ಲ ಅನ್ಬೇಡಿ ಅಂದ್ರೆ ಇಲ್ಲ ಕಣೆ ಪೂಜೆ ಮಾಡ್ತೀನಿ ಪೂಜೆ ಪ್ರೇಮ ಪ್ರೇಮ ಅಂತ ಅವನ್ನ ವಶ ಮಾಡ್ಕೊಂಡು ಬಿಟ್ಲು ಕಡೆಗೆ ಹೆತ್ತು ತಂದೆಯಿಂದಲೇ ದೂರ ಆಗೋ ಹಾಗೆ ಮಾಡ್ಬಿಟ್ಲು ಇರೋ ಒಬ್ಬ ಮಗನ್ನ ಕಳ್ಕೊಂಡು ಅನುಭವಿಸ್ತಾ ಇರೋ ಸಂಗತ ನನಗೆ ಗೊತ್ತು ಅದಕ್ಕೆ ಗೌರಿ ಏನ್ ಮಾಡಿದ್ಲು ಅವಳು ಏನ್ ಮಾಡಿದ್ದಾಳೆ ಅನ್ನೋದು ನನಗೆ ಗೊತ್ತು ನೀ ಸುಮ್ಮನೆ ಇರು ಗೌರಿ ಈ ವೆಂಕಟರಾಮಯ್ಯನ ಘಟ ಇರೋವರೆಗೂ ಶಂಕರ ನಿನ್ನ ಕೊರಳಕ್ಕೆ ತಾಳಿ ಕಟ್ಟೋದಕ್ಕೆ ಸಾಧ್ಯವಿಲ್ಲ ಅವನ ಹೆಂಡತಿ ಆಗಿ ಬಾಳೋದಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಛೀ ನನ್ನ ಮಾವ ಅಂತ ಕರಿಬೇಡ ಈಗ ನಾನು ಗೊತ್ತು ಮಾಡ್ಕೊಂಡು ಬಂದಿರೋ ಹೆಣ್ಣನ್ನೇ ಅವನಿಗೆ ತಂದುಕೊಂಡೆನು ಗೌರಿ ಇನ್ನ ಮೇಲೆ ಶಂಕರನ ಮೇಲೆ ಆಸೆ ಬಿಟ್ಟು ಬಿಡು ಅತ್ತೆ ಅತ್ತೆನೂ ಇಲ್ಲ ಮಾವನೂ ಇಲ್ಲ ಹೋಗೆ ಹೊರಟು ಹೋಗೆ ಹೋಗಿ ನನ್ನ ಮುಖ ತೋರಿಸ್ಬೇಡ ಅಯ್ಯಯ್ಯೋ ಈ ಹೆಣ್ಮಗು ಮೇಲೆ ನಿಮ್ಗೆ ಯಾಕೆ ಇಷ್ಟ ಚಲ ಅವಳಿಗೆ ಏನಾದ್ರೂ ಮನಸ್ಸು ಮುರು ಅನರ್ಥವಾದ್ರೆ ನೆಗೆದು ಬಿದ್ದು ಹೋಗ್ಲಿ ಬಿಡೆ ನನಗೇನು ಆಗ್ಬೇಕಾಗಿರೋದು ಶ್ಯಾಮು ಅವನಿಗೇನು ಅಂತ ವಯಸ್ಸಾಗಿಲ್ವಯ್ಯ ಎರಡನೇ ಸಂಬಂಧ ಅಷ್ಟೇ ಸಂಪತ್ತಿದೆ ಅಂತಸ್ತಿದೆ ಗುಣವಿದೆ ನಿನ್ನ ಮಗಳು ಸುಖವಾಗಿರೋದಕ್ಕೆ ಇದಕ್ಕಿಂತ ಏನಾಗಬೇಕಯ್ಯ ಸಂಪತ್ತು ಅಂತಸ್ತಿಗಳಿಂದ ನನಗೆ ಗೌರಿಗೆ ಸುಖ ಸಂತೋಷ ಸಿಕ್ಕೋಲ್ಲ ಭೀಮು ಇದೊಂದು ಕುಚಿತನ ಚೆನ್ನಾಗಿ ಯೋಚನೆ ಮಾಡು ಇದರಿಂದ ನಿನ್ನ ಗೌರಿ ಬಹಳ ಹಸನಾಗುತ್ತೆ ನಿನ್ನ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ನನ್ನ ಕಷ್ಟ ಕಾರ್ಪಣ್ಯಗಳಿಗೋಸ್ಕರ ನಾನು ಗೌರಿನ ಬಲಿ ಕೊಡಲ್ಲ ಬೀದಿಯಲ್ಲಿ ತಿರುಪೆ ಎತ್ತಿದ್ರು ಸರಿ ನಾನು ಅವಳನ್ನು ಮಾರಲ್ಲ ಭೀಮು ಇನ್ನು ಮೇಲೆ ಈ ವಿಷಯ ಮಾತನಾಡಕ್ಕೆ ನನ್ನ ಮನೆಗೆ ಬರಬೇಡ ನೀನು ಯೋಚನೆ ಮಾಡು ನಾ ಮತ್ತೆ ಬರ್ತೀನಿ ಅರತಲೆನೋವಿಗೆ ಆಟಂ ಬಾಂ ಅಚ್ಚನ ಕಂಪನಿಯ ಮೆಂಥಲ್ ಕ್ರೀಮ್ ಬೇಸ್ ಬೇಸ್ ಚೆನ್ನಾಗಿದೆ ರೀ ಇನ್ನೂ ಹತ್ತು ಲೈನ್ ಇದೆ ಓದ್ ನೋಡಿ ಸರ್ ನಾನು ಓದ್ಲೇಬೇಕಾಗಿಲ್ಲ ಶಂಕರ್ ಫಸ್ಟ್ ಕ್ಲಾಸ್ ಆಗಿರುತ್ತೆ ನೀವು ನನ್ನ ಹತ್ರ ಬಂದು ಬರೆಯೋದಕ್ಕೆ ಶುರು ಮಾಡಿದ್ಮೇಲೆ ಎಲ್ಲಾ ಪಬ್ಲಿಸಿಟಿ ಆರ್ಡರ್ಸ್ ನಮ್ಮ ಆಫೀಸ್ಗೆ ಬರ್ತಾ ಇದೆ ರೀ ಹಿಂದೆ ನಾನು ಹೇಳಿದಾಗಲೇ ನೀವು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರೆ ಇಷ್ಟೊತ್ತಿಗೆ ಸಾವಿರಾರು ರೂಪಾಯಿ ಸಂಪಾದಿಸ್ತಾ ಇದ್ರಿ ಆಗ ನನ್ನ ಪವಿತ್ರವಾದ ಸಾಹಿತ್ಯನ ವ್ಯಾಪಾರದ ಪ್ರಚಾರ ಕಾರ್ಯಕ್ಕೆ ಉಪಯೋಗಿಸಲ ಅದು ನನ್ನ ಸರಸ್ವತಿಗೆ ಅವಮಾನ ಅಂದ್ರಿ ಆಗ ನನಗೆ ಬುದ್ಧಿ ಇರ್ಲಿಲ್ಲ ಸರ್ ತೆಗೆದುಕೊಳ್ಳಿ ಹಣನ ಅಯ್ಯೋ ಬೇಡಿ ಸರ್ ನಿಮ್ಮಲ್ಲೇ ಇರ್ಲಿ ನಾನು ಇನ್ನ ಒಂದ್ 2-3 ಸಾವಿರ ರೂಪಾಯಿ ಜೊತೆ ಮಾಡ್ಬೇಕಾಗಿದೆ ಓಹೋ ನಿಮ್ಮ ಮದುವೆ ಏನ್ರಿ ಹಾ ಇಲ್ಲ ಸರ್ ಬೇರೆ ಯಾವುದಕ್ಕೂ ಸೇರಿಸ್ಬೇಕಾಗಿದೆ ಅದು ಸಾಧ್ಯವೇ ಇಲ್ಲ ಹೇಳೋ ಅಷ್ಟು ಹೇಳಿ ಕೇಳೋ ಅಷ್ಟು ಕೇಳಿ ನಿಮ್ಮಿಂದ ಕೋರ್ಟ್ ಬಾಗ್ಲಿಸ್ಬೇಕಾಗುತ್ತೆ ಇನ್ನೇನಿದ್ರು ನೀವುಂಟು ಕೋರ್ಟ್ ಉಂಟು ದೊಡ್ಡ ಮನ್ಸು ಮಾಡಿ ಸ್ವಾಮಿ ಕೋರ್ಟ್ ಬಾಗಿಲ್ ಮಾತ್ರ ಹತ್ತಿಸ್ಬೇಡಿ ಸ್ವಾಮಿ ನನ್ನ ಹತ್ರ ನಿಮ್ಮ ಪಂಚಾಯಿತಿ ಬೇಡ್ರಿ ಹೋಗ್ರಿ ಸ್ವಾಮಿ ಎಷ್ಟು ಬೇಗ ಬರೆದ್ರಿ ದಿನಕ್ಕೆ ಒಂದು ಕಾದಂಬರಿ ಒಂದೊಂದೇನ್ ಸರ್ ದಿನಕ್ಕೆ ಎರಡು ಬೇಕಾದ್ರೂ ಬರೀತ ಹಾಗಿರ್ಬೇಕ್ರಿ ಸುಮ್ಮನೆ ಆರಾರು ತಿಂಗಳು ಕೂತು 600 ಪುಟ ಬರೆದು ಅದನ್ನ ಕೊಳ್ಳೋಕಾಗದ ಬೆಲೆ ಇಟ್ಟು ಬಿಸಿನೆಸ್ ಹಾಳು ಮಾಡ್ಕೋಬಾರ್ದ್ರಿ ಕೊಳ್ಳೋರ್ಗೆ ಚೀಪ್ ಆಗಿರ್ಬೇಕು ಜೇಬ್ನಲ್ಲಿ ಹಾಕೊಂಡು ಕಾಫಿ ಕುಡಿಯೋಕೆ ಹೋಟ್ಲಲ್ಲಿ ಕೂತಾಗ್ಲೂ ಓದ ಆಗಿರ್ಬೇಕು ಶೇವಿಂಗ್ ಸಲೂನ್ ನಲ್ಲಿ ಕೂತರೂ ಓದ ಆಗಿರ್ಬೇಕು ಹಾಗಿದ್ರೆ ಹಾಟ್ ಕೇಕ್ಸ್ ಹೋದ ಹಾಗೆ ಹೋಗುತ್ತೆ ರೀ ಸರಿ ಸರ್ ಇನ್ಮೇಲೆ ಹಾಗೆ ಬರೀತೀನಿ ನೋಡಿ ಶಂಕರ್ ಅಮೃತಾಂಜನದ ಡಬ್ಬಿಲಿ ಅದ್ಭುತ ಸುಂದರಿ ರಾಕೆಟ್ ರಮಣಿ ಉಗುರು ಕೊನೆಯಲ್ಲಿ ಊರ್ವಶಿ ಗುಜರಿಯಲ್ಲಿ ಗುಂಡಮ್ಮ ಈ ಟೈಟಲ್ಸ್ ಮೇಲೆ ಕತೆ ಬರೀರಿ ಇಷ್ಟು ಕಥೆಯನ್ನು ಎರಡೇ ದಿನದಲ್ಲಿ ಬರೆದರೆ 2-2 ರೂಪಾಯಿ ಜಾಸ್ತಿ ಕೊಡ್ತೀನಿ ಇದು ಇದುವರೆಗಿನದು ಇದು ಈಗ ಬರೆಯೋಕೆ ಅಡ್ವಾನ್ಸ್ ಎಲ್ಲ ಒಟ್ಟಿಗೆ ಕೊಟ್ಟು ಬಿಡಿ ಸರ್ ಸರಿ ಈ ಪಾಕೆಟ್ ನಾವೆಲ್ಸ್ ಬೇಗ ಬರೆದು ಬಿಡಿ ಶಂಕರ್ ಆಗ್ಲಿ ಸರ್ ಇನ್ನೇನಾದರೂ ಅನುಕೂಲ ಬೇಕೇನ್ರಿ ಅನುಕೂಲ ಏನು ಬಿಡಿ ಸರ್ ನಿಮ್ಮ ಅಭಿಮಾನ ಒಂದಿದ್ರೆ ಸರ್
ಶಾಮಣ್ಣ ನಿನ್ನ ಅಭಿಮಾನಕ್ಕೆ ವಿರಾಮ ಕೊಡು ನಾನು ಹೇಳಿದ್ದಕ್ಕೆ ಒಪ್ಪಿಕೋ ಈ ನಿನ್ನ ಋಣ ತೀರುತ್ತೆ ನಿನ್ನ ಮಾನ ಉಳಿಯುತ್ತೆ ಎಲ್ಲ ಸರಿ ಹೋಗುತ್ತೆ ಇದೇ ಸಮಯ ಅಂತ ಸಲಹೆ ಕೊಡಕ್ಕೆ ಬಂದ್ಯಾ ಮನೆ ಹೋದ್ರು ಮಾನ ಹೋದ್ರು ಇನ್ನೊಬ್ಬರ ಮನೆ ಬಚ್ಚಲ್ ಬಾಚಾದ್ರೂ ನಾನು ಗೌರಿ ಸುಖವಾಗಿರ್ತೀನಯ್ಯ ಸ್ವಾಮಿ ಒತ್ತಾಯ್ತು ವಾಯ್ದೇನ ತಗೊಳ್ತೀರಾ ತಗೋತೀನಿ ವಾಯ್ದೆ ಅಲ್ಲ ವಿಷ ಬಾಗೌರಿ ಬಾಗೌರಿ ಈ ಮನೆಯೂ ಬೇಡ ಮಠವೂ ಬೇಡ ಎಲ್ಲಾದ್ರೂ ಹಾಳು ಮಾಡ್ತಿದ್ದಲ್ಲ ನಾನು ಸ್ನೇಹ ಧರ್ಮದಲ್ಲಿ ಹೇಳಿದ ಮಾತು ನಿನಗೆ ಅರ್ಥವಾಗಲಿಲ್ಲ ನೀನಾಗಿ ನೀನ್ ನಿನ್ನ ಮಗಳ ತಲೆ ಮೇಲೆ ಕಲ್ಲೆಳಿತಾ ಇದೀಯ ನಿಮ್ ರಗಳೇ ರಾತ ಅಂತ ಕೇಳೋದಕ್ಕೆ ನನಗೆ ಪುರ್ಸತ್ತೆ ಇಲ್ಲರಿ ನನ್ನ ಕೆಲಸ ನಾನು ಜಾರಿ ಮಾಡ್ತೀನಿ ಕಾಳಿಂಗ ರಾಮು ಹೇ ಜಾರಿ ಮಾಡ್ತೀರ ಮಾಡ್ರಿ ಗುಂಡಿ ನೋಡ್ತೀನಿ ಏನು ದುಂಡಾವರ್ತಿ ಮಾಡ್ತೀರೇನು ರಾಮು ಇದು ಕೋರ್ಟಿನ ವಿಷಯ ಕಣಯ್ಯ ಹಾಗೆಲ್ಲ ದುಡುಕು ಮಾತನಾಡ್ಬಾರ್ದಯ್ಯ ನೀ ಸುಮ್ಮನಯ್ಯ ನಿನ್ ಸುಖ ನೋಡ್ತೀಯ ಅಣ್ಣನ ಹಾಗೆ ತೀರಿಸ್ಕೋ ನಾನು ಕರೆದಿದ್ರೆ ನಾನೇ ಹಾಕ್ತಿದ್ನಲ್ಲ ಬಟ್ಟೆ ಇದ್ರಲ್ಲಿ ತಪ್ಪೇನಿದೆ ರಾಧಾ ನೀನ್ ಇರ್ಲಿಲ್ಲ ನಾನ್ ಹಾಕ್ದೆ ನನ್ ಮನೆ ಕೆಲಸ ನಾನ್ ಮಾಡ್ಬಾರ್ದೆ ಬಟ್ಟೆ ಎಲ್ಲ ಹರಿದೆ ಜೋಪಾನ ಅಂತ ತಗೊಂಬಪ್ಪ ಸರಿ ಅಮ್ಮ ಬಟ್ಟೆ ಹಾಕಿದ್ಯಾ ಅದ್ರಲ್ಲಿ ಒಂದ್ ಲೆಟರ್ ಇತ್ತಲ್ಲ ತೆಗಿತಿದ್ದೀನಿ ನಂಗೆ ಗೊತ್ತಿಲ್ಲ ಅಲ್ಲ ಆಫೀಸ್ ಫೈಲ್ ಲೆಟರ್ಸ್ ಅದು ಇದು ಇಂಪಾರ್ಟೆಂಟ್ ಲೆಟರ್ಸ್ ಇರುತ್ತೆ ಅದನ್ನೆಲ್ಲ ನೋಡಿ ಹಾಕಿ ಬರ್ದಿಕ್ಕೆ ನಾನಲ್ಲ ಹಾಕಿದ್ದು ಬಟ್ಟೆ ಮತ್ತಿಲ್ಲ ಹಾಕಿದ್ರು ಈ ಮನೆ ಯಜಮಾನ್ಗಿತ್ತಿ ಓಹೋ ಗೌರಿ ಶಂಕರ್ ಸ್ನೇಹವಾದ ಮೇಲೆ ಕ್ಲಬ್ ಗಿಬ್ ಎಲ್ಲ ವಜಾ ಮಾಡ್ಬಿಟ್ಟೆ ಸರಿ ನಾಳೆ ಬಂದು ನೋಡ್ತೀನಿ ಏನು ನಮ್ ಶಂಕರ್ಗೆ ತುಂಬಾ ದಿನದಿಂದ ಒಂದು ಆಸೆ ಇದೆ ಸರ್ ಒಂದು ಸೇವಾಶ್ರಮ ಕಟ್ಟಬೇಕು ಅಂತ ಅದಕ್ಕೆ ನೀವೆಲ್ಲ ಸೇರಿ ತುಂಬಾ ಸಹಾಯ ಮಾಡ್ಬೇಕು ಸರ್ ಈ ವಿಷಯವಾಗಿ ನಾನು ವಿಷಯ ಆಗ್ಲೇ ಮಾತಾಡ್ಕೊಂಡಿದ್ವಿ ಎಲ್ಲ ಆಗತ್ತೆ ಸುಮ್ಗಿ ನಾ ಬರ್ಲ ಏನಾಗ್ತಿದೆ ರಾಧಾ ಏನಾಗ್ತಿದೆ ಅನ್ನೋದನ್ನ ಮೊದಲೇ ತಿಳ್ಕೊಂಡಿದ್ರೆ ಈ ಸಂಕಟವೇ ಇರ್ತಿರ್ಲಿಲ್ಲ ಏನೋ ಹೆಚ್ಚು ಕಮ್ಮಿ ಆಗಿರ್ಬೇಕು ಎಲ್ಲ ತಾನೇ ಸರಿ ಹೋಗುತ್ತೆ ಇದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಸ್ವಲ್ಪ ರೆಸ್ಟ್ ತಗೋ ಆಮೇಲೆ ಇಬ್ರು ಊಟ ಮಾಡೋಣ ನೀವು ಹೋಗಿ ಊಟ ಮಾಡಿ ನನಗೆ ಅನ್ನದ್ವೇಷ ಬಂದಿದೆ ಓಹೋ ಡಾಕ್ಟರ್ ಅನ್ನ ಕರೆಸ್ತೀನಿ ಯಾರು ಬೇಕಿಲ್ಲ ಪ್ಲೀಸ್ ಲೀವ್ ಮೀ ಅಲೋನ್ ನಾನ್ ಮುಚ್ಚಿಟ್ಕೊಳ್ಳೋದಕ್ಕೆ ಸಾಧ್ಯವೇನಮ್ಮ ಅಪ್ಪನ್ನ ನಿನ್ನ ಇಲ್ಲ ಇಲ್ಲ ನನಗೆ ಕ್ಷಮೆನೇ ಇಲ್ಲಪ್ಪ ಏನು ಗ್ರಹಚಾರ ಆದ ತಾಯ್ತು ಎಲ್ಲ ಮರೆತು ಬಿಡಲ್ಲ ಹೇಗೆ ಸಾಧ್ಯನಮ್ಮ ಗೌರಿ ನನಗೊಂದು ಉಪಕಾರ ಮಾಡ್ತೀಯಮ್ಮ ಇಷ್ಟು ದೊಡ್ಡ ಮಾತು ಯಾಕಣ್ಣ ನಿಂಗೇನಾಗ್ಬೇಕು ನನ್ನನ್ನು ಆಪತ್ತಿಯಿಂದ ಉಳಿಸ್ಬೇಕು ಆಪತ್ತೆ ನನಗೆ ಗೌರಿ
ನೀನು ಮನಸ್ಸು ಮಾಡಿದ್ರೆ ನನ್ನ ಉಳಿಸಬಹುದು. ಇಲ್ಲ ಹಾಗೆ ಹೇಳ್ಬೇಡಣ್ಣ. ಅಣ್ಣನಿಗೋಸ್ಕರ ಏನು ಮಾಡ್ಲಂತ ತಂಗಿಯಲ್ಲ ಈ ಕಗುರಿ. ಏನಾಗ್ಬೇಕು ಹೇಳಣ್ಣ. ನನ್ನ ಮಾತು ನಡೆಸ್ಕೊಡ್ತೀಯ ಅಪ್ಪ ನಂಬಿಕೆನೆ. ನಿಜವಾಗ್ಲೂ ನಡೆಸ್ಕೊಡ್ತೀಯ. ನನ್ನ ಮಾಂಗಲ್ಯ ದಾಣಿಯಾಗಿ ನಿಂಗೆ ಏನ್ ಬೇಕಾದ್ರೂ ಮಾಡ್ಕೊಡ್ತೀನಿ ಅಣ್ಣ. ಏನಾಗ್ಬೇಕು ಹೇಳಣ್ಣ. ಇನ್ಮೇಲೆ ನನ್ನ ಅಣ್ಣ ಅಂತ ಕರಿಬೇಕು. ಅದರಿಂದ ನನ್ನ ಪ್ರಾಣಕ್ಕೆ ಬಿಡುವಿಲ್ಲ. ನಿಜವೇ ನನ್ನ ನಿನ್ನ ಸಂಬಂಧ ಕೂಡ ಯಾರಿಗೂ ತಿಳಿಕೊಡು ಗೌರಿ. ಅಣ್ಣ ತಂಗಿನದು ತಿಳಿಕೊಡ್ದೆ. ಹೌದು ನಾನು ತಪ್ಪು ಮಾಡಿದ್ದೀನಿ. ಅದಕ್ಕೋಸ್ಕರ ನೀನು ಹೀಗೆ ನಡೀಬೇಕು. ನಡೀತೀಯ ಗೌರಿ. ಮಾಂಗಲ್ಯದ ಮೇಲೆ ಆಣೆ ಇಟ್ಟು ನಂಬಿಕೆ ಇಲ್ವೇ ನನ್ನ. ಸರಿ ಕರಿಯೋ ಬಾಕಿ ಅಂತ ಕಿತ್ಕೊಂಡಿಯ ಅಪ್ಪ. ಇಷ್ಟು ಬೇಗ ಹೆಣ ಹೇಗೆ ಸಂಪಾದನೆ ಮಾಡಿದ್ರಿ? ಮನೆ ಮನೆಗೂ ಹೋಗ್ತೀನಿ, ಒಬ್ಬೊಬ್ಬರನ್ನು ಪುಸ್ತಕ ತಗೊಳ್ಳಿ ಅಂತ ಬೇಡ್ಕೋತೀನಿ. ಮನಸ್ಸು ಕರಗ ಹಾಗೆ ಮಾತಾಡ್ತೀನಿ. ಪುಸ್ತಕಗಳೆಲ್ಲ ಬೇಗ ಮರಕ್ ಆಗ್ಬಿಡುತ್ತೆ ಸರ್. ವೆರಿ ಗುಡ್, ಒಳ್ಳೆ ಸೇಲ್ಸ್ ಮ್ಯಾನ್ ಕಂಡ್ರಿ ನೀವು. ಸರಿ ಇದ್ರಲ್ಲಿ ನಿಮ್ಗೆಷ್ಟು ಲಾಭ ಸಿಗುತ್ತೆ ರೀ? ಲಾಭದಾಸೆಗಾಗಿ ಮಾಡ್ತಿಲ್ಲ ಸರ್ ನಾನು. ನಮ್ ಶಂಕರ್ ಕಲ್ಪನೆ ಎಲ್ಲ ನಿಜ ಆಗ್ಬೇಕು ಅಂತ ನನ್ನ. ಇದರಿಂದ ನನ್ನ ಶ್ರಮಕ್ಕೆ ಎರಡು ಹೊತ್ತಿನ ಊಟಕ್ಕೆ ಮಾತ್ರ ತಗೋತಿದ್ದೀನಿ. ಅದನ್ನು ತ್ಯಾಗ ಮಾಡುವಷ್ಟು ಶಕ್ತಿನ ದೇವರು ನನಗೆ ಕೊಡಲಿಲ್ಲ ಸರ್. ನಿಮ್ಮ ಈ ವಿಚಾರ ಕೇಳಿ ನನಗೆ ಬಹಳ ಸಂತೋಷವಾಗಿದೆ. ನೋಡಿ ಪುಟ್ಟಣ್ಣ, ನಿಮ್ಮ ಶಂಕರ ಕವನಗಳು ಅಂತಂದ್ರೆ ನನ್ನ ಸ್ನೇಹಿತರು ಎಷ್ಟೋ ಜನಕ್ಕೆ ಪಂಚ ಪ್ರಾಣ. ಈ ಹಣನ ಅವ್ರು ತಲುಪಿಸ್ಬಿಡಿ. ಅವ್ರು ಇನ್ನೇನಾದ್ರೂ ಬರೆದಿದ್ರೆ ತರಿಸಿ ಎಲ್ಲ ಪ್ರಿಂಟ್ ಮಾಡಿಸ್ಬಿಡೋಣ. ನಿಜ ಸರ್? ಯಾಕೆ ಸಂದೇಹ ಏನ್ರಿ? ಇಲ್ಲ ಸರ್, ನಮ್ಮ ಶಂಕರ್ಗೆ ಮೊದಲೇ ಈ ತರ ಪ್ರೋತ್ಸಾಹ ಕೊಡೋದು ಸಿಕ್ಕಿದ್ರೆ ಎಷ್ಟೋ ಜನರಿಗೆ ವಿದ್ಯಾದಾನ ಸಾಹಿತ್ಯ ಸೇವೆ ಮಾಡ್ತೀವಿ. ಅವನ ಕನಸೇ ಅದು ಸರ್. ಆದ್ರೆ ಅವನಿಗೆ ಸರಿಯಾದ ಪ್ರೋತ್ಸಾಹ ಇಲ್ಲದೆ ತುಂಬಾ ನೊಂದು ಬಿಟ್ಟಿದ್ದಾನೆ ಸರ್. ಇಲ್ಲಿ ಕರೆಸ್ರಿ, ನಮ್ಮ ಸ್ನೇಹಿತರಿಗೆಲ್ಲ ಪರಿಚಯ ಮಾಡಿಸಿ ಅವನ ಧ್ಯೇಯ ಸಾಧನೆ ಆಗೋಕ್ ಪ್ರಯತ್ನ ಪಡೋಣ ರೀ. ಆಗ್ಲಿ ಸರ್. ಸಹಜ, ಇದು ಎಲ್ಲ ಸಹಜ. ತಪ್ಪೇನಿದೆ ಇದರಲ್ಲಿ? ಏನ್ ಗೌರಿ, ಒಬ್ಳು ಕೂತಿದ್ದಿಲ್ಲ? ರಾಧಾ ಇಲ್ಲದ್ಲು? ಗಂಡ ಹೆಂಡತಿರಿಬ್ರು ವಾಕ್ ಹೋಗಿದ್ದಾರೆ. ನೀನಕ್ಕೆ ಹೋಗ್ಲಿಲ್ಲ? ಚೆನ್ನಾಗಿದೆ, ಅವ್ರ ಮಧ್ಯೆ ನಾನು ಯಾಕೆ? ರಾಣಿ ಸಾಹೇಬರನ್ನ ವಾಕಿಂಗ್ ಕರ್ಕೊಂಡು ಹೋಗೋದಕ್ಕೆ ಈ ಸಾಹೇಬರು ಆಫೀಸ್ ಇಂದ 6 ಗಂಟೆ ಮುಂಚೆ ಬರ್ತಾರೆ. ರಾಣಿ ಸಾಹೇಬರು ರೆಡಿ ಆಗಿರ್ಬೇಕು. ಇದೇನ್ ಹುಡುಗಾಟ ಅಂದ್ರೆ? ಮಾಡ್ಬೇಕಂತೇ. ನಾನು ಹುಡುಗ ಅಂತ ಇದ್ರು ನೀನಿನ್ನೂ ಹುಡುಗಿ. ನಿನಗೋಸ್ಕರ ನಾನು ಹುಡುಗನಾಗ್ತಾ ಇದ್ದೇನೆ ಗೌರಿ. ಪ್ರಪಂಚದ ಸುಖದಿಂದ ನಿನ್ನ ದೂರ ಇಡ್ಲಾರೆ ಗೌರಿ. ಹೇಳು ವಾಕಿಂಗ್ ಹೋಗಿ, ಡ್ರೆಸ್ ಚೇಂಜ್ ಮಾಡ್ಕೊ. ಇದೇ ಸಾಕು? ಸಾಕೆ, ರೈಟು ಹೇಳು. ದೇವ್ರು ನಮ್ಮ ಬಾಳನೇ ಭೂಮಿ ಅಗಿಸಿದ್ದಾನೆ, ಅದರಲ್ಲಿ ಒಳ್ಳೆ ಧ್ಯೇಯಗಳನ್ನು ಬಿತ್ತಿ ಮನಸ್ಸನ್ನು ಗಟ್ಟಿ ಮಾಡಿ ವ್ಯವಸಾಯ ಮಾಡಿದರೆ ಫಲ ಸಿಗುತ್ತೆ. ಅದನ್ನು ಬಿಟ್ಟು ಹೀಗೆ ಯಾಕೆ ಜನ್ಮ ಹಾಳು ಮಾಡ್ತಿದೆ? ಎಲ್ಲಾದರೂ ಹಾಳಾಗೋಗಿ ಬಿಡು ಗೌರಿ. ಏನ್ ಕಣ್ಣೀರು, ಹೆದರದಿಯಾ? ಏನೂ ಇಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ. ಇದೆಲ್ಲ ಮಾಮೂಲಿ, ಡ್ರೈವ್ ಮಾಡೋನು ಸ್ವಲ್ಪ ಜಾಗ್ರತೆ ಇದ್ದಿದ್ರೆ ಇಂಥ ಅನರ್ಥಗಳೇನು ಆಗಲ್ಲ.
ಗಂಡನ ಜೊತೆ ಸಂತೋಷವಾಗಿದ್ದಾಳೆ. ಚೆನ್ನಾಗಿದ್ದಾಳಾ? ನೋಡ್ತೀಯಾ? ಇದೆ ಈಗ ಹೋಯ್ತು ಕಾರು. ಹೋದ್ರೆ ಹೋಗ್ಲಿ ಬಿಡು, ಮರ್ತು ಬಿಡ ಮಾತನ್ನ. ಅಯ್ಯೋ ನೀನ್ ಯಾಕೆ ಹೀಗಾಗಿದ್ಯಾ? ತಿನ್ನೋಕೆ ಉಡೋಕೆ ಅನ್ನ ಬಟ್ಟೆ ಇದ್ರು ಕೂಡ ನಿಂಗೆ ಋಣ ಇಲ್ಲ. ಏನು ದುಸ್ಥಿತಿಯಲ್ಲಿ ಇದೆಯಾ ಗೊತ್ತೆ? ಪುಟ್ಟು ಇದೆಲ್ಲ ಏನು? ಇದೆ ಇದು ಶಂಕರನ ಕಲ್ಪನೆಯ ನಿಧಿ, ಪ್ರಕಾಶನದ ತಳಹದಿ. ಈ ಊರಲ್ಲಿ ಎಲ್ಲಿ ನೋಡಿದ್ರು ನಿನ್ನ ಹೆಸರೇ. ಇಂಥದ್ರಲ್ಲಿ ಈ ಅವತಾರದಲ್ಲಿ ಇರೋದಲ್ಲ, ಇಲ್ಲೇ ನನ್ನದೊಂದು ಗುಡಿಸಲಿದೆ. ವಾ ನಡಿ, ಎಲ್ಲ ಕತೆನ ಹೇಳ್ತೀನಿ. ಪಾಪ ನಾವು ಪರ್ಚೇಸಿಂಗ್ ಹೋಗಬೇಕು, ಸ್ವಲ್ಪ ಹಣ ಕೊಡಿ. ಇದನ್ ಕೇಳ್ಬೇಕೆ ರಾಧ, ನಿಮ್ಮನೆ ನಿನ್ ಕೈ ತಡೆ ಇದೆಯೇ? ತಗೋ, ನಿಂಗೆ ಎಷ್ಟು ಬೇಕಷ್ಟು ತಗೋ. ಇಲ್ಲ ಚಿಕ್ಕಮ್ಮ, ಇನ್ನೊಂದ್ಸಾರಿ ಹೀಗೆ ಹೇಳಿದ್ರೆ ಸುಮ್ಮನೆ ಇರಲ್ಲ. ಮೊದಲು ನಿಂಗೆ ಮನೆಯಲ್ಲಿ ಹೇಗೆ ಸ್ವತಂತ್ರ ಇತ್ತು, ಈಗ ಹಾಗೆ. ನಾನು ಬೇರೆ ಇಲ್ಲ ರಾಧ. ಕರೆಕ್ಟ್, ಆಗೋಯ್ತು ಜಡ್ಜ್ಮೆಂಟ್. ಅಲ್ಲ ಪಾಪ ನಾನು ನೋ, ಬೇರೆ ಮಾತೇ ಬೇಕಿಲ್ಲ. ತಕೋ ಕೀ ಬಂಚ್ ತಕೋ. ರೈತ ಹೇಗೆ ನಿನ್ ಚಿಕ್ಕಮ್ಮ? ಅಲ್ಲ ಚಿಕ್ಕಮ್ಮ ಅಲ್ಲ, ಅಮ್ಮ, ನನ್ನ ಅಮ್ಮ, ನಮ್ಮ ಅಮ್ಮ, ಅಮ್ಮ ರಾಧ. ಗೌರಿ ಪ್ಲೀಸ್. ನಾಚಿಯಾ ಗೌರಿ, ಇವರೇನ್ ಬೇರೆ ಇವರಲ್ಲ, ನೀನ್ ಹಾಡೋ ಗೀತೆಗಳಲ್ಲಿ ಬರ್ದಾರೆ ಇವರು. ಶಂಕರ್ ಶಂಕರ್, ಇವಳು ನನ್ನ ಮಿಸ್ಸಸ್ ಗೌರಿ. ನಮಸ್ತೆ. ಇವತ್ ನಿನ್ ಪರಿಚಯ ಆಗಿದ್ದು ತುಂಬಾ ಸಂತೋಷ. ನಿನಗೆ ಇವರು ಪರಿಚಯ ಮಾಡ್ಕೊಡ್ಬೇಕು ಅಂತಲೇ ಕರ್ಕೊಂಡು ಬಂದಿರೋದು. ಸುಮ್ನೆ ಕೂತಿದ್ದೀಯಲ್ಲ ಗೌರಿ, ಏನಾದ್ರು ಮಾತಾಡು. ಪರಗಂಡಸು, ಹೊಸ ಪರಿಚಯ, ಹೇಗ್ ಮಾತಾಡೋದು ಅಂತ ಇರ್ಬಹುದು. ಹಾಗೇನಿಲ್ಲ, ಮಾತಾಡದ ವಿಷಯ ಏನಿದೆ? ಏನು ಮಾತಾಡದ ವಿಷಯವೇ ಇಲ್ವೇ? ಚೆನ್ನಾಗಿದೆ. ನಿನ್ ಪ್ರೀತಿ ಗೀತೆಗಳನ್ನ ಬರೆದವ್ರು ಎದುರು ಕೂತಿರುವಾಗ ಅವ್ರ ಸಾಹಿತ್ಯ ವಿಷಯದಲ್ಲಿ ಎಷ್ಟು ಮಾತನಾಡಬೇಕು, ಎಷ್ಟು ಸಂತೋಷ ಪಡಬೇಕು. ನಿಜ, ಆ ಹೆಚ್ಚಾದ ಸಂತೋಷದಿಂದಲೇ ಮಾತಾಡ್ದ ಹಾಗಾಗಿ. ಕಾಫಿ ತರ್ತೀನಿ. ಸಂತೋಷ ಹೆಚ್ಚಾದ್ರೆ ಮಾತನಾಡ್ದಾಗ ಆಗತ್ತೆ. ಕೆಲವು ಸಂದರ್ಭದಲ್ಲಿ ಕೆಲವರಿಗೆ ಹಾಗಾಗತ್ತೆ. ಅದೇನೋ ನನ್ನ ಅನುಭವಕ್ಕೆ ಒಂದು ವಿಚಾರ ಅಲ್ಲ. ನಾನು ಕರೆದಿದ್ರೆ ನಾನೇ ಹಾಕ್ತಿದ್ನಲ್ಲ ಬಟ್ಟೆ. ಇದ್ರಲ್ಲಿ ತಪ್ಪೇನಿದೆ ರಾಧ? ನೀನ್ ಇರ್ಲಿಲ್ಲ ನಾನ್ ಹಾಕ್ದೆ. ನನ್ ಮನೆ ಕೆಲಸ ನಾನ್ ಮಾಡ್ಬಾರ್ದೆ? ಬಟ್ಟೆ ಎಲ್ಲ ಹರಿದೆ, ಜೋಪಾನ ತಗೊಂಬಪ್ಪ. ಸರಿ ಅಮ್ಮ. ಬಟ್ಟೆ ಹಾಕಿದ್ಯಾ? ಅದ್ರಲ್ಲಿ ಒಂದ್ ಲೆಟರ್ ಇತ್ತಲ್ಲ, ತೆಗೆದಿಟ್ಟಿದ್ದೀನಿ. ನಂಗ್ ಗೊತ್ತಿಲ್ಲ. ಅಲ್ಲ, ಆಫೀಸ್ ಫೈಲ್ ಲೆಟರ್ಸ್, ಅದು ಇದು ಇಂಪಾರ್ಟೆಂಟ್ ಲೆಟರ್ಸ್ ಇರುತ್ತೆ, ಅದನ್ನೆಲ್ಲ ನೋಡಿ ಹಾಕಿ ಬರ್ದಾಗಿದ್ದೆ. ನಾನಲ್ಲ ಹಾಕಿದ್ದು ಬಟ್ಟೆ. ಮತ್ತಿನ್ನಾರು ಹಾಕಿದ್ರು? ಈ ಮನೆ ಯಜಮಾನ್ ಗಿತ್ತಿ. ಓಹೋ, ಗೌರಿ ಏನ್ ಪುಟ್ಟಣ್ಣರೆ, ಒಳಕ್ ಬನ್ನಿ ಅಂತ ಕರೆಯೋಕೆ ಇದು ಗುಡಿಸಲು ನೋಡಿ. ಮನಸ್ಸೊಪ್ಪಿದ್ರೆ ಗುಡಿಸ್ಲೇ ಅರಮನೆ. ಶಂಕರ್ ಇಲ್ಲಿ ಇಷ್ಟೊತ್ತು ನಿಮ್ಗಾಗಿ ಕಾದಿದ್ದೆ ಸರ್. ಎಲ್ಲೋ ಕ್ಲಬ್ಗೆ ಹೋಗಿರ್ಬೇಕಂತ ತಿಳ್ಕೊಂಡು ಪ್ರೆಸ್ಗೆ ಹೋದ, ಪ್ರೂಫ್ ಕರೆಕ್ಷನ್ ಮಾಡ್ಕೊಂಡು. ಶಂಕರ್ ಸ್ನೇಹವಾದ್ಮೇಲೆ ಕ್ಲಬ್ಗೆ ಎಲ್ಲ ವಜಾ ಮಾಡ್ಬಿಟ್ಟೆ. ಸರಿ, ನಾಳೆ ಬಂದು ನೋಡ್ತೀನಿ ಅಂತ ಹೇಳಿ.
ಏನು ನಮ್ಮ ಶಂಕರಿಗೆ ತುಂಬಾ ದಿನದಿಂದ ಒಂದು ಆಸೆ ಇದೆ ಸರ್ ಒಂದು ಸೇವಾಶ್ರಮ ಕಟ್ಟಬೇಕು ಅಂತ ಅದಕ್ಕೆ ನೀವೆಲ್ಲ ಸೇರಿ ತುಂಬಾ ಸಹಾಯ ಮಾಡಬೇಕು ಸರ್ ಈ ವಿಷಯವಾಗಿ ನಾನು ವಿಷಯ ಆಗಲೇ ಮಾತಾಡ್ಕೊಂಡಿದ್ದೀವಿ ಎಲ್ಲ ಆಗುತ್ತೆ ಸುಮ್ಮನೆ ನಾನು ಬರಲ್ಲ ನಮಸ್ಕಾರ ಏನಾಗ್ತಿದೆ ರಾಧಾ ಏನಾಗ್ತಿದೆ ಅನ್ನೋದನ್ನ ಮೊದಲೇ ತಿಳ್ಕೊಂಡಿದ್ದಿದ್ರೆ ಈ ಸಂಕಟವೇ ಇರ್ತಿರಲಿಲ್ಲ ಏನೋ ಹೆಚ್ಚು ಕಮ್ಮಿ ಆಗಿರಬೇಕು ಎಲ್ಲ ತಾನೇ ಸರಿ ಹೋಗುತ್ತೆ ಇದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀಯಾ ಸ್ವಲ್ಪ ರೆಸ್ಟ್ ತಗೋ ಆಮೇಲೆ ಇಬ್ರು ಊಟ ಮಾಡೋಣ ನೀವು ಹೋಗಿ ಊಟ ಮಾಡಿ ನನಗೆ ಅನ್ನದ್ವೇಷ ಬಂದಿದೆ ಓಹೋ ಡಾಕ್ಟರ್ ಅನ್ನ ಕರೆಸ್ತೀನಿ ಯಾರು ಬೇಕಿಲ್ಲ ಪ್ಲೀಸ್ ಲೀವ್ ಮೀ ಅಲೋನ್ ಅಪ್ಪನ ನಾನು ಕೊಚ್ಚಿಟ್ಕೊಳ್ಳೋದಕ್ಕೆ ಸಾಧ್ಯವೇನಮ್ಮ ಅಪ್ಪನ ನಿನ್ನ ಇಲ್ಲ ಇಲ್ಲ ನನಗೆ ಕ್ಷಮೆನೇ ಇಲ್ಲಪ್ಪ ಏನು ಗರಜಾರ ಆದತಾಯ್ತು ಎಲ್ಲ ಮರೆತು ಬಿಡಲ್ಲ ಹೇಗೆ ಸಾಧ್ಯನಮ್ಮ ಗೌರಿ ನನಗೊಂದು ಉಪಕಾರ ಮಾಡ್ತೀಯಮ್ಮ ಇಷ್ಟು ದೊಡ್ಡ ಮಾತು ಯಾಕಣ್ಣ ನಿಂಗೇನಾಗ್ಬೇಕು ನನ್ನನ್ನು ಆಪತ್ತಿಯಿಂದ ಉಳಿಸ್ಬೇಕು ಆಪತ್ತೆ ನನಗೆ ಗೌರಿ ನೀ ಮನಸ್ಸು ಮಾಡಿದ್ರೆ ನನ್ನ ಉಳಿಸ್ಬಹುದು ಹೇಳ್ಬೇಡಣ್ಣ ಅಣ್ಣನಿಗೋಸ್ಕರ ಏನು ಮಾಡ್ಲಾರ್ದ ತಂಗಿಯಲ್ಲ ಈ ಗೌರಿ ಏನಾಗ್ಬೇಕು ಹೇಳಣ್ಣ ನನ್ನ ಮಾತು ನಡೆಸ್ಕೊಡ್ತೀಯಮ್ಮ ಅಪ್ಪ ನಂಬಿಕೆನೆ ನಿಜವಾಗ್ಲೂ ನಡೆಸ್ಕೊಡ್ತೀಯ ನನ್ನ ಮಾಂಗಲ್ಯ ದಾಣಿಯಾಗಿ ನಿಂಗೆ ಏನ್ ಬೇಕಾದ್ರೂ ಮಾಡ್ಕೊಡ್ತೀನಣ್ಣ ಏನಾಗ್ಬೇಕು ಹೇಳಣ್ಣ ಇನ್ಮೇಲ್ ನನ್ನ ಅಣ್ಣ ಅಂತ ಕರೀಬೇಕು ಅದರಿಂದ ನನ್ನ ಪ್ರಾಣಕ್ಕೆ ಬಿಡುವಿಲ್ಲ ನಿಜವೇ ನನ್ನ ನಿನ್ನ ಸಂಬಂಧ ಕೂಡ ಯಾರಿಗೂ ತಿಳಿಕೊಡು ಗೌರಿ ಅಣ್ಣ ತಂಗಿನದು ತಿಳಿಕೊಡದೆ ಹೌದು ನಾನು ತಪ್ಪು ಮಾಡಿದ್ದೆ ಅದಕ್ಕೋಸ್ಕರ ನೀನು ಹೀಗೆ ನಡೀಬೇಕು ನಡೀತೀಯ ಗೌರಿ ಮಾಂಗಲ್ಯದ ಮೇಲೆ ಆಣೆ ಇಟ್ಟು ನಂಬಿಕೆ ಇಲ್ವೇನಣ್ಣ ಅಣ್ಣ ಅಂತ ಕರೆಯೋ ಭಾಗ್ಯನ ಕಿತ್ಕೊಂಡಿಯ ಅಪ್ಪ ಇಷ್ಟು ಬೇಗ ಹೆಣ ಹ್ಯಾಕ್ ಸಂಪಾದನೆ ಮಾಡಿದ್ರಿ ಮನೆ ಮನೆಗೂ ಹೋಗ್ತೀನಿ ಒಬ್ಬೊಬ್ಬರನ್ನು ಪುಸ್ತಕ ತಗೊಳ್ಳಿ ಅಂತ ಬೇಡ್ಕೋತೀನಿ ಮನಸ್ಸು ಕರಗ ಹಾಗೆ ಮಾತಾಡ್ತೀನಿ ಪುಸ್ತಕಗಳೆಲ್ಲ ಬೇಗ ಮರಾಟ ಆಗ್ಬಿಡುತ್ತೆ ವೆರಿ ಗುಡ್ ಒಳ್ಳೆ ಸೇಲ್ಸ್ ಮ್ಯಾನ್ ಕಾಣ್ರಿ ನೀವು ಸರಿ ಇದರಲ್ಲಿ ನಿಮ್ಗೆ ಲಾಭ ಸಿಗುತ್ತೆ ರೀ ಲಾಭದಾಸೆಗಾಗಿ ಮಾಡ್ತಿಲ್ಲ ಸರ್ ನಾನು ನಮ್ಮ ಶಂಕರು ಕಲ್ಪನೆ ಎಲ್ಲ ನಿಜವಾಗಬೇಕು ಅಂತ ನನ್ನ ಇದರಿಂದ ನನ್ನ ಶ್ರಮಕ್ಕೆ ಎರಡು ಹೊತ್ತಿನ ಊಟಕ್ಕೆ ಮಾತ್ರ ತಗೋತಿದ್ದೀನಿ ಅದನ್ನು ತ್ಯಾಗ ಮಾಡೋಷ್ಟು ಶಕ್ತಿನ ದೇವರು ನನಗೆ ಕೊಡಲಿಲ್ಲ ಸರ್ ನಿಮ್ಮ ಈ ವಿಚಾರ ಕೇಳಿ ನನಗೆ ಬಹಳ ಸಂತೋಷವಾಗಿದೆ ನೋಡಿ ಪುಟ್ಟಣ್ಣ ನಿಮ್ಮ ಶಂಕರು ಕವನಗಳು ಅಂತಂದ್ರೆ ನನ್ನ ಸ್ನೇಹಿತರು ಎಷ್ಟೋ ಜನಕ್ಕೆ ಪಂಚಪ್ರಾಣ ಈ ಹಣನ ಅವ್ರು ತಲುಪಿಸ್ಬಿಡಿ ಅವ್ರು ಇನ್ನೇನಾದ್ರೂ ಬರೆದ್ರೆ ತರಿಸಿ ಎಲ್ಲ ಪ್ರಿಂಟ್ ಮಾಡಿಸ್ಬಿಡೋಣ ನಿಜ ಸರ್ ಯಾಕೆ ಸಂದೇಹ ಏನ್ರಿ ಇಲ್ಲ ಸರ್ ನಮ್ಮ ಶಂಕರಿಗೆ ಮೊದಲೇ ಈ ತರ ಪ್ರೋತ್ಸಾಹ ಕೊಡೋದು ಸಿಕ್ಕಿದ್ರೆ ಎಷ್ಟೋ ಜನರಿಗೆ ವಿದ್ಯಾದಾನ ಮಾಡ್ತೀವಿ ಸಾಹಿತ್ಯ ಸೇವೆ ಮಾಡ್ತೀವಿ ಅವನ ಕನಸೇ ಅದು ಸರ್ ಆದ್ರೆ ಅವನಿಗೆ ಸರಿಯಾದ ಪ್ರೋತ್ಸಾಹ ಇಲ್ಲದೆ ತುಂಬಾ ನೊಂದು ಬಿಟ್ಟಿದ್ದಾನೆ ಸರ್ ಇಲ್ಲಿ ಕರೆಸ್ರಿ ನಮ್ಮ ಸ್ನೇಹಿತರಿಗೆಲ್ಲ ಪರಿಚಯ ಮಾಡಿಸಿ ಅವನ ಧ್ಯೇಯ ಸಾಧನೆ ಆಗೋಕೆ ಪ್ರಯತ್ನ ಪಡೋಣ ರೀ ಆಗ್ಲಿ ಸರ್ ಏನು ಇದೆಲ್ಲ ಏನು ಅಂದ್ರೆ ಏನು ಏನು ಸಹಜ ಇದು
ಎಲ್ಲ ಸಹಜ ತಪ್ಪೇನಿದೆ ಇದರಲ್ಲಿ ಏನು ಗೌರಿ ಒಬ್ಳೆ ಕೂತಿದ್ದಲ್ಲ ರಾಧಾ ಎಲ್ಲದ್ಲು ಗಂಡ ಹೆಂಡತಿರಿಬ್ರು ವಾಕ್ ಹೋಗಿದ್ದಾರೆ ನೀನಕ್ಕೆ ಹೋಗ್ಲಿಲ್ಲ ಚೆನ್ನಾಗಿದೆ ಅವ್ರ ಮಧ್ಯೆ ನಾನು ಯಾಕೆ ರಾಣಿ ಸಾಹೇಬರನ್ನ ವಾಕಿಂಗ್ ಕರ್ಕೊಂಡು ಹೋಗೋದಕ್ಕೆ ಈ ಸಾಹೇಬರು ಆಫೀಸಿಂದ ಅರ್ಧ ಗಂಟೆ ಮುಂಚೆ ಬರ್ತಾರೆ ರಾಣಿ ಸಾಹೇಬರು ರೆಡಿ ಆಗಿರ್ಬೇಕು ಇದೇನು ಹುಡುಗಾಟ ಅಂದ್ರೆ ಆಡಬೇಕಂತೆ ನಾನು ಹುಡುಗ ಅಂತ ಇದ್ರು ನೀನು ಇನ್ನು ಹುಡುಗಿ ನಿನಗೋಸ್ಕರ ನಾನು ಹುಡುಗನಾಗ್ತಾ ಇದ್ದೀನಿ ನೋಡಿ ಪ್ರಪಂಚದ ಸುಖದಿಂದ ನೀನು ದೂರ ಇಡ್ಲಾರೆ ಗೌರಿ ಹೇಳು ವಾಕಿಂಗ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊ ಇದೆ ಸಾಕು ಸಾಕೆ ರೈಟು ಹೇಳು ಮನಸ್ಸನ್ನು ಗಟ್ಟಿ ಮಾಡಿ ವ್ಯವಸಾಯ ಮಾಡಿದರೆ ಫಲ ಸಿಗುತ್ತೆ ಅದನ್ನು ಬಿಟ್ಟು ಹೀಗ್ಯಾಕ್ ಜನ್ಮ ಹಾಳು ಮಾಡ್ತಿದೆ ಎಲ್ಲಾದರೂ ಹಾಳಾಗೋಗಿ ಬಿಡು ಗೌರಿ ಏನ್ ಕಣ್ಣೀರು ಎದರದಿಯಾ ಏನೂ ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಇದೆಲ್ಲ ಮಾಮೂಲಿ ಡ್ರೈವ್ ಮಾಡೋನು ಸ್ವಲ್ಪ ಜಾಗ್ರತೆ ಇದ್ರೆ ಇಂಥ ಅನರ್ಥಗಳೇನು ಆಗಲ್ಲ ಗೌರಿ ಚೆನ್ನಾಗಿದ್ದಾಳೆ ಗಂಡನ ಜೊತೆ ಸಂತೋಷವಾಗಿದ್ದಾಳೆ ಚೆನ್ನಾಗಿದ್ದಾಳಾ ನೋಡ್ತೀಯಾ ಇದೆ ಈಗ ಹೋಯ್ತು ಕಾರು ಹೋದ್ರೆ ಹೋಗ್ಲಿ ಬಿಡು ಮರ್ತು ಬಿಡ ಆ ಮಾತನ್ನ ಅಯ್ಯೋ ನೀನ್ ಯಾಕೆ ಹೀಗಾಗಿದ್ಯಾ ತಿನ್ನೋಕೆ ಉಡೋಕೆ ಅನ್ನ ಬಟ್ಟೆ ಇದ್ರು ಕೂಡ ನಿಂಗೆ ಋಣ ಇಲ್ಲ ಏನು ದುಸ್ಥಿತಿಯಲ್ಲಿ ಇದೆಯಾ ಗೊತ್ತೇ ಪುಟ್ಟು ಇದೆಲ್ಲ ಏನು ಇದೆ ಇದು ಶಂಕರನ ಕಲ್ಪನೆಯ ನಿಧಿ ಪ್ರಕಾಶನದ ತಳಹದಿ ಈ ಊರಲ್ಲಿ ಎಲ್ಲಿ ನೋಡಿದ್ರು ನಿಮ್ಮ ಹೆಸರೇ ಇಂಥದ್ರಲ್ಲಿ ಈ ಅವತಾರದಲ್ಲಿ ಇರೋದಲ್ಲ ಇಲ್ಲೇ ನನ್ನದೊಂದು ಗುಡಿಸಲಿದೆ ವಾ ನಡಿ ಎಲ್ಲ ಕತೆನ ಹೇಳ್ತೀನಿ ಪಾಪ ಏನಮ್ಮ ಪಾಪ ನಾವು ಪರ್ಚೇಸಿಂಗ್ ಹೋಗಬೇಕು ಸ್ವಲ್ಪ ಹಣ ಕೊಡಿ ಇದನ್ನ ಕೇಳ್ಬೇಕೆ ರಾಧ ನಿನ್ ಮನೆ ನಿನ್ ಕೈ ಕಡೆ ಇದೆಯೇ ತಗೋ ನಿಂಗೆ ಎಷ್ಟು ಬೇಕಷ್ಟು ತಗೋ ಇಲ್ಲ ಚಿಕ್ಕಮ್ಮ ಇನ್ನೊಂದ್ಸಾರಿ ಹೀಗೆ ಹೇಳಿದ್ರೆ ಸುಮ್ಮನೆ ಇರಲ್ಲ ಮೊದಲು ನಿಂಗೆ ಈ ಮನೆಯಲ್ಲಿ ಹೇಗೆ ಸ್ವತಂತ್ರ ಇತ್ತು ಈಗ ಹಾಗೆ ನಾನು ಬೇರೆ ಇಲ್ಲ ರಾಧ ಕರೆಕ್ಟ್ ಆಗೋಯ್ತು ಜಡ್ಜ್ಮೆಂಟ್ ಅಲ್ಲ ಪಾಪ ನಾನು ನೋ ನೋ ಬೇರೆ ಮಾತೇ ಬೇಕಿಲ್ಲ ತಗೋ ಕೀ ಬಂಚ್ ತಗೋ ರೈಟ್ ಹೇಗೆ ನಿನ್ ಚಿಕ್ಕಮ್ಮ ಅಲ್ಲ ಚಿಕ್ಕಮ್ಮ ಅಲ್ಲ ಅಮ್ಮ ನನ್ನ ಅಮ್ಮ ನಮ್ಮ ಅಮ್ಮ ರಾಧಾ ಗೌರಿ ಪ್ಲೀಸ್ ಗೌರಿ ಇವರೇನ್ ಬೇರೆ ಇವರಲ್ಲ ನೀನ್ ಹಾಡೋ ಗೀತೆಗಳನ್ನ ಬರ್ದಾರೆ ಇವರು ಶಂಕರ್ ಶಂಕರ್ ಇವಳು ನನ್ನ ಮಿಸಸ್ ಗೌರಿ ನಮಸ್ತೆ ಇವತ್ ನಿನ್ ಪರಿಚಯ ಆಗಿದ್ದು ತುಂಬಾ ಸಂತೋಷ ನಿನಗೆ ಇವರು ಪರಿಚಯ ಮಾಡ್ಕೊಡ್ಬೇಕು ಅಂತಲೇ ಕರ್ಕೊಂಡು ಬಂದಿರೋದು ಸುಮ್ನೆ ಕೂತಿದ್ದೀಯಲ್ಲ ಗೌರಿ ಏನಾದ್ರು ಮಾತಾಡು
ಪರಗಂಡಸು ಹೊಸ ಪರಿಚಯ ಹೇಗೆ ಮಾತಾಡೋದು ಅಂತ ಇರಬಹುದು. ಹಾಗೇನಿಲ್ಲ, ಮಾತಾಡಕ್ಕೆ ವಿಷಯ ಏನಿದೆ ಅಂತ. ಏನು ಮಾತಾಡಕ್ಕೆ ವಿಷಯವೇ ಇಲ್ವೇ? ಚೆನ್ನಾಗಿದೆ. ನಿನ್ನ ಪ್ರೀತಿ ಗೀತೆಗಳನ್ನು ಬರೆದವರು ಎದುರು ಕೂತಿರುವಾಗ ಅವ್ರ ಸಾಹಿತ್ಯ ವಿಷಯದಲ್ಲಿ ಎಷ್ಟು ಮಾತನಾಡಬೇಕು, ಎಷ್ಟು ಸಂತೋಷ ಪಡಬೇಕು? ನಿಜ, ಆ ಹೆಚ್ಚಾದ ಸಂತೋಷದಿಂದಲೇ ಮಾತಾಡದ ಹಾಗೆ. ಕಾಫಿ ತರ್ತೀನಿ. ಏನು ಸಂತೋಷ ಹೆಚ್ಚಾದ್ರೆ ಮಾತನಾಡಿದಾಗ ಆಗುತ್ತೆ? ಕೆಲವು ಸಂದರ್ಭದಲ್ಲಿ ಕೆಲವರಿಗೆ ಹಾಗಾಗುತ್ತೆ. ಅದೇನೋ ನನ್ನ ಅನುಭವಕ್ಕೆ ಒಂದು ವಿಚಾರ ಅಲ್ಲ. ಸಹಜವಾಗಿ ವೀಣೆಯನ್ನು ನುರಿತ ವೈಣಿಕ ನುಡಿಸಿದರೆ ಅದರ ನಾದಾನಂದ ಕೇಳೋರಿಗೂ ಕೊಡಬಲ್ಲ, ತಾನು ಆನಂದ ಪಡಬಲ್ಲ. ಅದೇ ವೀಣೆಯನ್ನು ಮಾಡಿದವನಿಗೆ ಇದೊಂದು ಮಾತ್ರ ಸಾಧ್ಯವಿಲ್ಲ. ಹೇಗೆ ಸಾಧ್ಯ? ಕಲ್ಪನೆಯಲ್ಲಿ ಬಂದ ಗೀತೆ ಹಾಡೋರ ಬಾಯಲ್ಲಿ ಭಾವ ತುಂಬಿ ಬರಬೇಕು. ಇಲ್ಲದಿದ್ದರೆ ಸಾಹಿತ್ಯ ವಿರಹದಿಂದ ನೊಂದ ಪ್ರೇಮಿ. ಕರೆಕ್ಟ್, ಈ ಮಾತು ಅಕ್ಷರಶಃ ನಿಜ ಶಂಕರ್. ನೀವು ಬರೆದಿರೋ ಗೀತೆಗಳಲ್ಲಿ ಎರಡು ಗೀತೆಗಳನ್ನು ನಾನು ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ. ಮಾನವ ಆಟದ ಬೊಂಬೆ ಅನ್ನೋ ಗೀತೆಯಲ್ಲಿ ಮಮತೆ ಪ್ರೀತಿಗಳ ಹೋರಾಟದಲ್ಲಿ ಸಿಕ್ಕಿ ಮನುಷ್ಯ ಬಾಧೆ ಕೊಡೋದು, ಆಮೇಲೆ ಇನ್ನೊಂದು ತೀರದ ಪ್ರೇಮ, ವಂಡರ್ಫುಲ್. ಗೌರಿಗಂತೂ ಆ ಗೀತೆ ಅಂತಂದ್ರೆ ಪಂಚ ಪ್ರಾಣ. ಈಚೆಗೆ ಆ ತೀರ್ಥ ಪ್ರೇಮ ನನಗೆ ತಪ್ಪಾಗಿ ಕಾಣ್ತಿದೆ. ತಪ್ಪಾಗಿದೆಯೇ? ತಪ್ಪೇನಿದೆ? ಮನಸ್ಸೊಂದಾದ ಪ್ರೇಮಿಗಳು ಸನ್ನಿವೇಶದ ಘಟನೆಯಿಂದ ಅಗಲ್ತಾರೆ, ಆಮೇಲೆ ಹೆಣ್ಣು ಬೇರೆಯವನ ಕೈ ಹಿಡಿಬೇಕಾಗುತ್ತೆ. ಆಗ ಪ್ರೇಮಿಸಿದ ಗಂಡು ಹೆಣ್ಣಿನ ಪ್ರೇಮದಲ್ಲಿ ಹುಚ್ಚನಾಗ ಅಲಿತಾನೆ, ಸಂಕಟ ಪಡ್ತಾನೆ, ಪ್ರಪಂಚವನ್ನೇ ತೃಣವಾಗಿ ಕಾಣ್ತಾನೆ. ತಪ್ಪೇನಿದೆ? ಸಹಜತೆಗೆ ಪೂರ್ಣ ಸ್ಥಾನ ಕೊಟ್ಟಿದ್ದೀನಿ, ನೈಜತೆಗೆ ದೂರ ಆಗಿದೆ. ಪ್ರೇಮದಲ್ಲಿ ದೇವರನ್ನು ಕಾಣಬಹುದು ಅಂತ ತಿಳಿದವರು ಹೇಳ್ತಾರೆ. ಇಲ್ಲಿ ನಿಮ್ಮ ಪ್ರೇಮಿ ಕುರುಡಾಗಿದ್ದಾನೆ. ಅಂದರೆ ಪ್ರೇಮಿಸಿದ ಹೆಣ್ಣು ಧರ್ಮ ಕರ್ಮದಂತೆ ಮತ್ತೊಬ್ಬನ ಹೆಂಡತಿಯಾದಾಗ ಇವನು ಅವಳ ಮನೆ ಹತ್ತಿರ ಸುಳಿಯೋದು, ಅವಳ ಕಣ್ಣಿಗೆ ಬೀಳೋದು ಅಷ್ಟು ಸಭ್ಯತೆ ಕಾಣಿಸುತ್ತೆ. ಅದೇ ಸರಿಯಾದ ಶರಶ್ಚಂದ್ರ ದೇವದಾಸ್ ಹೀಗೆ ಆಗ್ತಾನೆ. ಆದ್ರಿಂದಲೇ ಆ ಕಥೆ ನಮ್ಮ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಉಂಟು ಮಾಡುತ್ತೆ. ನಿಮ್ಗೀತೇನು ಹಾಗೆ ಶಂಕರ್, ಮನಸ್ಸು ಕರೆದ ಕಣ್ಣುಗಳು ಒತ್ತಿ ಆಗುತ್ತೆ, ಅವನಿಗೆ ನಾವೇ ಆ ವೇದನೆ ಅನುಭವಿಸ್ತಿದ್ದೀವೇನೋ ಅಂತ ಅನ್ಸುತ್ತೆ. ನೀವು ಬರ್ದಿರೋದೇ ಕರೆಕ್ಟ್ ಶಂಕರ್, ಹಾಗಿಲ್ದಿದ್ರೆ ಈ ಕವನ ನೆನಪಿನಲ್ಲಿ ಕೂಡ ಉಳಿತಿರ್ಲಿಲ್ಲ. ಗೌರಿ, ಇನ್ನೊಂದು ವಿಚಾರ ಏನು? ನನ್ನ ಗೀತೆಯಲ್ಲಿನ ಗಂಡು ತನ್ನ ಪ್ರೇಮಿ ಹೆಣ್ಣನ್ನ ನೋಡೋದ್ರಿಂದ ಆ ಹೆಣ್ಣಿಗೇನು ತೊಂದರೆ ಮಾಡಲ್ಲ, ಆ ಹೆಣ್ಣನ್ನು ಬಾಳ್ನಲ್ಲಿ ಕಂಟಕನಾಗಲ್ಲ, ತನ್ನ ನೋವನ್ನ ತಾನೇ ಅನುಭವಿಸ್ತಾನೆ. ಆದರೆ ಈ ಸನ್ನಿವೇಶವನ್ನು ಆ ಹೆಣ್ಣಿನ ಗಂಡ ತಪ್ಪಾಗಿ ತಿಳಿದುಕೊಂಡ್ರೆ ಅವಳ ಬದುಕು ಹಾಳಾಗಲ್ವೇ? ದೇವರಂತಹ ಗಂಡಿನಿಂದ ದೂರ ಆಗಲ್ವೇ? ನಿಷ್ಕಳಂಕಳಾದ ಆ ಹೆಣ್ಣಿಗೆ ಕಪ್ಪು ಹಚ್ಚಿದ ಆಗಲ್ವೇ? ಇದು ಅವಳಿಗೆ ಪ್ರೇಮೆ ಕೊಡೋ ಕಾಣಿಕೆಯೇನು? ಇದೇ ನಿಮ್ಮ ಕವನದ ಹಿರಿಮೆಯೇನು? ಇದು ದೊಡ್ಡದು, ಇದರಲ್ಲಿ ತಪ್ಪಿಲ್ಲ ಶಂಕರ್. ಸರಿಯಾಗಿದೆ, ಪ್ರೇಮದ ನಿರಾಸೆಯಿಂದ ನೊಂದವನ ಬದುಕನ್ನು ಚಿತ್ತಿಸಿದ್ರೆ ವಿನಃ ಹೆಣ್ಣಿನ ವಿಷಯಕ್ಕೆ ಪ್ರಾಶಸ್ತ್ಯ ಕೊಟ್ಟಿದ್ದೀರಾ? ಇಲ್ಲ, ಗೌರಿ ಹೆಣ್ಣಾದ್ರಿಂದ ಹೆಣ್ಣಿನ ಬದುಕಿನ ವಿಷಯ ಹೇಳ್ತಾಳೆ, ನೀವು ತಪ್ಪು ಅಂತ ಒಪ್ಕೋಬೇಡಿ ಶಂಕರ್. ಇಲ್ಲ, ಅವ್ರು ಹೇಳ್ತಿರೋದೇ ಸರಿ. ಸರಿ ಬಿಡಿ, ಬರೋದವರೇ ತಪ್ಪು ಅಂತ ಒಪ್ಕೊಂಡ್ಮೇಲೆ ಇನ್ನು ನಾವು ಮಾತಾಡೋ ಜಾಗ ಏನಿದೆ? ದಯವಿಟ್ಟು ಹೇಗೆ ಬದಲಾಯಿಸಿದ್ರೆ ಚೆನ್ನಾಗಿರುತ್ತೆ ಹೇಳ್ತೀರಾ? ಹಾಂ ಹೇಳು. ಮತ್ತೆ ಅಷ್ಟು ಶಕ್ತಿ ನನಗಿಲ್ಲ. ಇಲ್ಲ ಹೇಳಲೇಬೇಕು, ಇಷ್ಟು ವಾದ ಮಾಡಿದ್ಮೇಲೆ ಸಮರ್ಥನೆ ಮಾಡಲೇಬೇಕು. ಪ್ರೇಮದಲ್ಲಿ ನಿರಾಶನಾದ ಮಾತ್ರಕ್ಕೆ ಪ್ರಪಂಚನೇ ತೊರೆಯಬೇಕು ಅಂತಿಲ್ಲ, ಜನತಾ ಸೇವೆ ಮಾಡಬಹುದು, ದೇಶದ ಒಳ್ಳೆಯದಕ್ಕೆ ದುಡಿಬಹುದು. ಇದರಲ್ಲಿ ಯಾವುದನ್ನು ಸಾಧಿಸಿದರೂ ಮನುಷ್ಯನಾಗಿ ಹುಟ್ಟಿದಕ್ಕೆ ಸಾರ್ಥಕತೆ, ಆಗ ಆ ಪ್ರೇಮದಲ್ಲಿ ತ್ಯಾಗದ ಹಿರಿಮೆಯನ್ನು ಕಾಣಬಹುದು. ಸರಿಯಾದ ಬೇಷ್ ಬೇಷ್, ನಾನು ಏನು ಅಂತ ತಿಳಿದಿದ್ದೆ ನಿನ್ನ ಕವಿಗಳಿಗೂ ಹೀಗೇ ಇರಬೇಕು ಅಂತ ಹೇಳ್ಬಿಟ್ಟೆ ಅಲ್ಲ. ಎಷ್ಟೇ ಆಗ್ಲಿ ಮೇಷ್ಟ್ರ ಮಗಳಲ್ಲ, ನೀನು ಜಸ್ಟ್ ಒಂದ್ ಮಿನಿಟ್ ಪ್ಲೀಸ್. ರಾಧಾ, ರವಿ, ರವಿ ಅವರ ಈ ಮನೆ ಅಳಿಯ ಶಂಕರ್ ಅವ್ರಿಗೆ ಪರಿಚಯ ಮಾಡಿಸೋಣ ಅಂತಿದ್ದೆ, ಇಬ್ರು ಎಲ್ಲ ಹೊರಟು ಬಿಟ್ಟಿದ್ದಾರೆ.
ಮನಸ್ಸಿಗೆ ಏನಾದರೂ ಬೇಸರ ಮಾಡಿದ್ರೆ ಕ್ಷಮಿಸಿ. ನನಗೆ ಒಳ್ಳೆ ಸಲಹೆ ಕೊಟ್ಟೆ, ತಿಳಿದೆ ಆ ತಪ್ಪನ್ನು ಸರಿಪಡಿಸಿಕೊಳ್ಳುವ ಅವಕಾಶ ಸಿಕ್ತು. ನನ್ನ ಸರಿಯಾದ ರೀತಿಯಲ್ಲಿ ಎಚ್ಚರಿಸಿದ್ದೀನಿ. ಕೊನೆಗೂ ನಮ್ಮಿಬ್ಬರು ಬಾಯಿ ಮುಚ್ಚಿಸ್ಬಿಟ್ಲಲ್ಲ. ಬಲೆ ಬಲೆ ನಾನು ಬರ್ತೀನಿ. ರೈಟು ರೈಟು, ಹಾಗಾಗಿ ಬರ್ತಿರ್ಬೇಕು ಶಂಕರ್. ನೀವೇನಾದ್ರು ಹೊಸದಾಗಿ ಬರೆದ್ರೆ ನಮ್ಗೆ ಗೌರಿಗೆ ತಂದು ತೋರಿಸ್ತೀರಿ. ಪಾಪ, ಅವ್ರಿಗೆ ಯಾಕೆ ತೊಂದ್ರೆ? ನನಗೂ ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾವ್ದಾದ್ರು ದೊಡ್ಡ ಕೆಲಸ ಮಾಡಿ ನನ್ನ ಜೀವಿತನ ಸಾರ್ಥಕ ಪಡಿಸ್ಕೊಳ್ಬೇಕು ಅಂತಿದ್ದೆ. ಹೀಗಿರೋವಾಗ ಡೋಂಟ್ ವರಿ, ನಾವೇ ನೀವು ಇರೋ ಜಾಗಕ್ಕೆ ಬಂದ್ರೆ ಆಯ್ತು. ಅದರಿಂದ ನಿಮ್ಗೇನು ತೊಂದರೆ ಇಲ್ಲ ತಾನೆ? ಸರಿ, ನಿಮ್ಮನ್ನು ಬಿಟ್ಟು ಬರ್ತೀನಿ. ನಮಸ್ತೆ. ನೀರು ನೀರ್ನೆಲ್ಲ ಕೇಳಿದ್ದು ನಿಮ್ಮ ಕರೆದಿದ್ದು ಸಾಕ. ನಿನ್ ನೆನೆಸ್ಕೊಂಡು ನೆನೆಸ್ಕೊಂಡು ನಾನು ದಿನ ದಿನಕ್ಕೂ ಸಣ್ಣಗಾಗ್ತಾ ಇದ್ದೀನಿ. ನಾವಿಬ್ರು ಮದುವೆ ಮಾಡ್ಕೊಂಡು ಆಯಾಗಿಂತ ಕಾರಣ ಸುತ್ತೋದು ಯಾವಾಗ? ನನಗೂ ಅದೇ ಆಸೆ. ಏನ್ ಮಾಡೋದು, ಅವನಿದಾನಲ್ಲ. ಯಾವನು? ಅವನೇ ಆ ಚಿಲ್ಲರ ರಾಮನ. ಅವನಿಗೆ ಬರೋದು 30, ನನಗೆ ಬರೋದು 60. 60-ಗೂ 30-ಗೂ ಸಮಾನೇನೆ. ನಾವಿಬ್ರು ಆನಂದವಾಗಿ ಬೇರೆ ಒಂದ್ ಮನೆ ಮಾಡ್ಕೊಂಡು ಸಂಸಾರ ಹುಡ್ಕೊಂಡು ಹೆಂಗಿರುತ್ತೆ? ಭದ್ರ ಬರ್ತಾನೆ ಬೇಡ ಇದ್ದ ಅವನ್ಗಳು. ಒಂದು ಶೆಲ್ ವೀಕ್ ಆಗೋಗಿದ್ರೆ ಏನ್ ಮಾಡ್ತಿದ್ಯಪ್ಪ? ಬ್ಯಾಟ್ರಿ ವೀಕ್, ಚಾರ್ಜ್ ಕೊಡ್ಬೇಕು. ಹೋಗ್ಲಿ, ಬೇಜಾರಾಗಿದೆ, ಸಿನಿಮಾಕ್ ಹೋಗೋಣ ಬಾ. ಕಾಸಿಲ್ಲಪ್ಪ, ನಾನ್ ಕೊಡ್ತೀನಿ ಬಾರಯ್ಯ. ನನಗೆ ತಲ್ಲವು, ನೀನ್ ಹೋಗಪ್ಪ. ಸರಿ, ನಿಂದಿದ್ದೇ ಇದೆ. ಸ್ವಲ್ಪ ಚೌಕ ಕೊಡಲೆ, ಧೂಳ ಆಗ್ಬಿಟ್ಟಿದೆ. ಏನ್ ಮಾಡೋದು? ಈ ಕಡೆ ಬಾ, ಚಿಲ್ಲರೆ ಬಿದ್ದೋಗಿದೆ. ಚಿಲ್ಲರೆ ಇಲ್ಲೆಲ್ಲಿದ್ಯಾ? ಚಿಲ್ಲರೆ ಇದೆ ಬಾರಯ್ಯ. ನಾನ್ ಚಿಲ್ಲರೆ ಅಂತಿದ್ಯಲ್ಲ, ನೀ ಯಾವ ಮಹಾ ದೊಡ್ಡ ಮನುಷ್ಯ? ಸಾಕ, ನೀನಾವ್ ಬಂದೆ? ಏನ ಬೇಜಾರಾಗ್ ಬಂದ್ ಕೂತ್ಕೊಂಡೆ? ಇಲ್ಲೂ ತಪ್ಪಲಿಲ್ವಲ್ಲ ನಿಮ್ಮಿಬ್ರು ಬಾಳು. ರಾಮಣ್ಣ, ಏನಪ್ಪ ಈಗ ಸಿನಿಮಾಕ್ ಹೋಗೋಣ? ನನ್ನ ಹತ್ರ ಕಾಸಿಲ್ಲಪ್ಪ. ನಾನೇ ಕೊಡ್ತೀನಿ ಬಾ. ನಮ್ ತಲ್ಲ ಕೊಡ್ತೀನಪ್ಪ. ನೀನು ಬಂದಿದ್ದೆ ತಲ್ಲ. ದಿನಕ್ಕೊಂದ್ ಸಲಿ ಆದ್ರೂ ಶಂಕರ್ ನೋಡಿದ್ರೆ ನನಗೆ ಸಮಾಧಾನವೂ ಇರೋದಿಲ್ಲ. ಮನಸ್ಸಿಗೆ ಮನಸ್ಸು ಹೋಗಿದ್ರೆ ಹಾಗೇನೆ. ನಿಜ, ಆತನ ಗುಣ ನಡತೆ ನನಗೆ ತುಂಬಾ ಮೆಚ್ಚುಗೆ. ನೋಡ್ಗೋರಿ, ಎಷ್ಟೋ ಜನ ಅನಾಥ ಮಕ್ಕಳಿಗೆ ಅಕ್ಷರದಾನ ಮಾಡಬೇಕು ಅಂತ ಹೇಳಿ ಒಂದು ಚಿಕ್ಕ ಆಶ್ರಮನ ಕಷ್ಟಪಟ್ಟು ಆರಂಭ ಮಾಡ್ತಾರೆ. ಒಳ್ಳೆ ಕೆಲಸ. ಅವರ ಆಸೆ ಯಶಸ್ವಿ ಆಗಲಿ, ಆಶ್ರಮ ದೊಡ್ಡದಾಗಲಿ. ಯೋಚನೆ ಹೊಳಿತಾ ಇದೆಯಲ್ಲ ಗೌರಿ. ಏನು ಹೇಳ? ಹೇಳಿ. ಅವರ ಆಶ್ರಮಕ್ಕೆ ನಿನ್ನ ಹೆಸರಿನಲ್ಲಿ ಒಂದು ದೊಡ್ಡದಾದ ಕಟ್ಟಡ ಕಟ್ಟಿಸಿ ಎಲ್ಲ ಅನುಕೂಲತೆಯನ್ನು ಮಾಡ್ಕೊಡೋಣ ಅಂತ ಮನಸ್ಸಾಗಿದೆ. ನೀ ಏನು ಹೇಳಿ? ಯಾಕೆ ಸುಮ್ಮನೆ? ಏನು ಇಲ್ಲ, ಇಂಥ ಕೆಲಸಕ್ಕೆ ಬೇಡ ಅಂತೀನಿ. ಆದ್ರೆ ನಿಮ್ಮ ಹೆಸರಲ್ಲಿ ಕಟ್ಟಿಸ್ಬೇಕು. ಅದನ್ನು ಹೇಳೋಕೆ ನೀನ್ಯಾರು? ನನ್ನ ಇಷ್ಟು ಬಂದಾಗ ಮಾಡ್ಕೋತೀನಿ. ಬೇಡ, ನೀ ತಿನ್ನು. ಯಾಕೆ? ನನ್ನ ಕೈನಲ್ಲಿ ತಿನ್ನಲ್ ಬೇಡ. ನಾನೇ ತಗೋತೀನಿ. ನಿನ್ನ ಮೇಲೆ ಅದೆಲ್ಲ ನಡೆಯೋದಿಲ್ಲ. ಯಾಕೆ 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 ಹೇಳು ಮತ್ತೆ? ನೀನು ಒಂದು ಗಂಡು ಮಗುವಿನ ತಾಯಾಗಳು. ಸುಮ್ಮನೆ ಅದೇ ಸಾಧ್ಯ? ನಾ ಹೇಳ್ದ ಕೇಳ್ಬೇಕು ಗೌರಿ. ಯಾವಾಗ್ಯೂ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು, ಹಣ್ಣು ಹಂಪಲು ಚೆನ್ನಾಗಿ ತಿನ್ಬೇಕು, ಯಾವಾಗ್ಯೂ ಸಂತೋಷವಾಗಿರ್ಬೇಕು. ಅಪ್ಪ, ಮುಂದ್ರೆ ಸಂತೋಷ ತಾನೆ? ನನ್ ನೋಡಿ ಎಷ್ಟು ಮುದಿ ಚಪಲ ಅಂತ ಅಂತ ಏನೋ ಅಲ್ಲಿ. ದಯವಿಟ್ಟು ಇನ್ನೊಂದ್ಸರಿ ಮಾತು ಹೇಳ್ಬೇಡಿ. ಅಯ್ಯೋ, ತಪ್ಪಾಯ್ತು ತಪ್ಪಾಯ್ತು. ಅದಿರ್ಲಿ ಗೌರಿ, ಹುಟ್ಟೋ ಮಗುಗೆ ಏನ್ ಹೆಸರಿಡ್ಬೇಕು? ಚೆನ್ನಾಗಿದೆ, ಕೂಸು ಹುಟ್ಟದ ಕೂಸೆ ಕುಲಾವ್ ಬೆಳೆಸಿದ ಹಾಗೆ. ನೀನ್ ಹಾಗಂತ ಹೇಳ್ತಿದ್ಯ ಅಷ್ಟೇ. 6 ತಿಂಗಳ ಮುಂಚೆನ ಕುಲಾವೇ ಹಾಕಿಟ್ಟಿದಿ. ಅದು ಅದು ಆಸೆ ಮುಚ್ಚಿಡೋದಕ್ಕಾಗೋದಿಲ್ಲ ಗೌರಿ. ನೀನ್ ಎಲ್ಲಾನು ಮನಸ್ಸಲ್ಲಿ ಇಟ್ಕೊಂಡಿರ್ತೀಯ, ನನಗೆ ತಡೆಯೋಕ್ಕಾಗಲ್ಲ, ನಾ ಹೇಳ್ಬಿಡ್ತೀನಿ. ಮಗು ಹೆಸರು ಪೂರ್ಣಚಂದ್ರ ಅಂತ. ಹೇಗೆ ಸುಮ್ಮನೆ ರೀ? ಹೆಣ್ಣಾದ್ರೆ ಗಂಡೇ ಆಗೋದು, ನಾನು ಹೇಳ್ತಾ ಇದ್ದೀನಿ. ನಗ್ತೀಯಾ?
ನಗು ನಗು ತಗೋ ನಂಗೆ ಸಾಕು ನೀವು ತಿನ್ನಿ ಬೇಡ ಬೇಡ ಗೋರಿ ಹೀಗೆಲ್ಲ ಮೊಂಡಾಟ ಮಾಡಿದ್ರೆ ಮೊಂಡ ಮಗನೇ ಹುಟ್ಟತಾನೆ ತಗೋ ಹೀಗೆಲ್ಲ ಚೆಲ್ಲಾಟ ಮಾಡಿದ್ರೆ ಸುಂಟು ಮಗ ಹುಟ್ಟತಾಳೆ ಅದು ಬೇಡ ಅದು ಬೇಡ ಸಹೋದರರೇ ಈ ದಿನ ಕವಿ ಶಂಕರ್ ಅವರ ಈ ಮಹಾ ಕಾರ್ಯದಲ್ಲಿ ಭಾಗವಹಿಸುವ ಅವಕಾಶ ದೊರೆತಿದ್ದು ನನ್ನ ಭಾಗ್ಯ ಶಂಕರ್ ಅಂತ ಮಹಾ ವ್ಯಕ್ತಿಯ ಸ್ನೇಹ ಸಹವಾಸ ನಮ್ಮನ್ನು ಇಂಥ ಮಹತ್ ಕಾರ್ಯಗಳಿಗೆ ಮುಂದೆ ಬರೋ ಹಾಗೆ ಮಾಡಿದೆ ಈಗ ಆರಂಭವಾದ ಈ ಆಶ್ರಮ ಅಖಂಡವಾಗಿ ಬೆಳೆದು ಇದಕ್ಕೂ ಹೆಚ್ಚಿನ ಜನಸೇವೆ ಭಾಷಾ ಸೇವೆ ಮಾಡಿ ಈ ಜನತಾ ಸೇವಾಶ್ರಮದ ಹೆಸರನ್ನು ಅಚ್ಚಳಿದೆ ಬೆಳೆಸಲಿ ಅಂತ ಹೇಳಿ ನನ್ನ ಮಾತು ಬಂಧುಗಳೇ ಅಧ್ಯಕ್ಷರು ಎಲ್ಲ ವಿಷಯವನ್ನು ಹೇಳಿದ್ರು ಆದರೆ ಅವರು ಮಾಡಿದ ಒಂದು ಉದಾರವಾದ ವಿಚಾರವನ್ನು ಹೇಳದೆ ಬಿಟ್ಟಿದ್ದಾರೆ ಅದನ್ನು ತಮ್ಮ ಮುಂದೆ ಹೇಳದೆ ಹೋದ್ರೆ ನನ್ನ ಮನಸ್ಸಿಗೆ ಸಮಾಧಾನವಿರಲ್ಲ ಅವರ ಧರ್ಮಪತ್ನಿಯವರಾದ ಶ್ರೀಮತಿ ಗೌರಮ್ಮನವರ ಹೆಸರಿನಲ್ಲಿ ಸುಮಾರು 300 400 ಜನ ವಿದ್ಯಾರ್ಥಿಗಳ ವಸತಿಗೂ ಮತ್ತು ಪಾಠ ಪ್ರವಚನಗಳಿಗೂ ಅನುಕೂಲವಾಗುವ ಹಾಗೆ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟಿಸಿಕೊಡೋದಾಗಿ ವಾಗ್ದಾನ ಕೊಟ್ಟಿದ್ದಾರೆ ಇವರು ಇವರ ಸ್ನೇಹಿತರು ಆ ಕಟ್ಟಡಕ್ಕೆ ಗೌರಿಧಾಮ ಅಂತ ಹೆಸರಿಡಬೇಕು ಅಂತ ಹೇಳಿ ತೀರ್ಮಾನಿಸಿದ್ದಾರೆ ಇವರಂತೆ ನಮ್ಮ ದೇಶದಲ್ಲಿ ಶ್ರೀಮಂತರೆಲ್ಲ ಉದಾರ ಮನಸ್ಸಿನಿಂದ ಮುಂದೆ ಬಂದರೆ ನಮ್ಮ ದೇಶದಲ್ಲಿ ಇರತಕ್ಕ ಅವಿದ್ಯೆ ಬಡತನ ಅಜ್ಞಾನ ಬೇಗ ನಿರ್ಮೂಲವಾಗುತ್ತೆ ನಿಮ್ಮೆಲ್ಲರ ನೆರಳಲ್ಲಿ ಬೆಳೆಯೋ ಈ ಆಶ್ರಮದಲ್ಲಿ ನಾನು ಧ್ಯೇಯ ಸಾಧನೆಗಾಗಿ ದುಡಿಯೋ ಆಳಾಗಿ ಬದುಕನ್ನ ಮೀಸಲಾಗಿರ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ನನಗಿನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳಿ ಈ ನನ್ನ ಮಾತನ್ನ ಮುಗಿಸ್ತೀನಿ ಎಲೆ ಮರೆ ಕಾಯಿ ಹಾಗೆ ಈ ಕಾರ್ಯಕ್ಕೆ ಕಾರಣರಾದ ಪುಟ್ಟಣ್ಣನ ಅವರು ಎರಡು ಮಾತಾಡಬೇಕು ಏನ್ ಸರ್ ಮಾತಾಡಿ ತಾಯಿಗಳೇ ಇಲ್ಲ ತಂದೆಗಳೇ ನಾನು ಭಾಷಣ ಮಾತಾಡ್ತೀನಿ ಇಲ್ಲ ದುಡಿತೀನಿ ನಾನು ಇದುವರೆಗೂ ಈ ಆಶ್ರಮದ ಪಾಯದ ಕಲ್ಲಾಗಿದ್ದೆ ಇನ್ನು ಮುಂದೆ ಗೋಪುರವಾಗಿ ಈ ಆಶ್ರಮಕ್ಕೆ ಬರೋರನ್ನ ಬಾ ಯಾತ್ರಿಕನೇ ಅಂತ ಕೂಗ್ತಾ ಕಡೆ ಉಸಿರೆಳಿತೀನಿ ಇಷ್ಟೇ ನನ್ನ ಕೊನೆಯದಾಗಿ ಆಶ್ರಮದ ಅಧ್ಯಕ್ಷರಾದ ಶ್ರೀಕಾಂತರಿಗೂ ನನ್ನ ಧ್ಯೇಯ ಸಾಧನೆಗೆ ನೆರವಾದ ವಿಶ್ವಂರವರಿಗೂ ಉತ್ಸಾಹ ತುಂಬಿದ ನಿಮ್ಮೆಲ್ಲರಿಗೂ ನಾನು ಚಿರಋಣಿ ಜೈ ಹಿಂದ್ ಇನ್ನು ಕಾಫಿ ಅಂಗಡಿ ಮುಚ್ಚಲಿಲ್ವೇ ಎಲ್ಲಿ ಮುಚ್ಚುತ್ತೆ ಯಜಮಾನ್ ಗಿತ್ತಿಗೆ ಮೈ ಹುಷಾರಿಲ್ವಂತೆ ಅದಕ್ಕೆ ಬಿಸಿನೀರು ಏನ್ ರೋಗೋ ಏನೋ ನನಗಂತೂ ತುಂಬಾ ಬೇಜಾರಾಗ ಬಿಟ್ಟಿದೆ ಈ ಮನೆ ಬಿಟ್ಟು ಹೋದ್ರೆ ಸಾಕು ಹಾಗಾದ್ರೆ ಬೇರೆ ಮನೆ ನೋಡ್ಲ ಹೋಗ ಇವನೊಬ್ಬ ಸಾಕಮ್ಮ ಸಾಕಮ್ಮ ಹೋಗಿದ್ರೆ ಏನ್ ಅಪಾಯ ಆಗ್ತಿತ್ತು ಗೊತ್ತಿರ ನಿಮಗೆ ಆಹಾ ಆಗ್ತಿತ್ತು ರಾಧಾ ರಾಧಾ
ನಿಮ್ ಚಿಕ್ಕವನ ದೋಸ್ತಿ ಕೊಟ್ಟು ಅವಳು ಯಾವ ಕೆಲಸನ ಮಾಡ್ತಾರೆ ನೋಡ್ಕೊಳ್ಳಮ್ಮ ನಾನು ಬೇಗ ಬಂದ್ಬಿಡ್ತೀನಿ ಮೇಲ್ ರೂಮ್ನಲ್ಲಿ ಚಿಕ್ಕ ಸಾಹೇಬ್ರ ಅಮ್ಮವರು ಮಾತಾಡ್ತಿದ್ದಾರೆ ಶಂಕರ್ ಯಾವತ್ತೂ ನಮ್ಗೆ ಅಡ್ಡಿ ಬರಲ್ಲ ಇಲ್ಲ ನಮ್ಮ ಮಾವ ಶಂಕರ್ ಒಬ್ಬರನ್ನೊಬ್ಬರನ್ನ ಬಿಟ್ಟು ಇರೋದೇ ಇಲ್ಲ ಇವರಿಬ್ಬರ ಮಧ್ಯೆ ನನ್ನ ವಿಷಯ ಏನಾದರೂ ಗೊತ್ತಾದ್ರೆ ಇರೋ ವಿಷಯ ತಿಳಿಸ್ಬಿಡಣ್ಣ ಎಲ್ಲ ಸರಿ ಹೋಗುತ್ತೆ ಅಯ್ಯೋ ಅದು ಸಾಧ್ಯವಿಲ್ಲಮ್ಮ ಅದರಿಂದ ಅಪಾಯವೇ ಜಾಸ್ತಿ ಅಂತ ಸಂದರ್ಭ ಬಂದ್ರೆ ನಿನ್ನ ತಂಗಿ ತನ್ನ ಪ್ರಾಣನಾದರೂ ಕೊಟ್ಟು ಅನ್ನನ ಸುಖವಾಗಿರ್ತಾಳೆ ಧೈರ್ಯವಾಗಿರಣ್ಣ ಹೇಗೆ ಧೈರ್ಯವಾಗಿರೋದು ಸಂದೇಹ ಬರ್ದಾಗ ನಡ್ಕೊಂಡ್ರೆ ಆಯ್ತು ಒಂದು ಅಪರಾಧ ಮಾಡಿ ಆತನ ಮುಚ್ಚೋದಕ್ಕೆ ಎಷ್ಟು ಜೀವನ ಬಿಗಿ ಹೇಳಬೇಕಾಗಿದೆ ನೀನಾಗಿ ನನ್ನ ಬಾಯಿ ಕಟ್ಟಿದೆ ಇಲ್ದಿದ್ರೆ ಸರಿ ಏನು ನಡೆಯಿತು ಅದು ನಡೆಯಲಿ ಟೇಕ್ ರೆಸ್ಟ್ ಮುಗೀತೆ ನಿಮ್ಮ ಸರ ಸಾಥ್ ಅಲ್ಲಪ್ಪ ರಾಧ ನಿಜವಾದ ವಿಚಾರ ಏನು ಅಂತ ತಿಳ್ಕೊಳ್ತೀರಾ ಮಾತ್ರ ಅಯ್ಯೋ ಪಾಪ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದಿದ್ರೆ ಯಾರಿಗೆ ಗೊತ್ತಾಗಲ್ವೇನೋ ಇಲ್ಲದೆಲ್ಲ ಕಲ್ಪನೆ ಮಾಡಿ ಇರೋದಲ್ಲೇ ಹೇಳ್ತಾ ಇದ್ದೀನಿ ಇದು ನಿಮ್ಮ ತಪ್ಪಲ್ಲ ಆ ಚಿತ್ರಾಂಗಿದು ಎಲ್ಲೋ ತಿರುಪು ಎತ್ಕೊಂಡು ಬಿದ್ದಿದ್ದು ಇಲ್ಲಿ ಬಂದು ಹಣ ಕಾಸಿನ ಮುಖ ನೋಡಿದ್ಲೆ ತಲೆ ತಿರುಗೋಯ್ತು ಅದಾ ಸ್ವಲ್ಪ ನನಗೇನು ಬಿಗಿ ಹೇಳಿದ್ದು ಮಾತಾಡ ಯಾಕೆ ಬಾವೆ ವರ್ಷ ಇಲ್ಲದೆ ನಡೀತಿರೋ ನಿಮ್ಮ ಪಶುವೃತ್ತಿ ನಾಟಕಕ್ಕೆ ತಡಿ ಆಗುತ್ತೆ ಅಂತ ಸಾಕು 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 ಈಗಲೇ ಎಲ್ಲಿ ಸಾಕಾಗುತ್ತೆ ಏನೇನು ಆಗಬೇಕು ಅಂತ ಇದೆಯೋ ಎಲ್ಲ ಆದ್ಮೇಲೆ ತಾನೇ ಸಾಕಾಗೋದು ಅದಾ ಇದು ಮಾತು ನಿಲ್ಲಿಸ್ತೀಯ ಇನ್ಮೇಲೆ ಹೀಗೆ ತಪ್ಪು ಹಿಡಿಯಲ್ಲ ಅಂತ ಪ್ರಾಮಿಸ್ ಮಾಡಿ ಕಣ್ಣೆ ತಿರುಗಿರೋದಕ್ಕಿಂತ ಎಲ್ಲಾದರೂ ಹಾಳಾಗುತ್ತೆ ದೊಡ್ಡತನ ಉಳಿಸ್ಕೊಂಡಿದ್ರೆ ಹಗುರ ಯಾಕಾಗ್ತಿತ್ತು ರಾಧಾ ಅಂತ ಕೆಲಸ ನಾನೇನ್ ಮಾಡಿದ್ದೀನಿ ಕೇಳಬೇಕು ಅಂತ ಬೇರೆ ಆಸೆ ಇದೆಯೇನೋ ಇಲ್ದಿದ್ದನ್ನೆಲ್ಲ ಹೇಳಿ ಮನಸ್ಸು ನೋಯಿಸ್ಬೇಡ ರಾಧಾ ಇರೋದನ್ನೇ ಕಣ್ಣಾರೆ ಕಂಡಿರೋದನ್ನೇ ಹೇಳ್ತಿರೋದು ಏನ್ ಕಂಡೆ ಏನೇ ನನ್ನ ಬದುಕಿಗೆ ವಿಷ ಹಾಕಿದ್ದು ನನ್ನ ಗಂಡನ್ನ ಕಳ್ತನದಿಂದ ಪ್ರೇಮಿಸಿದ್ದು ರಾಧಾ ದೊಡ್ಡ ನಾಟಕ ನಡೀತಿದೆ ಕಣಯ್ಯ ನಾಟಕ ಏನ್ ನಾಟಕ ಅಲ್ಲೋ ರಾಮಣ್ಣ ಗೊತ್ತಿಲ್ಲ ಅನ್ನು ಅಮ್ಮ ಅವ್ರ ಈ ಮನೆಗೆ ಬಂದಾಗ ಆಗಿದ್ರಪ್ಪ ಚೆನ್ನಾಗಿದ್ರು ಈಚೀಚೆಗೆ ಯಾಕೋ ಅವ್ರು ಸ್ವಲ್ಪ ಎಂತ ಆರೋಗ್ಯ ಕೆಟ್ಟೋಗೈತೆ ಅಷ್ಟೇ ಇಷ್ಟೇ ನಿಂಗೆ ಗೊತ್ತಿರೋದು ಆರೋಗ್ಯ ಅಲ್ಲಪ್ಪ ಅಮ್ಮ ಅವರು ಚಿಕ್ಕ ಸಾಹೇಬ್ರು ಅಮ್ಮ ಅವರು ಚಿಕ್ಕ ಸಾಹೇಬ್ರು ಏನಂಗಂದ್ರೆ ನಿಂಗೆ ಗೊತ್ತಿಲ್ಲ ಅದು ಸರಿ ಇನ್ನು ನೀನ್ ಯಾವಾಗ್ಲೂ ಹೊರಗಡೆ ಓಡಾಡ್ಕೊಂಡಿರ್ತಿ ನಿಂಗೆ ಹೆಂಗಪ್ಪ ಗೊತ್ತಾಗ್ಬೇಕು ಹೊರಗಡೆ ನನ್ಗೆ ಹೆಂಗಪ್ಪ ಗೊತ್ತು ನೀನ್ ಯಾವಾಗ್ಲೂ ಒಳಗಡೆ ಇರ್ತಿ ಎಲ್ಲ ಗೊತ್ತಿರುತ್ತೆ ಏನೋ ಸರ್ ಮಾಡ್ಕೊಂಡಿರೋದು ತಿನ್ಮನಿ ಚಂಚಿರ್ತೀಯ ಎತ್ತಾಯಿ ಕೆಟ್ಟಿರ್ತೀಯನು ಬಣ್ಣದ ಮಗನ್ನೇ ಸಾರಿ ಆ ತಾಯಿ ವಿಚಾರದಾಗಿಂತ ಮಾತಾಡ್ದ್ರಿ ನಾನು ಜೈಲ್ಗೆ ಹೋದ್ರೆ ತಿಂತೇನ ನಿನ್ನ ಜೀವ ಸಹಿತ ಮೆಟ್ಟಿಸ್ಕೊಂಡ ಏನೋ ಇದು ಯಾಕ ಅವನ್ ಹೊಡೆದೆ ಹೊಡೆಯೋದೇನು ಪ್ರಾಣನ ತೆಗೆದು ಬಿಡ್ತಿದ್ದೆ ನೀವು ಬಂದ್ರಿ ಅಂತ ಬಿಟ್ಟೆ ಅಷ್ಟೇ ಕಾರಣ ಅದನ್ನೆಲ್ಲ ನೀವು ಕೇಳಬಾರದು ಸರ್ ಏನೋ ರಾಮ ಸಮಾಚಾರ ಅವನ ಕೇಳ್ತಾನೆ ನೀನೇ ಹೇಳು ನನ್ನ ಬಾಯಿನಲ್ಲಿ ಕೇಳ್ಬೇಕೆ ಹೇಳ್ತೀನಿ ಸರ್ ಚಿಕ್ಕ ಸಾಹೇಬ್ರ ಮೇಲು ಅಮ್ಮ ಅವ್ರ ಮೇಲು ಏನೇನೋ ಕೆಟ್ಟ ಕೆಟ್ಟ ಮಾತಂದ ನಡೀಲಾರದೆ ಹೊಡೆದೆ ನಿಜವೇನೋ ರಾಮ ಎಲ್ಲಾರು ಅಂತಿದ್ರು ಅಂತ ನಾನು ಒಂದೆ ತಪ್ಪಾಯ್ತು ಇನ್ಮೇಲೆ ಅದನ್ನೆಲ್ಲ ಕ್ಷಮಿಸಿ ಸರ್ ನೀನೇ ತಾಯಿ ಅಂತ ತಿಳಿದಿದ್ದೆ
ಆದ್ರೆ ನೀನು ಸವತಿಯಾದೆ. ಅಯ್ಯೋ ರಾಧಾ, ಇದು ಸುಳ್ಳು, ತಪ್ಪು ರಾಧಾ. ನೀತಿ ಹೇಳ್ತಿದ್ದೆ, ನೀನೇ ಅನೀತಿಗಿಳಿದೆ, ಕೆಟ್ಟ ದಾರಿಲಿ ಕಾಲಿದ್ದೆ, ಕೈ ಹಿಡಿದ ಗಂಡನಿಗೆ ದ್ರೋಹ ಮಾಡಿದೆ. ರಾಧಾ, ಇಲ್ಲದ ತಂದೆ ಹಿಡ್ಕೊಂಡು ನನ್ನನ್ನು ಕೊಲ್ಬೇಡ. ನೀನ್ ತಿಳಿದ್ರದು ಸುಳ್ಳು ರಾಧಾ, ಸುಳ್ಳು. ನನ್ನ ಪ್ರೀತಿ ವಸ್ತುನ ಕಿತ್ಕೊಂಡಿರೋ ಸುಳ್ಳೆ, ನನ್ನ ಬದುಕಿಗೆ ವಿಷ ಹಿಡಿದಿರೋ ಸುಳ್ಳೆ. ರಾಧಾ, ಸಾಕು ರಾಧಾ. ರಾಧಾ, ಏನ್ ಸಮಾಚಾರ? ಇಷ್ಟು ದಿನ ಮುಚ್ಚಿಟ್ಟಿದ್ದೆ. ವಯಸ್ಸಿಗೆ ಬಂದ ಮಗಳು ಮನೆಯಲ್ಲಿದ್ದಾಳಂತ ಯೋಚಿಸಿದೆ, ಅದೇ ವಯಸ್ಸಿನ ಹೆಣ್ಣನ್ನು ಮದುವೆ ಮಾಡ್ಕೊಂಡೆ. ಆಕೆ ತಾಯಿಯಾಗಿ ಮನೆಗೆ ಬಂದು ಅದೇ ಮನೆ ಬೆಂಕಿ ಇಟ್ಲು, ನನ್ನ ಸುಖನ ಹಾಳು ಮಾಡಿದ್ಲು. ಕಳ್ತನದಿಂದ ನನ್ನ ಗಂಡನ ಪ್ರೇಮ ಸಿಗು. ನೀನು ಹೋಗು. ಸಂದೇಹಕ್ಕೆ ಅವಕಾಶ ಕೊಡದಾಗ ನಡ್ಕೊಂಡು ಒಂದು ಅಪರಾಧ ಮಾಡಿ ಅದನ್ನು ಮುಚ್ಚೋಕೆ ಎಷ್ಟು ಜೀವ ಹಿಡಿ ಮಾಡ್ಕೋಬೇಕಾಗಿದೆ. ಅಮ್ಮ ಬಿದ್ಬಿಟ್ರು, ಇವ್ರು ಬಂದ್ ಹಿಡ್ಕೊಂಡ್ರು. ನಲ್ವ ಬಾಯಿನಲ್ಲಿ ಕೇಳ್ಬೇಕೆ ಹೇಳ್ತೀನಿ ಸರ್. ಚಿಕ್ಕ ಸಾಹೇಬ್ರ ಮೇಲೂ ಅಮ್ಮ ಅವ್ರ ಮೇಲೂ ಏನೇನೋ ಕೆಟ್ಟ ಕೆಟ್ಟ ಮಾತು ಅಂದ, ನಡೀಲಾರ್ದೆ ಹೊಡೆದೆ. ಈ ಹಣ ತಗೊಂಡು ಎಲ್ಲಾದರೂ ತಲೆ ಮರೆಸ್ಕೊಂಡು ಬಿಟ್ಟು ಇಲ್ಲಿತ್ತು ನನ್ನ ಮುಖಕ್ಕೆ ಮಸಿ ಬಳಿಬೇಡ, ನಾ ಸಾಯೋ ಹಾಗೆ ಮಾಡಬೇಡ. ಯಾಕೂ ಗೊತ್ತಾಗ ಹೊರಟೋ, ಈಗ ಕ್ಷಣವೇ ಹೊರಟೋ ಹೊರಟೋ. ಅಯ್ಯೋ, ಯಾವ ಮಾತು ಬೇಡ ನೋಡಿ, ಯಾವ ಮಾತು ಬೇಡ. ಸ್ವಾಮಿ, ಏನಿದಿಲ್ಲ ಸ್ವಾಮಿ, 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 ಏನಿದಿಲ್ಲ ಸ್ವಾಮಿ, 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 ಇದೆಲ್ಲ ಏನು? ನಿನ್ನ ಮದುವೆ ಆದ್ರ ಫಲ? ಸಂಶಯದ ಮಾತನ್ನು ನೀವು ನಂಬ್ತೀರಾ? ಏನಂದೆ, ಮಗಳು ಮದ್ಲುಕೊಂಡು ಮನೆ ಆಳುಗಳೆಲ್ಲ ನಿನ್ ಮೇಲೆ ಅಪರಾಧ ಹೊರಸಕ್ಕೇನು? ಅವ್ರಿಗೇನು ಹೊಟ್ಟೆ ಕಿಚ್ಚೇನು? ಅಯ್ಯೋ, ಇಲ್ಲ ಇಲ್ಲ, ದುರಾಚಾರ ಅಲ್ಲ ದುರಾಚಾರ, ಅಪರಾಧ ನಂದು. ಎರಡನೇ ಮದುವೆ ಮಾಡ್ಕೊಂಡೆ ನಾನು, ನಂದು ಅಪರಾಧ. ಸತ್ಯವಾಗಿ ನಾನು ತಪ್ಪು ದಾರಿ ಹಿಡಿದಿಲ್ಲ ಸ್ವಾಮಿ. ನನಗೆ ಈ ಸುಳ್ಳಿನ ಮಾತು ಬೇಕಿಲ್ಲ, ನನಗೆ ಹೊರಟೋಗು. ಹಾಗಾದ್ರೆ ರವಿಗೂ ನಿನ್ಗೆ ಏನು ಸಂಬಂಧ? ರವಿ, ಇಲ್ಲ ನಂಗೆ ಯಾವ ಸಂಬಂಧವೂ ಇಲ್ಲ. ನೀವಿಬ್ರು ಮಾತಾಡ್ತೀರ ನಾನು ಕಣ್ಣಾರ ಕಂಡಿದ್ದೀನಿ. ನನ್ನ ಎದುರಿಗೆ ಸುಳ್ಳು ಪಗಲ್ತಿದ್ದೀಯಾ? ಮಾತಾಡಿದ್ದೀನಿ. ಏನ್ ಮಾತಾಡ್ತಿದ್ದೆ? ಉತ್ತರ ಹೇಳಲಾರ್ದಂತ ಪ್ರಶ್ನೆ ಇದು. ನಾನು ಸತ್ಯವಾಗ್ಲೂ ನಿಷ್ಕಳಂಕಿನಿ. ಪುನಃ ನಿನ್ ಮುಖ ತರಿಸ್ಬೇಡ, ಹೊರತೋಗ್ತಿರು. ನಿರಪರಾಧಿನ, ನಿಷ್ಕಳಂಕಿನ, ನಿಮ್ಮನ್ನ ನಂಬಿದವಳ ಹಾಳು ಸಂದೇಹದಿಂದ ಕೈಬಿಡ್ತೀರಾ? ಸಂದೇಹಕ್ಕೆ ಸ್ಥಳವೇ ಇಲ್ಲ. ನೀ ನನ್ನ ಹೆಂಡತಿ ಅಲ್ಲ, ನನ್ನ ಹಣಕ್ಕೆ ಆಸೆ ಪಟ್ಟವಳು, ನೀತಿ ಬಿಟ್ಟು ವಯಸ್ಸಿನ ಆಟಕ್ಕೆ ಜಾರಿ ಬಿತ್ತೋಳು. ನೀ ನನ್ನವಳಲ್ಲ, ಹುಟ್ಟ ಮಗನು ನಂದಲ್ಲ, ಹುಟ್ಟಾಗ್ತೀನಿ. Thank you.
ಇಲ್ಲ ಗೌರಿ, ನಾನು ಹಾಳಾದ್ರೂ ಚಿಂತೆ ಇಲ್ಲ, ನಿನ್ನ ಬಾಳನ್ನು ಹಾಳು ಮಾಡಲ್ಲ. ನಿಜಾಂಶ ತಿಳಿಸ್ಬಿಡ್ತೀನಿ, ನಿಜಾಂಶ ತಿಳಿಸ್ಬಿಡ್ತೀನಿ. ನೋಡಿ, ಈ ಪ್ಲಾನ್ ಅಲ್ಲಿ ಇಲ್ಲೇ ಇರೋದ ಬಂಡೆ, ಅಲ್ಲಿ ಕಾಣುತ್ತೆ ನೋಡಿ, ಅದೇ ಆ ಬಂಡೆ. ಆ ಬಂಡೆನ ಡೈನಮೈಟ್ ಇಟ್ಟು ಸುಡಿಸ್ಬೇಕು ಅಂತೀವಿ. ಅದರಿಂದ ಏನು ಅನಾನುಕೂಲ ಇಲ್ಲ ತಾನೆ? ಅನಾನುಕೂಲ ಏನೂ ಇಲ್ಲ. ಅದಿತ್ತು ಅಂದ್ರೆ ನಾವು ಈ ಬಿಲ್ಡಿಂಗ್ ನ ವಿಶಾಲವಾಗಿ ಕಟ್ಟಕ್ ಆಗೋಲ್ಲ. ಸರಿ ಸರಿ, ಪಡಿಸ್ಬಿಡಿ ಅದನ್ನ. ಬರಬಾರ್ದು ಅಂತಾನೆ. ಮತ್ತೆ ಯಾಕೆ ಬಂದ್ರಿ? ನಿಮ್ ರತಿನ್ ನೋಡಕ್ ಬಂದ್ರೇನು? ರಾಧಾ, ಇನ್ಮೇಲೆ ನಿಮ್ ಆಟ ಏನ್ ನಡೆಯಲ್ಲ. ಅವಳಿಗೆ ತಕ್ಕ ಶಾಸ್ತಿ ಆಯ್ತು, ಅವಳಿಗೆ ಇನ್ಮೇಲೆ ಈ ಮನೇಲಿ ಇರೋಕ್ ಅವಕಾಶವೇ ಇಲ್ದಾಗಾಯ್ತು. ರಾಧಾ, ನನಗೆ ಅವ್ರಿಗೆ ಏನಾಯ್ತು? ನನ್ನ ಎದುರಿಗೆ ಅವಳ ಹೆಸರು ನಾಚಿಕೆ ಆಗಲ್ಲ ನಿಮ್ಗೆ? ನಿಲ್ಲಿ, ನೀವ್ ಆಚೆಗೆ ಹೋಗ್ಬಿಡ್ದು. ರಾಧಾ, ತಾರಿ ಬಿಟ್ಬಿಡು. ಯಾಕೆ ನನ್ ಮೇಲೆ ಕಣ್ ಕೆಂಪು ಮಾಡ್ತೀರಿ? ಜ್ಞಾಪಕ ಇರ್ಲಿ, ನೀವು ಐಶ್ವರ್ಯ ಕಂಡಿದ್ ನನ್ನಿಂದ, ಮನುಷ್ಯ ಆಗಿದ್ ನನ್ನಿಂದ, ಈಗ ಪಶುವಾಗಿದ್ದೀರಿ. ನನ್ನ ಮನೆಗೆ ಅನಾಥನಾಗಿ ಬಂದೆ, ಒಳಗಿನಾದೆ. ಈಗ ನನ್ನ ಮಗಳ ಸುಖ ಹಾಳು ಮಾಡಿದೆ, ನನ್ನ ಜೀವ ಸಹಿತ ಕೊಂದೆ. ದಯವಿಟ್ಟು ನಿಜಾಂಶ ಹೇಳಿ. ಈಗ ನಾನು ಕಣ್ಣು ಮುಚ್ಕೊಂಡು ಕುಳಿತಿಲ್ಲ, ಇನ್ನು ನಿನಗೆ ಭೂಮಿ ಏನಿರೋದಕ್ಕೆ ಸ್ಥಳ ಇಲ್ಲ. ದೂರ ಹೋಗ್ರಾದ. ತೆಗೆದುಕೊಳ್ಳಿ ರೈಫಲ್, ನಿಜವಾದ ವಿಚಾರವನ್ನು ಕೇಳಿ, ಆಮೇಲೆ ನಾನು ಸುಟ್ಟುಬಿಡಿ. ಸುಳ್ಳಿನ ಕಂತೆಗಳಿಗೆ, ಕಟ್ಟ ಕಥೆಗಳಿಗೆ ಮೋಸ ಹೋಗೋ ಸ್ಥಿತಿ ಇರಲಿಲ್ಲ ನಾನು. ನಿನ್ನ ಕಾಮದ ಅಮಲ್ನಲ್ಲಿ ವಾವ್ಯವರಸೆಗಳು ಕಾಣಲಿಲ್ವೆ? ಸಾಕು ಮಾಡು ನಿನ್ನ ನಾಟಕನ. ಪ್ರಾಣ ಕಾಪತ್ತು ಬಂದಾಗ ನಿನ್ನಂಥ ನೀಚರಿಗೆ ಎಲ್ಲ ಆಗ್ತಂಗಿರೇ ಎಲ್ಲ ತಾಯಂದ್ರೆ. ಇಲ್ಲ ಗೌರಿ, ನನ್ನ ತಂಗಿ, ನನ್ನ ಒಳ ಹುಟ್ಟಿ ತಂಗಿ. ಗಂಡ ತಂಗಿಯನ್ನ ಕಾಮದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯವೇ? ನಿಮ್ಮ ಮಾವನಿಗೆ ದ್ರೋಹ ಮಾಡಿದ ನೀಚ ಮಗನೇ ನಾನು. ನನ್ನ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಮಗಳ ಪ್ರೇಮಕ್ಕೋಸ್ಕರ ನಿಮ್ಮ ಹತ್ರ ಸುಳ್ಳು ಹೇಳಿದೆ. ನನ್ನ ತಂಗಿಯ ಸಂತೋಷಕ್ಕೆ ಶತ್ರುವಾದೆ. ಮುದುಕನಾದ ನನ್ನ ತಂದೆಯನ್ನು ಕೋಲಾಡುತ್ತೆ. ನನ್ನ ಪ್ರೀತಿಯ ತಂಗಿ ಮುದುಕನ ಹೆಂಡತಿಯಾಗಿ ನನ್ನ ಅತಿಯಾಗಿ ಬರೋದಕ್ಕೆ ನಾನೇ ಕಾರಣ. ನಾನೇ ಈ ಮಾತು ನಿಜವಾಗಿದ್ದರೆ ಈ ವಿಚಾರ ಯಾಕೆ ನಾನು ಮೊದಲು ತಿಳಿಸಲಿಲ್ಲ? ನಿಮ್ ಹತ್ರ ನನಗೆ ಯಾರು ಗತಿ ಇಲ್ಲ ಅಂತ ಸುಳ್ಳು ಹೇಳಿದೆ, ಅದಕ್ಕೆ ಭಯಪಟ್ಟು ನಿಜ ಬನವಾಗ್ತೀನಿ. ಗೌರಿ ಯಾಕೆ ಇದ್ಲಿಲ್ಲ? ಅದಕ್ಕೂ ಕಾರಣ ನಾನೇ. ನನ್ನ ತಂಗಿ ನನ್ನ ಸುದ್ದಿ ಯಾರಿಗೂ ತಿಳಿಸಬಾರದು ಅಂತ ಅವಳು ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡ, ಅದಕ್ಕೆ ಅವಳು ಬಾಯಿ ಕಟ್ಟಿ. ಹಾಗಾದ್ರೆ ಗೌರಿ ಸತ್ಯವಾಗಿಯೂ ನನ್ನ ತಂಗಿ? ಇನ್ನೂ ನಿಮಗೆ ಸಂದೇಹ ತೀರಲಿಲ್ಲ. ನನ್ನ ತಂಗಿ ಗೌರಿ ನಿಷ್ಕಳಂಕಿ, ನಿರಪರಾಧಿ, ಅಪರಾಧಿ ಆದ ನನ್ನನ್ನು ಸುಟ್ಟುಬಿಡಿ. ಪಾಪ, ಇಷ್ಟಕ್ಕೆಲ್ಲ ನಾನೇ ಕಾರಣ. ಮೊದಲು ನನ್ನನ್ನು ಕೊಂದು ಬಿಡಿ. ನಿರಪರಾಧಿಯಾದ ಚಿಕ್ಕಮ್ಮನ ಮೇಲೆ ಸಂದೇಹ ಪಟ್ಟು ಹಾಗೆ ಕಣ್ಣೀರು ಹಾಕುತ್ತೆ. ಪಾಪ, ಚಿಕ್ಕಮ್ಮ ಮನೆ ಬಿಟ್ಟು ಹೊರಟಿದ್ದಾಳೆ. ಗೌರಿ, ಚಿಕ್ಕಮ್ಮ ಹೌದೇನು? ಸರಿ, ಹಾಗಾದ್ರೆ ಎಲ್ಲಿ ಫ್ಯೂಸ್ ಲೈಟ್ ಮಾಡಿ. ಅಮಾನ್, ಹೋಗಿ ಹೋಗಿ. ಶಂಕರ್, ಶಂಕರ್, ಶಂಕರ್.
ಮಲ್ಲಿಕಾ ಅಂತ ಫೋನ್ ಮಾಡಿ ಬೇಗ ಡಾಕ್ಟರ್ ಅನ್ನು ಕರ್ಕೊಂಡು ಬರಕೇಳು. ಹೋಗು ಬನ್ನಿ ಮೋಟರ್ ಸೈಕಲ್ ಹೋಗೋಣ. ಶಂಕರ್ ನೋಡ್ಬೇಕು ಅಂತ ಬಂದೆ. ನೀನು ನಿಷ್ಕಳಂಕಿಣಿ ಗೌರಿ. ನಿಜವೇ ನಿಜವೇ ಎಲ್ಲಿ ಇನ್ನೊಂದ್ಸರಿ ಹೇಳಿ. ನೀನು ನಿಜವಾಗೂ ನಿಷ್ಕಳಂಕಿ. ಈ ಮಾತು ನಿಮ್ ಬಾಯಿಂದ ಕೇಳ್ಬೇಕು ಅಂತ ಆಸೆ ಇದೆ. ಗೌರಿ ಗೌರಿ ಅಣ್ಣ, ಇಂಥ ಅಣ್ಣಂದ್ರ ಪ್ರಪಂಚದಲ್ಲಿ ಯಾರಿಗೂ ಇರೋದು ಬೇಡ. ಈಗ ಗೌರಿ ಸಂಶಯದಿಂದ ಸಂಸಾರ ಸರ್ವನಾಶ ಮಾಡ್ಕೊಳ್ಳೋ ನನ್ನಂಥ ಅವಿವೇಕಗಳಿಗೆ ನನ್ನ ಗೌರಿ ಕತೆ ಒಳ್ಳೆ ದಾರಿ ತೋರಿಸೋ ನಂದಾದೀಪಿ. ಮಾನವನೇನು ಮಮತಾ ಪಾಶಕಿ ಪುನೀ